ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಪರಮಪೂಜ್ಯರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರ ಚರಣಕಮಲಗಳಲ್ಲಿ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಪೂಜ್ಯರ ಆದೇಶ ಹಾಗೂ ನಮ್ಮ ರಘುನಾಥ್ ದಂಪತಿಗಳ ಪ್ರೀತಿಯ ಕರೆಯಿಂದ ವ್ಯಾಸರಾಜಕೃತ ಧ್ಯಾನ ಪ್ರಕರಣ ಅನ್ನುವ ವಿಷಯದಲ್ಲಿ ಜೀವಮಾನದಲ್ಲಿ ಮೊದಲನೇ ಬಾರಿ ಪ್ರವಚನ ಮಾಡ್ತಾ ಇದ್ದೇನೆ. ಯಾಕಂದರೆ ಈ ವಿಷಯ ವ್ಯಾಸರಾಜರ ಧ್ಯಾನ ಪ್ರಕರಣ ಅಂತ ಒಂದು ವಿಷಯ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವರು ವಿಷಯ ಕೊಟ್ಟದ್ರಿಂದ ಹಾಗೊಂದು ವಿಷಯ ಇದೆ ಅಂತ ಅದನ್ನು ತೆಗೆದು ನೋಡಿ ಇವತ್ತು ಉಪನ್ಯಾಸಕ್ಕೆ ಬಂದಿದ್ದೇನೆ. ಶ್ರೀ ವ್ಯಾಸರಾಜ ಕೃತ ಅಂತ ಹೇಳಿದರೆ ಅದು ವ್ಯಾಸರಾಯರೇ ಮಾಡಿದ್ದು ಅನ್ನುವಲ್ಲಿ ಪ್ರಶ್ನೆ ಇಲ್ಲ. ಯಾಕಂದರೆ ರಾಜ ಅನ್ನುವ ಶಬ್ದವನ್ನು ಈ ಬೇರೆಯವರಲ್ಲಿ ಬಳಸುವ ಕ್ರಮ ಇಲ್ಲ. ಒಂದು ವಾದಿರಾಜರು, ಮತ್ತೊಂದು ವ್ಯಾಸರಾಜರು. ವ್ಯಾಸತೀರ್ಥರು ಅಂತ ಬೇರೆಯವರು ಇದ್ದಾರೆ. ಹೇಗೆ ವ್ಯಾಸರಾಜರು ಒಬ್ಬರು ವ್ಯಾಸತೀರ್ಥರು, ಜಯತೀರ್ಥರ ಶಿಷ್ಯರು ಮತ್ತೊಬ್ಬರು ವ್ಯಾಸತೀರ್ಥರು ಅಂತಿದ್ದಾರೆ. ಹೇಗೆ ವ್ಯಾಸತೀರ್ಥ ಅನ್ನೋ ಶಬ್ದ ಅನೇಕರಲ್ಲಿದೆ. ಆದರೆ ವ್ಯಾಸರಾಜರು ಅಂತೇಳಿದರೆ ಅದು ಶ್ರೀಪಾದರಾಯರ ಶಿಷ್ಯರಾಗಿರತಕ್ಕಂತಹ ಶ್ರೀ ವ್ಯಾಸತೀರ್ಥರು, ನ್ಯಾಯಾಮೃತಾದಿ ಏನು ವ್ಯಾಸತ್ರಯಗಳನ್ನು ರಚನೆ ಮಾಡಿರತಕ್ಕಂತಹ ವ್ಯಾಸರಾಜರು. ಆ ವ್ಯಾಸರಾಜರಿಂದ ಕೃತವಾದ ಧ್ಯಾನ ಪ್ರಕರಣ. ವ್ಯಾಸರಾಜರು ಅವರ ವ್ಯಕ್ತಿತ್ವ ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ನೋಡಿ ನಾವು ಗ್ರಂಥದ ಒಳಗೆ ಪ್ರವೇಶ ಮಾಡಬೇಕು. ಅವರಲ್ಲಿ ತಾರ್ಕಿಕವಾದ ಪಾಠವ ಸಿದ್ಧಾಂತವನ್ನು ನಿಖರವಾಗಿ ತಿಳಿದು ಅದಕ್ಕೆ ನ್ಯಾಯಶಾಸ್ತ್ರ ಮತ್ತು ಮೀಮಾಂಸಾಶಾಸ್ತ್ರಗಳನ್ನು ಜೊತೆ ಸೇರಿಸಿಕೊಂಡು ನ್ಯಾಯ ನಮ್ಮ ಏನು ತತ್ವವಾದ ಇದೆ, ಆಚಾರ್ಯರು ಕೊಟ್ಟ ಸಿದ್ಧಾಂತ ಇದೆ, ಅದನ್ನು ನಿಷ್ಕೃಷ್ಟವಾಗಿ ಇದಮಿತ್ತಂತ ಪ್ರತಿಪಾದನೆ ಮಾಡುವ ತಾರ್ಕಿಕ ಬೌದ್ಧಿಕ ಸಾಮರ್ಥ್ಯ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ಗಟ್ಟಿಯಾಗಿ ಅವರಲ್ಲಿ ಒಂದು ಕವಿತ್ವ ಸಹೃದಯ ವ್ಯಕ್ತಿತ್ವವೂ ಕೂಡ ಇದೆ. ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ ಸಾಮಾನ್ಯ ಲೋಕದಲ್ಲಿ ಕಾಣುವ ಹಾಗೆ ಭಾರೀ ಪಾಂಡಿತ್ಯ, ತುಂಬ ತರ್ಕ ಕರ್ಕಶ ನಿಷ್ಣಾತ ನಿಶಿತ ಮತಿಗಳಾಗಿದ್ದಾರೆ ಅಂತಾದರೆ ಅವರು ಭಜನೆ ಗಿಜನೆ ಎಲ್ಲ ಮಾಡಲಿಕ್ಕೆ ಹೋಗುವುದಿಲ್ಲ. ಅದು ಏನಿದ್ರು ನಾವು ವಾಕ್ಯಾರ್ಥ ಕೋಲಾಹಲಗಳನ್ನು ಮಾಡ್ಬೋದೇ ಹೊರತು ದೇವರನ್ನು ಭಜನೆ ಮಾಡುವುದು, ಹರೇ ರಾಮ ಅಂತ ಹೇಳುವುದಾಗಲಿ ಅಥವಾ ಬಂದಿ ಪೆನ್ನಿನಗೆ ಗಣನಾಥ ಅಂತ ಹೇಳುವುದಾಗಲಿ, ತಾಳ ತಂಬೂರಿ ಹಿಡಿಯುವುದಾದ ಈ ಕೆಲಸಗಳನ್ನು ಮಾಡುವುದಿಲ್ಲ. ಯಾಕಂದ್ರೆ ನಾವೇನಿದ್ರು ಶಾಸ್ತ್ರದಲ್ಲಿ ವಿಮರ್ಶೆ ಚರ್ಚೆ ಮಾಡಿ ಬ್ರಹ್ಮಮೀಮಾಂಸಾಶಾಸ್ತ್ರದ ನಿರ್ಧಾರವನ್ನು ಮಾಡಿಕೊಡುವವರೇ ಹೊರತು ಇದೆಲ್ಲ ಭಜನೆ ಎಲ್ಲ ಮಾಡಲಿಕ್ಕಿಲ್ಲ ಅನ್ನೋ ಮನಸ್ಥಿತಿ ಇರ್ತದೆ. ಅದೇ ರೀತಿ ತುಂಬ ಭಜನೆ ಇತ್ಯಾದಿಗಳಲ್ಲಿ ಆಸಕ್ತಿ ಉಳ್ಳವರಿಗೆ ಅದು ಬ್ರಹ್ಮಸೂತ್ರ ಭಾಷ್ಯ, ಅದಕ್ಕೆ ವ್ಯಾಖ್ಯಾನ, ಕೊನೆಗೆ ಚಂದ್ರಿಕಾ ಇದರ ಅಧ್ಯಯನ ಮಾಡುವುದರ ಕಡೆಗೆ ಗಮನ ಇರುವುದಿಲ್ಲ. ಆದರೆ ವ್ಯಾಸತೀರ್ಥರ ವ್ಯಕ್ತಿತ್ವ ಏನು ಅಂದರೆ ಚಂದ್ರಿಕಾದಿ ಗ್ರಂಥಗಳನ್ನು ಸ್ವತಃ ರಚಿಸಿದಂತಹ ತರ್ಕದಲ್ಲಿ ಮಹಾನಿಶಿತಮತಿಗಳಾಗಿದ್ದಂತಹ ವ್ಯಾಸತೀರ್ಥರು ಅಷ್ಟೇ ಸಹೃದಯ ಭಾವಭಾವುಕ ವ್ಯಕ್ತಿತ್ವವನ್ನು ಹೊಂದಿದವರು. ಅವರು ಪದ್ಯಗಳನ್ನು ರಚಿಸಿದರು, ಸ್ವತಃ ತಾವು ತಾಳತಂಬುರಿ ಹಿಡ್ಕೊಂಡು ಕುಣಿದಾಡಿದರು ಆಚ ದೇವರ ಮುಂದೆ, ಅತ್ಯಂತ ಕವಿತ್ವಪೂರ್ಣವಾದ ಪದ್ಯಗಳನ್ನು ರಚಿಸಿದರು. ಕೇವಲ ಸಂಸ್ಕೃತದಲ್ಲಿ ಮಾತ್ರ ಕವಿತ್ವಪೂರ್ಣವಾದ ಗ್ರಂಥದ ರಚನೆ ಅಲ್ಲ. ಅವರು ನ್ಯಾಯಾಮೃತಾದಿ ಅವರ ಗ್ರಂಥಗಳನ್ನು ನೋಡಿದರು, ಅದರ ಮಂಗಳ ಶ್ಲೋಕವನ್ನು ನೋಡಿದರೆ ಅವರ ಕವಿತ್ವ ಹೃದಯ, ಕವಿ ಹೃದಯ ಎಷ್ಟು ದೊಡ್ಡದು ಅಂತ ನಮಗೆ ಅರ್ಥ ಆಗ್ತದೆ. ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಶುಭತಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ. ನೋಡಿ ಕೊನೆದೆಲ್ಲ ಎಂ 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 ಆ ಅತ್ಯಂತ ಪ್ರಾಸ ಅಂತ ಪ್ರಾಸವನ್ನು ಕೊಟ್ಟೇ ಗ್ರಂಥವನ್ನು ರಚಿಸತಕ್ಕಂತಹ ಮಂಗಳ ಶ್ಲೋಕವನ್ನು ರಚಿಸುವ ಅವರ ಕವಿ ಹೃದಯ ನಮಗೆ ಅರ್ಥವಾಗ್ತದೆ. ಈ ಕವಿ ಹೃದಯದ ಜೊತೆ ಜೊತೆಗೆ ಭಗವಂತನನ್ನು ಭಾವುಕತೆಯಿಂದ ಭಕ್ತಿಯಿಂದ ಆರಾಧನೆ ಮಾಡತಕ್ಕಂತಹ ವ್ಯಕ್ತಿತ್ವ ಶ್ರೀ ವ್ಯಾಸರಾಜರದ್ದು. ಹಾಗಾಗಿ ವ್ಯಾಸರಾಜರು ಸಾಮಾನ್ಯ ಜನತೆಗೂ ಮುಟ್ಟಬಹುದಾದ ಕನ್ನಡ ಭಾಷೆಯಲ್ಲಿ ಪದ್ಯಗಳನ್ನು ರಚಿಸಿದರು, ಜೊತೆಗೆ ಈ ಧ್ಯಾನ ಪ್ರಕರಣವನ್ನು ಕೂಡ ಕನ್ನಡ ಭಾಷೆಯಲ್ಲಿ ರಚಿಸಿದ್ದಾರೆ.
ಇದು ಅವರ ಪದ್ಯಾತ್ಮಕವಾದ ಕೃತಿಯಲ್ಲ, ಗದ್ಯ, ಕನ್ನಡದ ಗದ್ಯಮಯವಾದ ಕೃತಿ. ವ್ಯಾಸರಾಜ ಕೃತ ಧ್ಯಾನ ಪ್ರಕರಣ ಅಂತೇಳಿದರೆ ಧ್ಯಾನದ ಬಗ್ಗೆ ಒಂದು ಪ್ರಬಂಧ, ಸುಮಾರು ಈ ಮುದ್ರಿತ ಪುಸ್ತಕದಲ್ಲಿ 5 ಪುಟದಷ್ಟು ಇರತಕ್ಕಂತಹ ಪ್ರಬಂಧ. ಈ ಪ್ರಕರಣದಲ್ಲಿ ಅವರು ಮೊದಲು ಆತ್ಮಶುದ್ಧಿಯನ್ನು ಹೇಳಿ, ಆಮೇಲೆ ಷಟ್ಚಕ್ರಗಳ ಉಪಾಸನಾ ವಿಧಾನವನ್ನು ಹೇಳಿ, ಶರೀರದ ಬೇರೆ ಬೇರೆ ಅವಯವಗಳಲ್ಲಿ ಪಂಚ ಭಗವಂತನ ರೂಪಗಳನ್ನು ಕೂಡಿಸುವ ಬಗೆಯನ್ನು ಹೇಳಿ, ಜೊತೆಗೆ ಅಕಾರದಿಂದ ಹಿಡಿದು ಕ್ಷಕಾರದ ತನಕ ಏನು ಮಾತೃಕಾವರ್ಣಗಳಿದ್ದಾವೆ, ಆ ಮಾತೃಕಾ ದೇವತೆಗಳು ಅಂದರೆ ಭಗವಂತನ ಮಾತೃಕಾ ಸ್ವರೂಪಗಳು 51 ರೂಪಗಳಿದ್ದಾವೆ, ಆ ರೂಪಗಳನ್ನು ಶರೀರದ ಯಾವ ಭಾಗದಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅನ್ನುವುದನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಜೊತೆಗೆ ಷಟ್ಚಕ್ರಗಳಲ್ಲಿರತಕ್ಕಂತಹ ಭಗವತ್ ಸ್ವರೂಪದ ಚಿಂತನೆಯನ್ನು ಮಾಡಿದ್ದಾರೆ. ನಾವು ಇದರಲ್ಲಿ ಈ ಷಟ್ಚಕ್ರ ಮತ್ತು ಪಂಚಕೋಶ ಅದರಲ್ಲಿರುವ ಭಗವತ್ ಸ್ವರೂಪದ ಚಿಂತನೆಯನ್ನು ನಾನು ಇವತ್ತು ಮುಟ್ಟುವುದಕ್ಕೆ ಹೋಗುವುದಿಲ್ಲ. ಯಾಕಂದರೆ ಈ ಹಿಂದೆ ನಾವೇನು ವ್ಯಾಸ ತತ್ವಜ್ಞರ ಮಾನಸ ಸ್ಮೃತಿ ಗ್ರಂಥದ ಅವಲೋಕನ ನಡೆಸಿದ್ದೇವೆ, ಅದರಲ್ಲಿ ಆ ವಿಷಯಕ್ಕೂ ಈ ವಿಷಯಕ್ಕೂ ಬಹಳಷ್ಟು ಪುನರುಕ್ತಿ ಉಂಟಾಗ್ತದೆ. ಹಾಗಾಗಿ ಅಲ್ಲಿ ಹೇಳಿರುವುದರಿಂದ ಇವತ್ತು ಇದರಲ್ಲಿ ಅದನ್ನು ಬಿಟ್ಟು ಬೇರೆ ಏನು ವಿಷಯಗಳಿದ್ದಾವೆ ಅವುಗಳನ್ನು ಮಾತ್ರ ಅವಲೋಕನ ಮಾಡುವುದರ ಕಡೆಗೆ ನಾವು ಗಮನ ಕೊಡಬೇಕು. ಮೊದಲು ಅವರು ಮಂಗಳ ಹೇಗೆ ಮಾಡಿದ್ದಾರೆ ಅಂತ ನೋಡಿ ಪ್ರವೇಶ ಮಾಡೋಣ. ಪ್ರಾರಂಭ ಅವರು ಮಂಗಳ ಹೇಗೆ ಮಾಡ್ತಾರೆ, ಶ್ರೀದೇವಿಗೆ ಪತಿಯಾದಂಥ ಶ್ರೀನಿವಾಸನ ಪಾದಯುಗಳನ್ನು ತಥಾ ಗುರುಗಳನ್ನು ಗ್ರಂಥಾರಂಭದಲ್ಲಿ ನಮಸ್ಕರಿಸಿ. ಇದು ಮಂಗಳ, ಅದು ಉಪನ್ಯಾಸದಲ್ಲಿ ಹೇಳಬೇಕಾದ ಮಂಗಳ. ಏನು ಶ್ರೀದೇವಿಗೆ ಪತಿಯಾದಂಥ ಶ್ರೀನಿವಾಸನ ಪಾದಯುಗಳನ್ನು ತಥಾ ಗುರುಗಳನ್ನು ಗ್ರಂಥಾರಂಭದಲ್ಲಿ ನಮಸ್ಕರಿಸಿ. ನಾವು ಹಾಗೆಯೇ ಅಂತ ಹೇಳ್ತೇವಲ್ವಾ, ಸ್ವಲ್ಪ ಸಂಸ್ಕೃತದಲ್ಲೇ ಹೆಚ್ಚು ನಿಷ್ಣಾತರಾದವರು ಹಾಗೆಯೇ ಅಂತ ಹೇಳುವುದಿಲ್ಲ, ತಥಾ ಅಂತಾರೆ. ತಥಾ ಹಾಗೆಯೇ ನಾವು ಗುರುಗಳನ್ನು ಅವರ ಪಾದಗಳನ್ನು ಗ್ರಂಥಾರಂಭದಲ್ಲಿ ನಮಸ್ಕರಿಸಿ. ಅಲ್ಲಿ ವಸ್ತುತಃ ಶ್ರೀನಿವಾಸನ ಪಾದಯುಗಲವನ್ನು ನಮಸ್ಕರಿಸಿ ಅಂತ ಹೇಳಿದರು. ಶ್ರೀನಿವಾಸ ಅನ್ನುವುದಕ್ಕೆ ಅರ್ಥ ಲಕ್ಷ್ಮೀದೇವಿಯನ್ನು ಹೃದಯದಲ್ಲಿ ಧರಿಸಿದವ ಅಂತ. ಶ್ರೀನಿವಾಸ ಅಂದರೆ ಲಕ್ಷ್ಮೀದೇವಿಯ ಮನೆ, ನಿವಾಸ ಅಂದರೆ ಮನೆ, ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮಿಗೆ ಮನೆಯಾದವನಿಗೆ ಶ್ರೀನಿವಾಸ ಅಂತ ಹೆಸರು. ಶ್ರೀನಿವಾಸನ ಪಾದಯುಗಲವನ್ನು ನಮಿಸಿ ಅನ್ನುವುದರ ಅರ್ಥ ಲಕ್ಷ್ಮೀದೇವಿಯನ್ನು ತನ್ನ ಹೃದಯದಲ್ಲಿ ಧರಿಸಿರುವ ಭಗವಂತನ ಪಾದವನ್ನು ನಮಿಸಿ ಅಂತ. ಆದರೆ ಅದಕ್ಕೆ ಇನ್ನೊಂದು ವಿಶೇಷಣ ಹಾಕಿದ್ದಾರೆ, ಶ್ರೀದೇವಿಗೆ ಪತಿಯಾದಂಥ ಶ್ರೀನಿವಾಸನ ಪಾದಯುಗಲವನ್ನು ನಮಿಸಿ ಅಂತ. ಇದರ ಉದ್ದೇಶ ಏನು ಅಂತೇಳಿದರೆ, ಈ ಶ್ರೀನಿವಾಸ ಅಂತ ಕನ್ನಡದಲ್ಲಿ ನಾವೇನಾದರೂ ಬಳಸಿದರೆ, ಕನ್ನಡ ಭಾಷೆಯಲ್ಲಿ ಶ್ರೀನಿವಾಸ ಶಬ್ದವನ್ನು ಬಳಸಿದರೆ ಅದು ಒಂದು ಹೆಸರು ಅಂತ ಆಗ್ತದೆ ಹೊರತು ಅದು ಲಕ್ಷ್ಮೀದೇವಿಗೆ ವಾಸಸ್ಥಾನ ಅನ್ನುವ ಅರ್ಥ ನಮ್ಮ ತಲೆಗೆ ಬರುವುದಿಲ್ಲ. ಶ್ರೀನಿವಾಸ ಗೋವಿಂದ ಗೋವಿಂದ ಶ್ರೀನಿವಾಸ ಅಂತ ಹೇಳಿದರೆ ಶ್ರೀನಿವಾಸ ಗೋವಿಂದ ಎಲ್ಲ ಒಂದೇ ಥರದ ಶಬ್ದ ಅಂತ ಅರ್ಥ ಆಗ್ತದೆ ಹೊರತು ಶ್ರೀನಿವಾಸ ಲಕ್ಷ್ಮೀದೇವಿಗೆ ಮನೆಯಾದವ, ಲಕ್ಷ್ಮೀದೇವಿಯನ್ನು ಹೃದಯದಲ್ಲಿ ಧರಿಸಿದವ, ಈ ಅರ್ಥ ಹೊಳೆಯುವುದಿಲ್ಲ. ಆದರೆ ಗ್ರಂಥಾರಂಭದಲ್ಲಿ ಲಕ್ಷ್ಮೀದೇವಿಯನ್ನು ನಾವು ಉಪಾಸನೆ ಮಾಡಬೇಕು. ಯಾಕಂದರೆ ಲಕ್ಷ್ಮೀದೇವಿ ಮನಸ್ಸಿಗೆ ಮತ್ತು ಮಾತಿಗೆ ದೇವತೆ, ಸಕಲ ವಾಂಗ್ ಮನಸ ದೇವತೆ ಅಂದರೆ ವಾಕಿಗೂ ದೇವತೆ ಮನಸ್ಸಿಗೂ ದೇವತೆ. ಈ ಗ್ರಂಥ ವಾಕ್ ಮತ್ತು ಮನಸ್ಸಿಗೆ ಸಂಬಂಧಪಟ್ಟದ್ದು, ಉಪನ್ಯಾಸ ಮಾಡುವವರ ವಾಕ್ ಮತ್ತು ಕೇಳುವವರ ಮನಸ್ಸು ಎರಡಕ್ಕೆ ಸಂಬಂಧಪಟ್ಟ ಗ್ರಂಥ. ಕೇಳುವವರ ವಾಕ್ ಕೆಲಸ ಮಾಡಿದರೂ ಪ್ರಯೋಜನ ಇಲ್ಲ, ಉಪನ್ಯಾಸ ಮಾಡುವವರ ವಾಕ್ ಕೆಲಸ ಮಾಡದೇ ಹೋದರೂ ಪ್ರಯೋಜನ ಇಲ್ಲ. ಅದರಿಂದ ಎರಡು ಬೇಕು, ವಾಕ್ ಮನಸ್ಸು. ಇದನ್ನು ಮಾತಿನ ಮೂಲಕ ಹೇಳಬೇಕು, ಮನಸ್ಸಿನ ಮೂಲಕ ಅರ್ಥ ಮಾಡಿಕೊಳ್ಬೇಕು, ಕಿವಿಯ ಮೂಲಕ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಕಿವಿಯ ಮೂಲಕ ಅರ್ಥ ಮಾಡಿಕೊಳ್ಳುವುದು ಯಾವುದನ್ನು, ಗೇಯ ಗಾನಗಳನ್ನು, ಅಂತ ಸರಿ ಸರಿ ದಪ ದಪ ಸನಿ ದಪ 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 ಅಂತುಂಟಲ್ಲ, ಇವನ್ನೆಲ್ಲ ಕಿವಿಯ ಮೂಲಕ ಕೇಳುವುದು ಅಷ್ಟೇ. ಅದರಲ್ಲಿ ಯಾಕಂದರೆ ಅರ್ಥ ವಿಶೇಷ ಇಲ್ಲ, ಅದು ಆ ಗಾನದ ಮೂಲಕವಾಗಿಯೇ ಮನಸ್ಸಿಗೆ ಶರೀರಕ್ಕೆ ಪುಷ್ಟಿಯನ್ನು ಕೊಡತಕ್ಕಂಥದ್ದು. ಸಂಗೀತ ಹಾಗೆ, ಆದರೆ ಸಂಗೀತದ ಸಾಹಿತ್ಯ ಇದೆ ಅಲ್ವಾ, ಅದನ್ನು ನಾವು ಕಿವಿಯ ಮೂಲಕ ಅರ್ಥ ಮಾಡಿಕೊಳ್ಳುವುದಲ್ಲ, ಕಿವಿಯಿಂದ ಶಬ್ದವನ್ನು ಕೇಳಿಸಿಕೊಂಡು ಮನಸ್ಸಿನ ಮೂಲಕ ಅದನ್ನು ಮನನ ಮಾಡುವುದು, ಆವಾಗ ಮಾತ್ರ ವಿಷಯ ಗೃಹೀತವಾಗ್ತದೆ. ಹಾಗಾಗಿ ಇಲ್ಲಿ ಶಾಸ್ತ್ರದ ಇದೊಂದು ಶಾಸ್ತ್ರ, ಧ್ಯಾನ ಪ್ರಕರಣ ಅಂತೇಳಿದರೆ ಅದೊಂದು ಶಾಸ್ತ್ರ. ಯಾಕೆ ಗೊತ್ತಾ, ಪ್ರಕರಣ ಅನ್ನುವ ಶಬ್ದಕ್ಕೆ ಏನರ್ಥ ಗೊತ್ತೋ, ಶಾಸ್ತ್ರೀಕದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹುಹು ಪ್ರಕರಣಂ ನಾಮ ಅಂತ. ಪ್ರಕರಣ ಅನ್ನುವ ಶಬ್ದದಿಂದ ಯಾವುದನ್ನು ಕರೀಬೇಕು ಅಂದರೆ, ಶಾಸ್ತ್ರ ಅಂತ ದೊಡ್ಡ ರಾಶಿ ಇರ್ತದೆ, ಆ ಶಾಸ್ತ್ರದಲ್ಲಿ ಅನೇಕ ಪುಟ್ಟ ಪುಟ್ಟ ವಿಷಯಗಳಿರ್ತವೆ, ಆ ಶಾಸ್ತ್ರದ ಪುಟ್ಟ ಪುಟ್ಟ ವಿಷಯಗಳನ್ನೇ ನಾವು ಪ್ರಕರಣ ಅಂತ ಕರೆಯೋದು. ಅದು ಬಿಟ್ಟು ಅಲ್ಲೊಂದು ದೊಡ್ಡ ಪ್ರಕರಣ ನಡೀತು ಗೊತ್ತಾ ಅಂತ ನಾವು ಶುರು ಮಾಡ್ತೇವೆ, ಆ ಪ್ರಕರಣಗಳಲ್ಲ ಇದು. ಪ್ರಕರಣ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ, ಶಾಸ್ತ್ರದ ಯಾವುದೋ ಒಂದು ವಿಷಯವನ್ನು ಹಿಡಿದುಕೊಂಡು ಮಾತನಾಡುವುದು. ಶಾಸ್ತ್ರದಲ್ಲಿ ಧ್ಯಾನ ಅನ್ನುವುದು ಒಂದು ವಿಷಯ, ಆಸನ ಅನ್ನುವುದು ಒಂದು ವಿಷಯ,
ಭಗವಂತ ಸರ್ವೋತ್ತಮ ಅನ್ನೋದು ವಿಷಯ. ಭಗವಂತನಿಗೂ ನಮಗೂ ಅತ್ಯಂತ ಭೇದವೇ ಇದೆ. ಉಪಾಧಿಯಿಂದ ಭೇದ ಕಾಣಿಸುವುದಲ್ಲ, ಉಪಾಧಿ ಅನ್ನುವುದು ಒಂದು ವಿಷಯ. ಆ ಉಪಾಧಿಯ ವಿಷಯದಲ್ಲಿ ಒಂದು ಬರೆದರೆ ಉಪಾಧಿ ಖಂಡನ ಅಂತ ಒಂದು ಪ್ರಕರಣ ಆಗ್ತದೆ. ಮುಕ್ತರಿಗೂ ನಮಗೂ ಭೇದ ಇದೆ ಅನ್ನುವ ವಿಷಯವನ್ನು ತಗೊಂಡೇ ಒಂದು ವಿಷಯವನ್ನು ಬರೆದರೆ ಅದಕ್ಕೆ ತತ್ವೋದ್ಯೋತ ಅಂತ ಒಂದು ಪ್ರಕರಣ ಆಗ್ತದೆ. ಅದಕ್ಕೆ ಪ್ರಕರಣ ಗ್ರಂಥಗಳು. ಪ್ರಕರಣ ಅಂದರೆ ಶಾಸ್ತ್ರದ ಯಾವುದೋ ಒಂದು ಚಿಕ್ಕ ವಿಷಯವನ್ನು ತಗೊಂಡು ಅದರ ಬಗ್ಗೆ ಮಕ್ಕಳಿಗೆ ಅರ್ಥವಾಗುವ ಹಾಗೆ ನಿರೂಪಿಸುವ ವಿಷಯ ಏನಿದೆ ಇವುಗಳನ್ನು ನಾವು ಪ್ರಕರಣ ಅಂತ ಕರೆಯೋದು. ಹಾಗೆ ಶಾಸ್ತ್ರದಲ್ಲಿ ಧ್ಯಾನ, ಸಮಾಧಿ ಇದು ಒಂದು ವಿಷಯ. ಈ ವಿಷಯದಲ್ಲಿ ಒಂದಿಷ್ಟು ವಿಷಯಗಳನ್ನು ಬೇರೆ ಬೇರೆ ಗ್ರಂಥಗಳಿಂದ ಸಂಗ್ರಹ ಮಾಡಿ ವಿವರಿಸಿದರೆ ಅದಕ್ಕೊಂದು ಪ್ರಕರಣ ಅಂತ ಹೆಸರು. ಇದು ಯಾವುದರ ಪ್ರಕರಣ? ಧ್ಯಾನದ ಪ್ರಕರಣ. ವ್ಯಾಸರಾಜರು ಧ್ಯಾನದ ಬಗ್ಗೆ ಒಂದು ಪ್ರಕರಣವನ್ನು ರಚಿಸಿದರು. ಅದು ಆ ಪ್ರಕರಣ ಮನಸ್ಸಿಗೆ ಸಂಬಂಧಪಟ್ಟದ್ದು. ಯಾಕಂದರೆ ಧ್ಯಾನ ಅನ್ನೋದು ಮೂಲಭೂತವಾಗಿ ಮನಸ್ಸಿನಲ್ಲಿ ನಡೆಯೋದು. ಆದರೆ ಅದು ಅರ್ಥ ಆಗಬೇಕಾದರೆ ಶಬ್ದದ ಮೂಲಕ ಗ್ರಂಥ ರಚನೆ ಮಾಡಬೇಕು. ಹಾಗಾಗಿ ವಾಕ್ ಮತ್ತು ಮನಸ್ಸಿಗೆ ದೇವತೆಯಾದ ರಮೆಯನ್ನು ಮೊದಲು ಆರಾಧಿಸಬೇಕು ಅನ್ನುವ ದೃಷ್ಟಿಯಿಂದ ಮೊದಲು ಶ್ರೀದೇವಿಗೆ ಪತಿಯಾದಂಥ ಶ್ರೀನಿವಾಸನ ಪಾದ ಯುಗಲವನ್ನು ನಮಿಸಿ ಎಂದರು. ಆಮೇಲೆ ತಥಾ ಗುರುಗಳನ್ನು ನಮಿಸಿ. ಶ್ರೀದೇವಿಗೆ ನಮಸ್ಕಾರ ಆಗಲಿಲ್ಲಲ್ವ ಅಂತ ಒಂದು ಪ್ರಶ್ನೆ ಬರ್ತದೆ. ಮತ್ತೆ ಶ್ರೀದೇವಿಯ ಪತಿಯಾದಂಥ ಶ್ರೀನಿವಾಸನ ಪಾದಯುಗಲ, ಪಾಪ ಶ್ರೀದೇವಿಗೆ ನಮಸ್ಕಾರವೇ ಇಲ್ಲ, ಶ್ರೀದೇವಿಯ ಪತಿಗೆ ಅಲ್ವಾ ನಮಸ್ಕಾರ? ಅಂದರೆ ಶ್ರೀದೇವಿಗೆ ನಮಸ್ಕಾರ ಮಾಡಿ ನಾರಾಯಣನಿಗೆ ನಮಸ್ಕಾರ ಮಾಡಿದರೆ ಶ್ರೀದೇವಿಗೆ ಸಂಕೋಚ ಆಗ್ತದೆ. ನೀನು ನನಗೆ ನಮಸ್ಕಾರ ಮಾಡಲಿಕ್ಕೆ ಬಂದವನ, ನಿಂಗೇನು ಕೊಡೋಲ್ಲ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಅಂದರೆ ವಿಷ್ಣುನಾ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಮೃಜೇತ್. ಲಕ್ಷ್ಮೀದೇವಿಗೆ ಪರಮ ತುಷ್ಟಿ ಯಾವಾಗ ಅಂತೇಳಿದರೆ ಶ್ರೀದೇವಿಯ ಪತಿಯಾದ ನಾರಾಯಣ ಅಂತೇಳಿ ಆತನ ಲಕ್ಷ್ಮೀದೇವಿಯನ್ನು ಗೌಣವಾಗಿಟ್ಟುಕೊಂಡು ನಾರಾಯಣನ ಜೊತೆ ಸೇರಿಸಿ ನಾರಾಯಣನಿಗೆ ಪೂಜೆ ಮಾಡಿದರೆ ಆವಾಗ ಲಕ್ಷ್ಮೀದೇವಿಗೆ ಪರಮ ತುಷ್ಟಿ. ಆ ದೃಷ್ಟಿಯಿಂದ ಪತಿವ್ರತಾ ಶಿರೋಮಣಿಯಾದಂತಹ ಮಹಾಲಕುಮಿಗೆ ಪತಿಯಾಗಿರತಕ್ಕಂತಹ ಶ್ರೀನಿವಾಸನ ಪಾದಯುಗಲವನ್ನು ನಮಿಸಿ ಆಮೇಲೆ ಗುರುಗಳ ನಮಸ್ಕಾರ ಬೇಕು. ಯಾಕಂದರೆ ಶ್ರೀನಿವಾಸನಿಂದಲೇ ಉಪದೇಶವನ್ನು ಪಡೆದು ಮಾತಾಡುವ ಸಾಮರ್ಥ್ಯ ನಮಗಿಲ್ಲ. ನಮಗೇನಿದ್ರೂ ಭಗವಂತನಿಗೂ ನಮಗೂ ಮಾಧ್ಯಮವಾಗಿ ಶ್ರೀ ಗುರುಗಳಿದ್ದಾರೆ. ಅಂದ ಆ ಗುರುಗಳ ಪಾದವನ್ನು ನಮಿಸಬೇಕು. ಗುರುಗಳನ್ನು ಗ್ರಂಥಾರಂಭದಲ್ಲಿ ನಮಸ್ಕರಿಸಿ ಮಾನಸಿಕ ಧ್ಯಾನವೆಂಬ ಈ ವಿಷಯವನ್ನು ಕುರಿತು ತಥಾ ಜಪಾನುಷ್ಠಾನ ಮಾಡಿಸುವುದು ಹೇಗೆ ಇತ್ಯಾದಿ ವಿಷಯಗಳ ವಿಧಿಗಳನ್ನು ಬುದ್ಧಿಯನುಸಾರವಾಗಿ ಹೇಳುತ್ತೇವೆ. ಹೇಳುತ್ತೇನೆ ಅಂತ ಹೇಳುವುದಿಲ್ಲ ಅವರು, ಬುದ್ಧಿಯನುಸಾರವಾಗಿ ಹೇಳುತ್ತೇವೆ. ಬುದ್ಧಿಯನುಸಾರವಾಗಿ ಅಂತ ಹೇಳಿದರೆ ಕೇಳುವವರ ಬುದ್ಧಿಯನುಸಾರವಾಗಿ ಅಂತ ಅರ್ಥ. ಯಾಕಂದರೆ ವ್ಯಾಸರಾಜರಿಗೆ ಗೊತ್ತಿದ್ದದ್ದೆಲ್ಲ ಅವರು ಹೇಳಿಬಿಟ್ರೆ ನಮ್ಮ ಬುದ್ಧಿಗೆ ಯಾವುದೂ ಹೊಳಿಲಿಕ್ಕಿಲ್ಲ. ಅದಕ್ಕೋಸ್ಕರ ಕೇಳುವವರಿಗೆ ಬುದ್ಧಿ ಎಷ್ಟು ಅದನ್ನು ನೋಡಿಕೊಂಡು, ಕೇಳುವವರು ಅಂದರೆ ಹೇಳುವವರು ನಾವೆಲ್ಲ, ಅವರು ಬರೆದ ಮೇಲೆ ಕೇಳುವವರು ಅಂದರೆ ಎಲ್ಲ ನಾವೆಲ್ಲ. ಅಂದರೆ ಈ ಇದನ್ನು ಗ್ರಂಥವನ್ನು ಓದುವವರ ಬುದ್ಧಿಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಹೇಳುತ್ತೇವೆ. ಹೇಳುತ್ತೇವೆ ಅಂತ ಬಹುವಚನ ಹೇಳುವುದು ಸನ್ಯಾಸಿಗಳಾದ್ರಿಂದ ಅಂತ ಒಂದು ಸಾಮಾನ್ಯ ಹೇಳುವುದು. ಸನ್ಯಾಸಿಗಳಾದ ಕೂಡಲೇ ಬಹುವಚನ ಯಾಕೆ ಹೇಳಬೇಕು ಅಂದರೆ ಅವರಿಗೆ ನಾನು ಮಾಡ್ತೇನೆ ಅನ್ನೋ ನಾನು ಇರುವುದಿಲ್ಲ, ಅಹಂ ಇರುವುದಿಲ್ಲ. ಅಹಂ ಇಲ್ಲದೆ ವಯಂ ಹೇಗೆ ಬಂತು, ನಾವು ಅನ್ನೋದು ಹೇಗೆ ಬಂತು ಅಂದರೆ ನಾನು ಮಾಡುವುದು ಅಂತೇಳಿದರೆ ನನ್ನಲ್ಲಿರುವ ತತ್ವಾಭಿಮಾನ ದೇವತೆಗಳೆಲ್ಲ ಸೇರಿ ನಡೆಸುವುದು ನಮ್ಮಲ್ಲಿ ಅಂತ ಅವರೆಲ್ಲರನ್ನು ಸೇರಿಸಿಕೊಂಡು ಬಹುವಚನವನ್ನು ಪ್ರಯೋಗಿಸುವುದು. ಅಂದರೆ ಬಹುವಚನ ಪ್ರಯೋಗಿಸಿದಾಗ ಅಲ್ಲಿ ಅಹಂ ದೂರವಾಗುತ್ತೆ. ಆದರೆ ನಮಗೇನಿಸುತ್ತೆ ಅಂದರೆ ಈಗ ಕನ್ನಡ ಭಾಷೆಯಲ್ಲಿ ನಾವೇನು ಹೇಳ್ತೇವೆ ಅಂದರೆ ಅಂತ ಯಾರಾದರೂ ಒಬ್ಬರು ಶುರು ಮಾಡಿದರೆ ನೋಡಿ ಅವರಿಗೆ ಅಹಂಕಾರ. ತನ್ನಲ್ಲಿ ಇನ್ನೊಬ್ಬರು ಅವರಿಗೆ ಬಹುವಚನ ಪ್ರಯೋಗ ಮಾಡಬೇಕು, ಅವರಿಗೆ ಅವರೇ ಬಹುವಚನ ಪ್ರಯೋಗ ಮಾಡಿಕೊಳ್ತಾರೆ ಅಂತ. ಬಹುವಚನ ಪ್ರಯೋಗ ಮಾಡಿದರೆ ಅಹಂಕಾರ ಅಂತ ಭಾವಿಸುವಷ್ಟು ಆಗಿ ಹೋಗಿದೆ. ವಸ್ತುತಃ ಸಂಸ್ಕೃತದಲ್ಲಿ ವ್ಯಕ್ತಿ ಬಹುವಚನವನ್ನು ಬಳಸುವುದು ಅಹಂಕಾರವನ್ನು ತಣಿಸುವುದಕ್ಕೋಸ್ಕರ. ತನ್ನಲ್ಲಿ ಅಹಂಕಾರ ಇಲ್ಲದೇ ಹೋದಾಗ ಬಹುವಚನ ಬರು. ಈ ಸ್ವಾರ್ಥ ಮತ್ತು ಪರಾರ್ಥಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ. ಸ್ವಾರ್ಥ ಏಕವಚನದಲ್ಲಿದ್ದರೆ ಸ್ವಾರ್ಥ, ಅದೇ ವಿಸ್ತಾರವಾಗಿ ಬಹುವಚನಕ್ಕೆ ಹೋದರೆ ಪರಾರ್ಥ. ಇದು ನನ್ನದು ನನ್ನದು ಅಂತ ಹೇಳಿದರೆ ಸ್ವಾರ್ಥ, ಇದೆಲ್ಲ ನಮ್ಮದು ನಮ್ಮದು ಅಂತ ಹೇಳಿದರೆ ಪರಾರ್ಥ. ಅಷ್ಟೇ, ಈ ಏಕವಚನ ಹೋಗಿ ಬಹುವಚನ ಅಂದರೆ ಸ್ವಾರ್ಥದ ವಿಶಾಲತೆಯಾದಾಗ ಅದು ಪರಾರ್ಥವಾಗುತ್ತೆ. ಆ ದೃಷ್ಟಿಯಿಂದ ನಾವು ಮಾಡುತ್ತೇವೆ, ನಾವು ಈ ಪ್ರವಚನ ಯಾರು ಮಾಡ್ತಾ ಇದ್ದೀವಿ, ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ, ನಾವೆಲ್ಲ ಸೇರಿ ಮಾಡ್ತೇವೆ ಅಂತ ಹೇಳಿದರೆ ಏನಾಯಿತು? ಆವಾಗ ಅಹಂ ಹೋಯಿತು, ನಾವೆಲ್ಲ ಸೇರಿದ್ದೇವೆ ಅಂದರೆ ಎಲ್ಲರಲ್ಲೂ ಕೂಡ ಅಹಂತವಂತಲ್ವಾ, ಅದು ಅಹಂಕಾರದ ಖಂಡನೆಯಾಗ್ತದೆ. ಹಾಗೆ ಯಾವ ಕೆಲಸ ನಮ್ಮಿಂದ ನಡೆದರೂ ಕೂಡ ಅದು ನಾನೇ ಮಾಡುವುದಲ್ಲ, ನನ್ನಲ್ಲಿ ನಿಂತು 24 ದೇವತೆಗಳು ನಡೆಸ್ತಾ ಇದ್ದಾರೆ ಅನ್ನುವ ಭಾವದಿಂದ ಬಹುವಚನವನ್ನು ಬಳಸ್ತಕ್ಕಂತಹ ಕ್ರಮ ಇದೆ. ಆದ್ದರಿಂದ ನಾವು ಬುದ್ಧಿಯನುಸಾರವಾಗಿ ಹೇಳುತ್ತೇವೆ ಅಂತ ಹೇಳಿ ಇದರ ವಿವರಣೆಯನ್ನು ಕೊಡುವುದಕ್ಕೆ ಶುರು ಮಾಡ್ತಾರೆ. ಮೊದಲು ಇದನ್ನು ಮಾಡತಕ್ಕಂತಹ ವ್ಯಕ್ತಿ ಸ್ನಾನ ಮಾಡಬೇಕು. ಇಲ್ಲಿ ಧ್ಯಾನ ಪ್ರಕರಣ ಅಂತಾದರೆ ಧ್ಯಾನ ಮಾಡಬೇಕು ಅಂತ ಅರ್ಥ. ಧ್ಯಾನ ಮಾಡುವವ ಮೊದಲು ಸ್ನಾನ ಮಾಡಬೇಕು. ಆ ಸ್ನಾನ ಹೇಗೆ? ಹಿಂದೆ ಮಾನಸ ಸ್ಮೃತಿಯಲ್ಲಿ ನಾವು ಸ್ನಾನ ಹೇಗೆ ಅಂತ ನೋಡಿದರೆ
ಕಸ್ಥಿತಂ ಪುಂಡರೀಕಾಕ್ಷಂ ಅಂತ ಹೇಳಿ ಅಲ್ಲಿಂದ ಭಗವಂತನ ಪಾದಕಮಲದಿಂದ ಇಳಿದು ಬಂದಂತಹ ಗಂಗೆ ನಮ್ಮ ಬ್ರಹ್ಮನಾಡಿಯ ಮೂಲಕವಾಗಿ ಶರೀರದಲ್ಲೆಲ್ಲ ಪಸರಿಸಿ ಶರೀರದಲ್ಲಿದ್ದಂತಹ 72,000 ನಾಡಿಗಳಲ್ಲೂ ಕೂಡ ಭಗವಂತನ ಪಾದ ನಖದಿಂದ ಹರಿದು ಬಂದಂತಹ ಗಂಗೆ ಹರಿದಿದ್ದಾಳೆ ಅಂತ ಆಲೋಚಿಸಿದಾಗ ನಮಗೊಂದು ಸ್ನಾನವಾಗಿತ್ತು. ಈ ರೀತಿಯಲ್ಲಿ ಪುಂಡರೀಕಾಕ್ಷ ಧ್ಯಾನದಿಂದ ಒಂದು ಸ್ನಾನ ಅಂತ ಅಲ್ಲಿ ನಾವು ಗಮನಿಸಿದ್ದು. ಇಲ್ಲಿ ಸ್ವಲ್ಪ ವಿಶಿಷ್ಟವಾದ ಸ್ನಾನವನ್ನು ಹೇಳಿದ್ದಾರೆ. ಧ್ಯಾನ ಸ್ನಾನ, ಧ್ಯಾನ ಸ್ನಾನ ಅಂತ ಹೇಳಿದರೆ ಕಶ್ಚಿತಂ ಪುಂಡರೀಕಾಕ್ಷಂ ಅದೆಲ್ಲ ಇಲ್ಲ, ಮತ್ತೇನು, ಭಗವಂತನನ್ನು ಹೃದಯ ಕಮಲದಲ್ಲಿ ಧ್ಯಾನ ಮಾಡುವುದೇ ಸ್ನಾನ. ಹೃದಯ ಕಮಲದಲ್ಲಿ ಭಗವಂತನ ಧ್ಯಾನವಾದ ಕೂಡಲೇ ಸ್ನಾನ ಹೇಗಾಗ್ತದೆ ಅಂದರೆ, ಹೃದಯ ಕಮಲದಲ್ಲಿ ಭಗವಂತನ ಎಲ್ಲ ರೂಪವನ್ನು ಧ್ಯಾನಿಸುವುದಲ್ಲ, ಪುಂಡರೀಕಾಕ್ಷ ಅನ್ನುವ ರೂಪವನ್ನು ಧ್ಯಾನ ಮಾಡುವುದು. ಈ ಪುಂಡರೀಕಾಕ್ಷ ಅನ್ನುವ ರೂಪದ ಧ್ಯಾನದ ಬಲ ಏನು ಅಂದರೆ, ಹೃದಯದಲ್ಲಿ ಪುಂಡರೀಕಾಕ್ಷನನ್ನು ಯೋಚಿಸ್ತಾ ಇದ್ದೇವೆ. ಪುಂಡರೀಕಾಕ್ಷ ಅಂದರೆ ಅರ್ಥ ಕಮಲದ ಹಾಗೆ ವಿಶಾಲವಾದ ಕಣ್ಣುಳ್ಳವ ಅಂತ. ಪುಂಡರೀಕ ಅಂದರೆ ಕಮಲ, ಅಕ್ಷ ಅಂದರೆ ಕಣ್ಣು, ಪುಂಡರೀಕದಂತೆ ಕಣ್ಣು ಉಳ್ಳವನು ಪುಂಡರೀಕಾಕ್ಷ. ಅದೇನು ಪುಂಡರೀಕ, ಕಮಲದಂತಹ ಕಣ್ಣು ಅನ್ನುವುದಕ್ಕೆ ಅಭಿಪ್ರಾಯ ಏನು? ಒಂದು ಚೆನ್ನಾಗಿ ಅರಳಿದ ಕಣ್ಣು, ಅರಳುಗಣ್ಣಿನವ ಅಂತ ಅರ್ಥ. ಮತ್ತೊಂದು ಕಮಲ ನಸುಗೆಂಪು ಬಣ್ಣವಾಗಿರುತ್ತದೆ, ಇವನ ಕಣ್ಣು ಕೂಡ ನಸುಗೆಂಪು ಬಣ್ಣದಲ್ಲಿದೆ. ಕಣ್ಣು ಪೂರ್ತಿ ಬೆಳ್ಳಗಿಲ್ಲ, ಕಣ್ಣಿನ ಎರಡೂ ತುದಿಗಳು ಕೂಡ ಕೆಂಪಾಗಿದ್ದಾವೆ. ಲೋಹಿತಾಕ್ಷ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ, ಅದು ಕೆಂಪು ಕಣ್ಣು. ಕೆಂಪು ಯಾವಾಗ ಕಣ್ಣು ಕೆಂಪಾಗುತ್ತೆ? ಕಡು ಕೆಂಪಾಗುವುದು ಯಾವಾಗ ಅಂದರೆ ಸಿಟ್ಟು ಬಂದಾಗ. ಸಿಟ್ಟು ಬಂದ ಕೆಂಪಲ್ಲ ಇದು, ಮತ್ತು ನಸುಗೆಂಪು ಬಣ್ಣದ ಕಣ್ಣು. ಕಣ್ಣು ನಸುಗೆಂಪಾಗಿರುವುದು ಎರಡು ಕಾರಣದಿಂದ. ಒಂದು, ಅವನು ಆರೋಗ್ಯಶಾಲಿಯಾಗಿದ್ದಾನೆ ಅನ್ನುವುದಕ್ಕೆ ದ್ಯೋತಕ. ಅದರಿಂದ ಆ ವೈದ್ಯರ ಹತ್ರ ಹೋದಾಗ ಆರೋಗ್ಯ ಸರಿ ಇಲ್ಲ ಅಂತ ಅವರು ಮೊದಲು ನೋಡಿದ್ರು ಕಣ್ಣು ಹೀಗೆ ಮಾಡಿ ನೋಡ್ತಾರೆ. ಹೀಗೆ ಮಾಡಿ ಅಲ್ಲಿ ಸರಿಯಾಗಿ ಕೆಂಪು ಗೆರೆ ಕಾಣಿಸ್ತದೆ ಅಂದರೆ ಆರೋಗ್ಯ ಸ್ವಲ್ಪ ಆದರೂ ಇದೆ. ಕೆಂಪು ಗೆರೆ ಕಾಣಿಸ್ತಾ ಇಲ್ಲ ಅಂದರೆ ರಕ್ತ ಪರಿಚಲನೆ ಅಲ್ಲಿ ಸರಿ ಇಲ್ಲ, ಕೆಂಪು ಇಲ್ಲ, ಓಹೋ, ಇದೊಂದು ಆರೋಗ್ಯ ತೀರಾ ಹದಗೆಟ್ಟಿದೆ ಅಂತ ತೀರ್ಮಾನ ಮಾಡ್ತಾರೆ. ಅಂದರೆ ಕಣ್ಣು ಕೆಂಪಾಗಿರುವುದು ಅನ್ನುವುದು ಒಂದು ಆರೋಗ್ಯ ಸೂಚಕವಾದಂಥದ್ದು. ಎರಡನೆಯದ್ದು ಕರುಣೆ, ದಯೆ ಅನ್ನುವುದು ಉಕ್ಕಿ ಬಂದಾಗ ಕಣ್ಣು ಕೆಂಪಾಗುತ್ತೆ. ನಮಗೆ ಕನ್ನಡದಲ್ಲಿ ಅವನ ಕಣ್ಣು ಕೆಂಪಾಯಿತು ಅಂತ ಹೇಳಿದರೆ ಸಿಟ್ಟು ಬಂತು ಅನ್ನೋ ಅರ್ಥದಲ್ಲಿ ನಾವು ಬಳಸಿಬಿಟ್ಟಿದ್ದೇವೆ. ಅದು ಕೆಂಪು ಯಾವುದು ಅಂದರೆ ರಕ್ತವರ್ಣ. ಹೇಗೆ ರಕ್ತಕ್ಕೆ ಕೆಂಪು, ಸಂಸ್ಕೃತದಲ್ಲಿ ಕೆಂಪು ಅನ್ನುವುದನ್ನು ಹೇಳುವುದಕ್ಕೆ ಒಂದು 5 ಶಬ್ದ ಇದೆ. ಅದರಲ್ಲಿ ರಕ್ತ ಅನ್ನೋದು ಒಂದು, ಮತ್ತು ಕಟುರಕ್ತ ಅನ್ನೋದು ಮತ್ತೊಂದು, ಲೋಹಿತ ಅನ್ನೋದು ಬೇರೆ, ಅರುಣ ಅನ್ನೋದು ಬೇರೆ. ಇಲ್ಲಿ ಅರುಣ ಅಂದರೆ ತೀರಾ ಅಲ್ಪ ಕೆಂಪು ಇದ್ದರೆ ಅದಕ್ಕೆ ಅರುಣ ಅಂತ ಹೇಳ್ತಾರೆ. ಲೋಹಿತ ಅಂತೇಳಿದರೆ ಭಾರಿ ಕೆಂಪಲ್ಲ, ಕೆಂಪು ಅಲ್ಲ, ಕೆಂಪು ಮತ್ತು ಬಿಳಿ ಮಿಶ್ರಿತವಾದ ಹದಾ ಕೆಂಪು. ಅರುಣ ಅಂದರೆ ಇನ್ನಷ್ಟು ಕಡಿಮೆ ಕೆಂಪು, ಲೋಹಿತ ಅಂದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೆಂಪು, ರಕ್ತ ಅಂದರೆ ಕೆಂಪು, ಕಟುರಕ್ತ ಅಂತೇಳಿದರೆ ಸಿಕ್ಕಾಬಟ್ಟೆ ಕೆಂಪು. ಸಿಕ್ಕಾಬಟ್ಟೆ ಕೆಂಪು ಅಂದರೆ ಏನು, ಕಪ್ಪು ಇರ್ತದೆ ಅದು, ಅದು ಕಪ್ಪು ನೋಡಲಿಕ್ಕೆ ಕಪ್ಪಿನ ಹಾಗಿರುತ್ತೆ, ಆದರೆ ಸಿಕ್ಕಾಬಟ್ಟೆ ಕೆಂಪು ಇರ್ತದೆ ಅದು. ಆ ಕಪ್ಪು ಈ ಕೆಂಪು ರೀಫಿಲ್ ತಗೊಂಡ್ರೆ ನೋಡಲಿಕ್ಕೆ ಕಪ್ಪು ಇರ್ತದೆ, ಆದರೆ ಬರೆದಾಗ ಎಲ್ಲ ಕೆಂಪು ಬರುತ್ತೆ, ಅದು ಕಡು ಆದಾಗ ಕಪ್ಪಾಗಿ ಕಾಣಿಸುತ್ತೆ ಅಂತ. ಒಟ್ಟಿನಲ್ಲಿ 5 ಥರದ ಕೆಂಪಿದೆ ಅಲ್ವಾ, ಅದರಲ್ಲಿ ಕಣ್ಣು ಲೋಹಿತವಾಗಿರಬೇಕು. ಕಮಲದ ದಳಗಳು ಹೇಗೆ ಕೆಂಪಾಗಿರ್ತವೋ, ನಸುಗೆಂಪು ಲೋಹಿತವಾಗಿರ್ತಾವೋ, ಆ ರೀತಿಯ ಕೆಂಪಾದ ಕಣ್ಣುಗಳು. ಪುಂಡರೀಕಾಕ್ಷಾಂತ ಭಗವಂತನ ಸ್ವರೂಪವನ್ನು ನಾವು ಧ್ಯಾನಿಸುವಾಗ ಕಮಲದ ದಳದ ಹಾಗೆ ನಸುಗೆಂಪು ಬಣ್ಣದ ಕಣ್ಣುಳ್ಳವ ಅಂದರೆ ಏನು, ನಮ್ಮ ಮೇಲೆ ಕರುಣೆಯನ್ನು ಬೀರ್ತಾ ಇರುವವ, ದಯಾಪೂರ್ಣವಾದ ಕಣ್ಣುಗಳು. ದಯಾಪೂರ್ಣವಾದ ಕಣ್ಣುಗಳಿಂದ ರಸ ಸುರಿಯುತ್ತೆ, ಕರುಣಾರಸ ಅಂತ ಅದಕ್ಕೆ ಹೆಸರು. ಆಯತಾಭ್ಯಾಂ ವಿಶಾಲಾಭ್ಯಾಂ ಲೋಚನಾಭ್ಯಾಂ ಎಂತದ್ದದು, ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಆ ಭಗವಂತನ ಕಣ್ಣುಗಳಲ್ಲಿ ಕರುಣಾರಸ ತುಂಬಿದೆ. ನಾವು ಹೃದಯದಲ್ಲಿ ಆ ಪುಂಡರೀಕಾಕ್ಷ ಅದು ಕರುಣಾರಸಪೂರ್ಣವಾದ ಭಗವಂತನ ಕಣ್ಣುಗಳನ್ನು ಆಲೋಚಿಸಿದಾಗ ಅದರಿಂದ ಆ ಕರುಣಾರಸ ನಮ್ಮ ಶರೀರದ ಒಳಗೆ ಸುರಿಯಿತು ಅಂತ ಭಾವಿಸಿಕೊಂಡ್ರೆ ಒಂದು ಸ್ನಾನ ಆಯಿತು. ನಮಗೆ ಸ್ನಾನ ಆಗಬೇಕಾದ್ರೆ ನಳ್ಳಿಯಲ್ಲೇ ನೀರು ಸುರಿಬೇಕು ಅಂತಿಲ್ಲ. ಭಗವಂತನ ಕಣ್ಣಿನ ಆನಂದ ಬಾಷ್ಪವೋ ಅಥವಾ ಕರುಣಾರಸವೋ ನಮ್ಮ ಶರೀರಕ್ಕೆ ಬಿತ್ತು ಅಂತಾದರೆ ನಾವು ಸ್ನಾನ ಮಾಡಿದ ಹಾಗೆ. ಹೃದಯದಲ್ಲಿ ಆ ಭಗವಂತನ ಪುಂಡರೀಕಾಕ್ಷ ರೂಪವನ್ನು ನಾವು ಧ್ಯಾನಿಸಿದಾಗ ಏಕಾಗ್ರ ಚಿತ್ತರಾಗಿ ನೇತ್ರಗಳನ್ನು ಮುಚ್ಚಿಕೊಂಡು ಭ್ರೂಮಧ್ಯದಲ್ಲಿ ಆ ಭಗವಂತನ ಲಕ್ಷ್ಮೀಪತಿಯನ್ನು ಧ್ಯಾನ ಮಾಡಿ ಅವನನ್ನು ಹೃದಯಕ್ಕೆ ತಂದು ಹೃದಯದಲ್ಲಿ ಆ ಲಕ್ಷ್ಮೀಪತಿಯಲ್ಲಿ ಪುಂಡರೀಕಾಕ್ಷ ರೂಪವನ್ನು ನಾವು ಧ್ಯಾನಿಸಿದಾಗ ಸ್ನಾನ ಆಯಿತು. ಈ ಭಗವಂತನ ಧ್ಯಾನವೇ ಒಂದು ಸ್ನಾನ ಅನ್ನುವ ಪರಿಕಲ್ಪನೆಯನ್ನು ವ್ಯಾಸರಾಜರು ಕೊಡ್ತಾರೆ. ಇದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತೇಳಿದರೆ, ಸಾಮಾನ್ಯ ಸ್ನಾನ ಅಂತೇಳಿದರೆ ಪುಂಡರೀಕಾಕ್ಷನ ಧ್ಯಾನ ಅಂತ ಇಷ್ಟು ನಮ್ಮಲ್ಲಿ ಭಾವನೆ ಇದೆ. ಇಲ್ಲದೆ ಹೋದರೆ ಈ ನಮ್ಮ ಬ್ರಹ್ಮರಂಧ್ರದ ಮೂಲಕ ಗಂಗೆ ಒಳಗೆ ಇಳಿದಿದ್ದಾಳೆ ಅಂತ ಪೂರ್ತಿ ಧ್ಯಾನಿಸುವುದು ಸ್ನಾನ ಅನ್ನುವ ಭಾವನೆ ಇದೆ. ಇಲ್ಲಿ ಅದಕ್ಕಿಂತ ವಿಶಿಷ್ಟವಾದ ಇನ್ನೊಂದು ಸ್ನಾನವನ್ನು ಹೇಳಿದ್ದಾರೆ.
ಹೃದಯದಲ್ಲಿ ಭಗವಂತನ ನಸುಗೆಂಪು ಬಣ್ಣದ ಕಣ್ಣುಗಳನ್ನು ಅಂತಹ ಸುಂದರ ರೂಪವನ್ನು ಧ್ಯಾನ ಮಾಡುವುದು ಒಂದು ಸ್ನಾನ. ಈ ರೀತಿ ಇದು ಪುಂಡರೀಕಾಕ್ಷ ಧ್ಯಾನವೇ, ಆದರೆ ಹೃದಯ ಕಮಲದಲ್ಲಿ ಭಗವಂತನ ಪುಂಡರೀಕಾಕ್ಷ ಸ್ವರೂಪವನ್ನು ಧ್ಯಾನ ಮಾಡುವುದು. ಭಗವಂತನ ಧ್ಯಾನವಾದರೆ ಒಂದು ಸ್ನಾನ ಆದ ಹಾಗೆ ನೋಡಿ. ಸ್ನಾನ ಮಾಡಿದ ಮೇಲೆ ಮತ್ತೊಮ್ಮೆ ಯಾವಾಗ ಸ್ನಾನ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು ಕೊಡ್ತೇವೆ ನಾವು? ಇವತ್ತು ಸೂರ್ಯೋದಯಕ್ಕೆ ಸ್ನಾನ ಮಾಡಿದರೆ ಇನ್ನೊಂದು ಸೂರ್ಯೋದಯ ಆದಾಗ ಸ್ನಾನ ಮಾಡಬೇಕು. ಧರ್ಮಶಾಸ್ತ್ರದಲ್ಲಿ ಹಾಗಿಲ್ಲ. ಇವತ್ತು ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಿದವ, ನಾಳೆ ಸೂರ್ಯೋದಯ ಆದ ಮೇಲೆ ಸ್ನಾನ ಮಾಡುವುದಲ್ಲ, ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಬೇಕು. ಸೂರ್ಯೋದಯಕ್ಕೆ ಮುಂಚೆಯೇ ಸ್ನಾನ ಮಾಡಬೇಕು. ಅಥವಾ ಇವತ್ತು ಬೆಳಗ್ಗೆ 8 ಗಂಟೆಗೆ ಸ್ನಾನ ಮಾಡಿದರೆ ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆಯೇ ಸ್ನಾನ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅಂತಾದರೆ. ಹಾಗಾದರೆ ಸ್ನಾನ ಯಾವಾಗ ಅನ್ನುವುದಕ್ಕೆ ಉತ್ತರ ಏನು ಗೊತ್ತೋ? ಯಾವಾಗ ಮನುಷ್ಯ ತನ್ನನ್ನು ತಾನು ಮರಿತಾನೆ ಆವಾಗ ಅವನಿಗೆ ಅಶುಚಿತ್ವ ಬರ್ತದೆ. ಅಂದರೆ ಆಶೌಚ ಯಾವಾಗ ಬರುವುದು ಅಂದರೆ ಅಜ್ಞಾನವು ಆಶೌಚ ಪ್ರದಾಯ, ಅವನಿಗೆ ಅಶುಚಿತ್ವ ಬರುವುದು. ಈಗ ಉಪನ್ಯಾಸ ಕೇಳ್ತಾ ಇರುವಾಗ ಒಂದು ಸಲ ಹೀಗಾಗಿ ಕಣ್ಣಿನಲ್ಲಿ ನಿದ್ದೆ ಬಂತು ಅಂತಾದರೆ ಅವ ಅಶುಚಿಯಾದ ಅಂತ ಅರ್ಥ. ಯಾಕಂದರೆ ಅಜ್ಞಾನ ಬಂತಲ್ವ. ಆತ್ಮನಲ್ಲಿ ಸ್ವಲ್ಪ ಹೊತ್ತು ಜ್ಞಾನ ತಪ್ಪಿದರೆ ಮುಗಿತವ ಅಶುಚಿಯಾದ. ಕೆಲವರಿಗೆ ಚೆನ್ನಾಗಿ ಕಾಫಿ ಕುಡಿದು ಕೂಡಲೇ ತಲೆ ತಿರುಗುತ್ತೆ, ಅಲ್ಲ ಏನೇನೋ ಕುಡಿದ ಹಾಗೆ ಒಂದು ಎದ್ದು ಆ ತಲೆ ತಿರುಗಿತು, ಎಲ್ಲಿದ್ದೇನೆ ಗೊತ್ತಾಗ, ಮಾರ್ಗದಲ್ಲಿ ಆ ಕಡೆ ಗಿಡ ಹೋಯಿತು, ಅಶುಚಿಯಾದವ. ತನ್ನನ್ನು ತಾನು ಮರೆತರೆ ಅವನು ಅಶುಚಿ. ಆಮೇಲೆ ಶುದ್ಧಿಯಾಗುವುದಕ್ಕೆ ಸ್ನಾನ ಆಗಬೇಕು. ಆದ್ದರಿಂದ ರಾತ್ರಿ ನಿದ್ದೆ ಮಾಡ್ತಾನೆ, ನಿದ್ದೆ ಮಾಡಿದ್ದರಿಂದ ಅಶುಚಿಯಾಯಿತು, ಮತ್ತೆ ಅವ ಅನುಷ್ಠಾನ ಮಾಡಬೇಕಾದ್ರೆ ಸ್ನಾನ ಮಾಡಬೇಕು. ಹೀಗಾದರೆ ತುಂಬ ಸಮಸ್ಯೆ ಇದೆ, ಮನುಷ್ಯನಿಗೆ 4 ಸ್ನಾನ ಸಾಕಾಗುವುದಿಲ್ಲ, ಒಂದು 10-20 ಸ್ನಾನ ಮಾಡಬೇಕಾದ ಪ್ರಸಂಗ ಬರುವ ಸಾಧ್ಯತೆ ಇದೆ. ಯಾಕೆ ನಿದ್ದೆ ಬಂದಾಗ ಎಲ್ಲ ಮತ್ತೆ ಶುದ್ಧಿಗೋಸ್ಕರ ಸ್ನಾನ ಮಾಡಬೇಕು ಅಂದರೆ ಸಮಸ್ಯೆ ಆಗುವುದಿಲ್ವಾ? ಅದಕ್ಕೋಸ್ಕರ ನಮ್ಮ ಕರುಣಾಳುಗಳಾದ ವ್ಯಾಸರಾಜರಂತಹ ಕರುಣಾಳುಗಳು ನಮಗೆ ಇಂತಹ ಸ್ನಾನಗಳನ್ನು ಉಪದೇಶಿಸಿದ್ದಾರೆ. ಅಂದರೆ ರಾತ್ರಿ ನಿದ್ದೆ ಮಾಡಿದ್ವಿ, ನಿದ್ದೆ ಮಾಡಿ ಕೈಕಾಲು ಮುಖಗಳನ್ನು ತೊಳೆದಿವಿ. ಇದಕ್ಕೆ ಪಂಚಾರ್ದ್ರೀಕರಣ ಅಂತ ಹೆಸರು. ಶರೀರದ 5 ಭಾಗಗಳನ್ನು ಒದ್ದೆ ಮಾಡುವುದು, 2 ಕಾಲು 2 ಕೈ 1 ಮುಖ. ಇಷ್ಟರ ಪಂಚಾರ್ದ್ರೀಕೃತನಾದಂತಹ ವ್ಯಕ್ತಿ ವಸ್ತುತಃ ಅವನಿಗೆ ಸ್ನಾನ ಆಗಲಿಲ್ಲ, ಯಾಕಂದರೆ ನಿದ್ದೆ ಆಗಿದೆ, ಶುಚಿತ್ವಕ್ಕೋಸ್ಕರ ಸ್ನಾನವಾಗಬೇಕು. ಆದರೆ ಸ್ನಾನ ಆಗಬೇಕು ಅಂತ ಹೇಳಿದರೆ ವಾರುಣ ಸ್ನಾನ ಮಾಡಲಿಕ್ಕೆ ಈಗ ಪುರುಸೊತ್ತಿಲ್ಲ, ಅದಕ್ಕೊಂದು ಸಮಯ ನಿಗದಿ ಮಾಡಿದ್ದಾನೆ. ಈಗ ನಾನು ಪ್ರಾತಸ್ತೋತ್ರಾದಿಗಳನ್ನು ಹೇಳಿಕೊಳ್ಳಬೇಕು, ಭಗವತ್ ಚಿಂತನೆ ನಡೆಸಬೇಕು, ಇದಕ್ಕೋಸ್ಕರ ಸ್ನಾನ ಯಾವುದು? ಧ್ಯಾನ ಸ್ನಾನ. ಯಾವುದು ಧ್ಯಾನ ಸ್ನಾನ? ಭಗವಂತನನ್ನು ಶ್ರದ್ಧೆಯಿಂದ ಏಕಾಗ್ರನಾಗಿ ಕಣ್ಣು ಮುಚ್ಚಿ ಒಳಗೆ ಧ್ಯಾನ ಮಾಡಿದರೆ ಅವನಿಗೆ ಸ್ನಾನವಾಯಿತು. ಯಾಕೆ? ಅಜ್ಞಾನದಿಂದ ಉಂಟಾದ ಅಶುಚಿ ಹೋಗುವುದು ಜ್ಞಾನದಿಂದ. ಈಗ ತಮಸ್ಸಿನಿಂದ ಕತ್ತಲೆ ಉಂಟಾಗಿದ್ದರೆ ಅದು ಸತ್ವದಿಂದಲೇ ಅದು ಹೋಗಬೇಕು. ತಮಸ್ಸನ್ನು ಓಡಿಸುವಂಥದ್ದು ಸತ್ವ, ಅಜ್ಞಾನವನ್ನು ಓಡಿಸುವಂಥದ್ದು ಸುಜ್ಞಾನ. ಆದ್ದರಿಂದ ಭಗವಂತನ ಧ್ಯಾನ ಅಂದರೆ ಅದು ಸುಜ್ಞಾನ. ಆ ಭಗವಂತನ ಧ್ಯಾನವೆಂಬ ಜ್ಞಾನದಿಂದ ಅಜ್ಞಾನದಿಂದ ನಿದ್ದೆಯಿಂದ ಉಂಟಾಗಿರತಕ್ಕಂತಹ ಅವನ ಅಶುಚಿತ್ವ ಪರಿಹಾರವಾಗ್ತದೆ. ಇದು ಆದ್ದರಿಂದ ಧ್ಯಾನವನ್ನು ಒಂದು ಸ್ನಾನ ಅಂತ ಕರೆಯುವುದು ಈ ದೃಷ್ಟಿಯಿಂದ. ಇಂತಹ ಸ್ನಾನದ ಬಗ್ಗೆ ಹೇಳಿ ಇನ್ನು ಇವರ ಮುಖ್ಯ ವಿಷಯಕ್ಕೆ ನಾವು ಬರೋಣ. ನೋಡಿ, ಅವರ ಮಾತನ್ನು ಓದ್ತೇನೆ. ಈ ಪ್ರಕಾರ ನಿರಂತರದಲ್ಲಿ ಇತರ ವಿಷಯಾದಿಗಳನ್ನು ಬಿಟ್ಟು ಈಶಾಧಿಷ್ಠಾನವನ್ನು ಏಕಾಂತ ಸ್ಥಳದಲ್ಲಿ ಏಕಾಗ್ರ ಚಿತ್ತವೃತ್ತಿ ಉಳ್ಳವನಾಗಿ ಚಿಂತಿಸುತ್ತಿರಲು ಬಹುಜನ್ಮ ಪೂರ್ವದಲ್ಲಿ ಕ್ರಮಾನುಸಾಧನವಾಗಿ ಬಂದಂಥ ಪರಿಪೂರ್ಣ ಪಕ್ವವಾದ ಪ್ರಾರಬ್ಧ ಭೋಗವುಳ್ಳಂಥ ಸತ್ವಜೀವರುಗಳಿಗೆ 1000 ದಿವಸದ ಮೇಲೆ ಹೃತ್ಪದ್ಮಕರ್ಣಿಕೆಯಲ್ಲಿ ಇದ್ದಂಥ ಬಿಂಬನಾಮಕ ಕರುಣಾರ್ಣವ ಪರಮಾತ್ಮನು ಯತ್ಕಿಂಚಿನಿತು ಮಿಂಚಿನೋಪಾದಿಯಲ್ಲಿ ಅಥವಾ ದೀಪತೇಜೋಪಾದಿಯಲ್ಲಿ ಸ್ವಯಂ ತೇಜ ತೋರಿ ತೋರಿ ಅಡಗಿಸು ತಿಪ್ಪನು. ಇದಕ್ಕಿಂತ ಹಿಂದೆ ನಾನು ಸ್ವಲ್ಪ ಬಿಟ್ಟ ಭಾಗದಲ್ಲೆಲ್ಲ ಈ ಸುಷುಮ್ನ ನಾಡಿ, ಸುಷುಮ್ನೆಯ ಆ ಕಡೆ ಈ ಕಡೆ ಇರತಕ್ಕಂತಹ ಇಡಾಪಿಂಗಲ ಅನ್ನುವ ನಾಡಿಗಳು, ಸುಷುಮ್ನ ನಾಡಿ ಶರೀರದಿಂದ ಮೇಲಿನ ತನಕ 10 ಅಂಗುಲ ಮೇಲಿನ ತನಕ ಆವರಿಸಿರತಕ್ಕಂತಹ ಸ್ಥಿತಿ, ಆ ಸುಷುಮ್ನೆಯಲ್ಲಿ ಶರೀರದ 6 ಚಕ್ರಗಳ ಸ್ಥಾನ ವಿವರಣೆ, ಅಲ್ಲಿರತಕ್ಕಂತಹ ವಜ್ರಿಕಾ ಆರ್ಯ ಅವಭಾಸಿನಿ ವೈದ್ಯದ ಬ್ರಹ್ಮನಾಡಿ ಅಂತಕ್ಕಂತಹ ಪಂಚನಾಡಿ ಸಂಸ್ಥಿತಿ, ಅದರಲ್ಲಿರುವ ಭಗವಂತನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಇತ್ಯಾದಿ ರೂಪಗಳು, ಇದನ್ನೆಲ್ಲ ಇವರು ವಿವರಿಸಿದ್ದಾರೆ. ಇಷ್ಟು ವಿವರಿಸಿ ಹೃದಯ ಕಮಲದಲ್ಲಿ ಭಗವಂತನನ್ನು ಧ್ಯಾನ ಮಾಡುವುದರ ಬಗ್ಗೆ ಬಹಳ ವಿಸ್ತಾರವಾಗಿ ನಿರೂಪಿಸಿದ್ದಾರೆ. ನಾವು ಹೋದ ಬಾರಿ ಅದನ್ನು ಗಮನಿಸಿದ್ದೇವೆ, ಹಾಗಾಗಿ ಅದನ್ನು ನಾನು ವಿವರಿಸಲಿಲ್ಲ. ಹೃದಯ ಕಮಲದಲ್ಲಿ ಭಗವಂತನ ನಾರಾಯಣ ರೂಪವನ್ನು ಧ್ಯಾನ ಮಾಡಬೇಕು. ಆ ಭಗವಂತನ ನಾರಾಯಣ ರೂಪವನ್ನು ಧ್ಯಾನ ಮಾಡುವ ಹೊತ್ತಿಗೆ ಇವರು ಒಂದು ವಿಷಯ ಸೇರಿಸಿದ್ದು, ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು 12 ಬಾರಿ ಪಠಿಸಿ ಅಂತ ಹೇಳ್ತಾರೆ. ನಾನು ಅದರ ಬಗ್ಗೆ ಗಮನ ಜಾಸ್ತಿ ಹೋದದ್ದು ಯಾಕೆಂದರೆ, ಸಾಮಾನ್ಯವಾಗಿ ನಾರಾಯಣ ಅಷ್ಟಾಕ್ಷರವನ್ನು ಎಷ್ಟು ಬಾರಿ ಜಪಿಸಬೇಕು ಅಂತ ಹೇಳಿದರೆ 8 ಬಾರಿ ಅಂತ ಹೇಳು.
ನಾರಾಯಣ ಅಷ್ಟಾಕ್ಷರವನ್ನು ಅಷ್ಟವಾರಂ ಅಷ್ಟಾಕ್ಷರಂ ಜಪಿತ್ವ ಅಂತ ಹೇಳುತ್ತೆ. ಇದರ ಅಭಿಪ್ರಾಯ ಏನು? ಆ ಮಂತ್ರದಲ್ಲಿ ಎಷ್ಟು ಅಕ್ಷರ ಇದೆಯೋ ಅಷ್ಟು ಬಾರಿ ಆ ಮಂತ್ರವನ್ನು ಜಪಿಸುವುದು. ಇದಕ್ಕೆ ಅಕ್ಷರ ಸಂಖ್ಯೆಯ ಜಪ ಅಂತ ಹೆಸರು. ಗಾಯತ್ರಿ ಮಂತ್ರ ಎಷ್ಟು ಬಾರಿ ಜಪಿಸಬೇಕು? ಒಂದು 24 ಸಲ ಆದರೂ ಗಾಯತ್ರಿ ಹೇಳಬೇಕಪ್ಪ ಅಂತ ನಮ್ಮ ಹಿರಿಯರು ಹೇಳುವುದು ಅಂತಿತ್ತು. ಅದು 24 ಅಂತ ಆಚಾರ್ಯ ಹೇಳಿಲ್ಲ. ಆಚಾರ್ಯ ಹೇಳಿದ್ದು 10, 100, 1000 ಅನ್ನೋ ಸಂಖ್ಯೆಯನ್ನು ಹೇಳಿದ್ದಾರೆ. 24 ಎಲ್ಲಿಂದ ಬಂತು? ಅದು ಅಕ್ಷರ ಸಂಖ್ಯೆ. ಗಾಯತ್ರಿಯಲ್ಲಿ 24 ಅಕ್ಷರ ಇದೆ. ಅಕ್ಷರಕ್ಕೆ ಒಂದರ ಹಾಗಾದರೂ ಜಪ ಮಾಡಬೇಕು ಅಂದರೆ ಒಂದು 24 ಜಪಿಸು. ಇದು ಕೂಡ ಶಾಸ್ತ್ರ ವಿಹಿತವೇ, ತಪ್ಪಲ್ಲ. ಈ ಅಕ್ಷರ ಸಂಖ್ಯೆಯ ಜಪದ ವ್ಯವಸ್ಥೆಯ ಪ್ರಕಾರ ಅಷ್ಟಾಕ್ಷರ ಮಂತ್ರ ಅಂತ ಹೇಳಿದರೆ ಅದರಲ್ಲಿ 8 ಅಕ್ಷರ ಇರುವುದು. ಹಾಗಾಗಿ 8 ಬಾರಿ ಅಷ್ಟವಾರಂ ಅಷ್ಟಾಕ್ಷ ಮೂಲಮಂತ್ರಂ ಜಪಿತ್ವ ಅಂತ ಈ ರೀತಿಯ ಪ್ರಯೋಗ ಇದೆ. ಇವರು 12 ಬಾರಿ ಅಷ್ಟಾಕ್ಷರವನ್ನು ಜಪಿಸಿ ಅಂತ ಹೇಳ್ತಾರೆ. ಈ 12 ಬಾರಿ ಅನ್ನುವುದು ವಿಶೇಷ ಏನು ಅಂತ ಹೇಳಿದರೆ, ಹೃದಯದಲ್ಲಿ ಭಗವಂತ ನಾರಾಯಣನನ್ನು ಧ್ಯಾನಿಸುವಾಗ 12 ಬಾರಿ ಅಷ್ಟಾಕ್ಷರ ಜಪಿಸ್ತೀವಿ. ಅದಕ್ಕೆ ಕಾರಣ ಕೊಡ್ತಾರೆ ಅವರು. ಕಾರಣ ಏನು ಅಂತೇಳಿದರೆ, ಹೃದಯದಲ್ಲಿರುವ ಭಗವಂತನಲ್ಲಿ ಕೇಶವಾದಿ ದ್ವಾದಶ ರೂಪಗಳನ್ನು ನಾವು ಧ್ಯಾನಿಸಬೇಕಂತೆ. ಕೇಶವಾದಿ ದ್ವಾದಶ ರೂಪ ಧ್ಯಾನಿಸಬೇಕಾದರೆ ಒಂದೊಂದು ರೂಪವನ್ನು ಧ್ಯಾನಿಸುವುದಕ್ಕೆ ಒಂದೊಂದು ಅಷ್ಟಾಕ್ಷರ ಮಂತ್ರ. ಆ ಅಷ್ಟಾಕ್ಷರ ಮಂತ್ರದ ಅದು ನಮಃ ನಾರಾಯಣಾಯ ಅಂತ ಸೇರಿಸಿದರೆ, ನಮೋ ನಾರಾಯಣಾಯ ಅನ್ನುವಲ್ಲಿ 7 ಅಕ್ಷರ ಆಗ್ತದೆ. ಅದಕ್ಕೊಂದು ಪ್ರಣವ ಮಂತ್ರವನ್ನು ಸೇರಿಸಿದರೆ, ಸ್ತ್ರೀಯರು ಅಂತಾದರೆ ಶ್ರೀಮ್ ಅನ್ನುವ ಶಬ್ದವನ್ನು ಸೇರಿಸಿದರೆ ಆವಾಗ ಅದು ಅಷ್ಟಾಕ್ಷರ ಮಂತ್ರ ಆಗ್ತದೆ. ಈ ಅಷ್ಟಾಕ್ಷರ ಏನಿದೆ, ಈ 8 ಅಕ್ಷರಗಳು ಭಗವಂತನ 8 ರೂಪವನ್ನು ಪ್ರತಿಪಾದಿಸ್ತದೆ. ವಿಶ್ವ, ತೇಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಭಗವಂತನ ಅಷ್ಟರೂಪಗಳು. ಈ ಅಷ್ಟರೂಪಗಳನ್ನು ಪ್ರತಿಪಾದಿಸುವ ಅಷ್ಟ ಅಕ್ಷರಗಳು ಇವುಗಳು. ಈ ಅಷ್ಟಾಕ್ಷರವನ್ನು ಒಂದು ಬಾರಿ ಜಪಿಸಿದಾಗ ಭಗವಂತನ 8 ರೂಪದ ಚಿಂತನೆ ಆಗಬೇಕು ವಸ್ತುತಃ. ಇದು ಒಂದು ಕ್ರಮ. ಇನ್ನೊಂದು ಕ್ರಮದಲ್ಲಿ ಒಂದು ಬಾರಿ ನಮೋ ನಾರಾಯಣಾಯ ಅಂತ ಚಿಂತನೆ ಮಾಡುವಾಗ ಭಗವಂತನ ಕೇಶವ ರೂಪದ ಚಿಂತನೆ ಆಗಬೇಕು. ಯಾಕಂದರೆ ಇದೊಂದು ಕಾಲಚಕ್ರ. ಭಗವಂತ ಅಂದರೆ ಅವ ಕಾಲ. ಅವನು ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಕೃಷ್ಣ ತನ್ನಂತಾನೆ ಹೇಳಿಕೊಳ್ತಾನೆ. ನಾನು ಕಾಲ, ಕ್ರತು ಸುದರ್ಶನ ಕಾಲ ಅಂತ ಅವನಿಗೆ ಕಾಲ ಅಂತ ಒಂದು ಹೆಸರು. ಕಾಲ ಅಂತೇಳಿದರೆ ಅದರಲ್ಲಿ 12 ಅರ ಇರ್ತದೆ ಕಾಲಚಕ್ರದಲ್ಲಿ. ಆ 12 ಅರಗಳು ಅಂತೇಳಿದರೆ ಅದು 12 ರಾಶಿಗಳು ಅಥವಾ 12 ಮಾಸಗಳು. ಈ 12 ರಾಶಿಗಳೆಂಬಂತಹ ಕಾಲಚಕ್ರ ನಿರಂತರ ಸುತ್ತುತ್ತಾ ಇರ್ತದೆ. ಆ 12 ಮಾಸಗಳಿಗೆ ಸಂಬಂಧಪಟ್ಟ ಭಗವಂತನ ರೂಪಗಳೇ ಕೇಶವಾದಿ ರೂಪಗಳು. ಮಾರ್ಗಶೀರ್ಷದಿಂದ ಪ್ರಾರಂಭಿಸಿ ಈಗ 12 ಮಾಸಗಳಿಗೆ ಪ್ರತ್ಯೇಕ ಪ್ರತ್ಯೇಕ ಭಗವಂತನ ರೂಪಗಳಿದ್ದಾವೆ. ಅಥವಾ ಚೈತ್ರದಿಂದ ಶುರು ಮಾಡಿ ವಿಷ್ಣು ಅನ್ನುವ ರೂಪದಿಂದ ಹಿಡ್ಕೊಂಡು 12 ರೂಪಗಳಿದ್ದಾವೆ. ಈ 12 ಭಗವಂತನ ರೂಪ ಅಂದರೆ ಅದು ಕಾಲನಿಯಾಮಕವಾದ ರೂಪ. ಮನುಷ್ಯನಿಗೆ ಕಾಲ ಜಾಸ್ತಿ ಆಯಿತು ಕಡಿಮೆ ಆಯಿತು ಅನ್ನುವುದಕ್ಕೆ ಮೂಲ ಸ್ಥಾನ ಯಾವುದು ಅಂದರೆ ಹೃದಯ. ಅವನ ಹೃದಯವನ್ನು ಪರೀಕ್ಷೆ ಮಾಡಿ ಅವನಿಗೆ ಎಷ್ಟು ಆಯುಷ್ಯ ಆಗಿದೆ ಅಂತ ಹೇಳಬೇಕು. ಮುಖ ನೋಡಿದರೆ ಆಯುಷ್ಯ ಗೊತ್ತಾಗೋದಿಲ್ಲ. ಕೆಲವರು 80 ವರ್ಷದವರು ಇರ್ತಾರೆ, ನೋಡಿದಾಗ 30 ವರ್ಷದವರ ಹಾಗೆ ಇರ್ತಾರೆ. ಈಗಂತೂ ಅಂಥವ್ರು ಭಾಳ ಜಾಸ್ತಿ. ಹಿಂದೆ ಆದರೆ ತಲೆಗುಲ್ಲು ನೋಡಿದಾಗಾದರೂ ವರ್ಷ ಗೊತ್ತಾಗ್ತಾ ಇತ್ತು, ಇವಾಗ ಅದು ನೋಡಿದರೂ ಗೊತ್ತಾಗೋದಿಲ್ಲ. ಅಂದರೆ ವಯಸ್ಸನ್ನು ತೀರ್ಮಾನಿಸುವುದು ಅವರ ಮುಖವನ್ನು ನೋಡಿಯೋ ಶರೀರವನ್ನು ನೋಡಿಯೋ ಅಲ್ಲ, ಅವನ ಎದೆ ಬಡಿತವನ್ನು ಮತ್ತು ಎದೆಯ ಸ್ಥಿತಿಯನ್ನು ನೋಡಿ, ಎದೆ ಎಷ್ಟು ಗಟ್ಟಿಯಾಗಿದೆ ಎಷ್ಟು ಕ್ಷೀಣವಾಗಿದೆ ಅಂತ ಅವನ ಹೃದಯವನ್ನು ನೋಡಿ ಅವನ ವಯಸ್ಸು ನಿರ್ಧಾರ ಮಾಡುತ್ತೆ. ಇವನು ಕೆಲವು ಸಲ 30 ವರ್ಷವಾದಾಗಲೇ 80 ವರ್ಷ ಆಗಿರ್ತದೆ ಎದೆಗೆ. ಆ ಹೃದಯ ಎಷ್ಟು ಗಟ್ಟಿಯಾಗಿದೆ ಅನ್ನುವುದು ಅವನ ಆಯುಷ್ಯ ಮತ್ತು ವಯಸ್ಸನ್ನು ನಿರ್ಧಾರಣ. ಆಗಿ ಹೋದದ್ದಕ್ಕೆ ವಯಸ್ಸು ಅಂತ ಹೆಸರು, ಇನ್ನು ಉಳಿದದ್ದಕ್ಕೆ ಆಯುಷ್ಯ ಅಂತ ಹೆಸರು. ಈ ವಯೋ ಆಯುಷ್ಯಗಳನ್ನು ನಿರ್ಧಾರ ಮಾಡತಕ್ಕಂಥದ್ದು ಮೂಲಭೂತವಾಗಿ ಹೃದಯ. ಯಾಕೆಂದರೆ ಅರ್ಥಾತ್ ಕಾಲವನ್ನು ನಿರ್ಧರಿಸುವುದು ಹೃದಯ. ಯಾಕೆಂದರೆ ಆ ಹೃದಯದಲ್ಲಿರುವ ಭಗವಂತನ ಕಾಲನಿಯಾಮಕವಾದ ಏನು ದ್ವಾದಶ ಮೂರ್ತಿಗಳಿದ್ದಾವೆ, ಆ ದ್ವಾದಶ ಮೂರ್ತಿಗಳೇ ವಸ್ತುತಃ ಕಾಲವನ್ನು ನಿರ್ಧರಿಸತಕ್ಕಂಥವುಗಳು. ಆ ದ್ವಾದಶ ಮೂರ್ತಿಗಳನ್ನು ನಾವು ಹೃದಯದಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಷ್ಟಾಕ್ಷರವೆಂಬ ಮಂತ್ರವನ್ನು 12 ಬಾರಿ ಜಪಿಸು ಅಂತ ಇಲ್ಲಿ ಒಂದು ವಿಶೇಷ ಹೇಳಿದ್ದಾರೆ. ಯಾಕಂದರೆ ಬೇರೆ ಕಡೆ ಬರದೇ ಇದ್ದದ್ದಾದ್ರಿಂದ ಅದನ್ನು ನಾನು ಉಲ್ಲೇಖ ಮಾಡಿದ್ದು. ಹೃದಯದಲ್ಲಿ ಭಗವದ್ ರೂಪವನ್ನು ಧ್ಯಾನಿಸುವಾಗ 12 ಬಾರಿ ಅಷ್ಟಾಕ್ಷರ ಮಂತ್ರದಿಂದ ಭಗವಂತನ ದ್ವಾದಶ ರೂಪವನ್ನು ಧ್ಯಾನಿಸುವ ಒಂದು ವಿಶೇಷವನ್ನು ನಿರೂಪಿಸಿದ್ದಾರೆ. ಈ ರೀತಿ ಹೃದಯದಲ್ಲಿ ಭಗವಂತನ ನಾರಾಯಣ ರೂಪವನ್ನು ಧ್ಯಾನ ಮಾಡಿದರೆ ಇದರಿಂದ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೋ ಅಂತ ಒಂದು ಪ್ರಶ್ನೆ. ನಾವು ಎಷ್ಟು ಧ್ಯಾನ ಮಾಡ್ತೇವೆ, ಅಪರೋಕ್ಷ ಜ್ಞಾನ ಎಲ್ಲಿ ಆಗ್ತದೆ? ನಾವು ಇದನ್ನೆಲ್ಲ ಕೇಳಿ ಅದಕ್ಕೋಸ್ಕರ ಅಭ್ಯಾಸ ಮಾಡಿ 1 ವರ್ಷ ಕೂತುಕೊಂಡು ಧ್ಯಾನ ಮಾಡಿದರೂ ಕೂಡ ದೇವರ ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಆದರೆ ಈ ಧ್ಯಾನದಿಂದ ಏನು ಪ್ರಯೋಜನ? ನೆಮ್ಮದಿ ಮಾತ್ರವೋ? ನೆಮ್ಮದಿ ನಮಗೆ TV ಸೀರಿಯಲ್ ನೋಡಿದರೂ ಬರ್ತದಪ್ಪ, ಇದಕ್ಕೆ ಧ್ಯಾನವೇ ಬೇಕು ಯಾಕೆ? ನಾವು ಬರೀ ನೆಮ್ಮದಿಗೋಸ್ಕರ ಧ್ಯಾನ ಮಾಡಬೇಕು, ಅದು ಬಿಟ್ಟು ಏನಾದರೂ ಫಲ ಇದೆಯೋ? ಅದಕ್ಕೆ ವ್ಯಾಸತೀರ್ಥರು ಈ ಒಂದು ಪ್ಯಾರಾದಲ್ಲಿ, ಈ ವರ್ಗದಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ.
ಈ ಧ್ಯಾನ ಮಾಡಿದರೆ ಭಗವಂತ ಕಾಣಿಸಿಕೊಳ್ತಾನೆ. ಈ ಧ್ಯಾನ ಎಂಬುದು ಭಗವದ ಪರೋಕ್ಷಕ್ಕೆ ಕಾರಣ. ನೋಡಿ, ಉಪನಿಷತ್ತಿನಲ್ಲಿ ಬರುವ ಮಾತದು. ಈ ಗಾರ್ಗಿ ಮತ್ತು ವಾಚಕ್ಕನವಿ ಅಥವಾ ಗಾರ್ಗಿ ಮತ್ತು ಮೈತ್ರಿ ಅಂತ ಇಬ್ಬರಂತೆ ಹೇಳಿ, ಯಾಜ್ಞವಲ್ಕ್ಯನ ಇಬ್ಬರು ಪತ್ನಿಯರು. ಯಾಜ್ಞವಲ್ಕ್ಯ ಒಂದು ಬಾರಿ ಎಲ್ಲವನ್ನು ಬಿಟ್ಟು ನಾನು ಹೊರಡ್ತಾ ಇದ್ದೇನೆ ಅಂತ ಹೇಳಿ ಪತ್ನಿಯರು ಇಬ್ಬರನ್ನು ಕರೆದು ತನ್ನಲ್ಲಿದ್ದ ದೊಡ್ಡ ಆಸ್ತಿಯನ್ನು ಪಾಲು ಮಾಡಿ ಇದು ಗಾರ್ಗಿಗೆ ಇದು ಮೈತ್ರಿಯಿಗೆ ಅಂತ ವಿಭಾಗ ಮಾಡಿ ಕೊಟ್ಟ. ಆ ಇಬ್ಬರು ಪತ್ನಿಯರು ನೋಡಿದರು, ಬಂಗಾರದಿಂದ ಅಲಂಕೃತವಾದ ಸಾವಿರ ಸಾವಿರ ಗೋವುಗಳ ರಾಶಿ ಇದೆ, ಜನಕ ಕೊಟ್ಟ ಉಡುಗೊರೆಗಳನ್ನೆಲ್ಲ ಇವ ಪಾಲು ಮಾಡಿಕೊಟ್ಟಿದ್ದಾನೆ. ಅವರು ಕೇಳ್ತಾರೆ, ಇದೆಲ್ಲ ಕೊಟ್ಟು ತಾವು ಯಾವ ಕಡೆ ಹೋಗಬೇಕು ಅಂತಿದ್ದೀರಿ, ಎಲ್ಲಿಗೆ ಹೋಗಬೇಕು ನಾವೆಲ್ಲ ಕೇಳ್ತೇವಲ್ಲ, ಹಾಗೆ ಯಾವ ಕಡೆಗೆ ಹೋಗಬೇಕು ಅಂತಿದ್ದೀರಿ ಅಂತ ಇವರು ಪ್ರಶ್ನಿಸಿದರು. ಅದಕ್ಕೆ ನಾನು ಭಗವಂತನ ಅಪರೋಕ್ಷ ಮಾಡಿಕೊಂಡು ಸಾಧನೆ ಮಾಡುವುದಕ್ಕೋಸ್ಕರ ಹೊರಡ್ತಾ ಇದ್ದೇನೆ, ಅಲ್ಲ ಇದೆಲ್ಲ ಬೆಲೆ ಬಾಳುವ ವಸ್ತುಗಳಲ್ಲ, ಇದನ್ನೆಲ್ಲ ಬಿಟ್ಟು ಹೋಗ್ತೀರಾ ಅಂತ ಕೇಳಿದರು ಇವರು. ಹೌದು, ಇದಕ್ಕಿಂತ ಬೆಲೆ ಬಾಳುವಂಥದ್ದು ಅದು, ಅದರಿಂದ ಹೋಗ್ತಾ ಇದ್ದೇನೆ. ಹಾಗಾದರೆ ನಾವು ನಿಮ್ಮ ಅರ್ಧಾಂಗಿಯರಲ್ವ, ನಮಗೆ ಈ ಮೌಲ್ಯವೇ ಇಲ್ಲದೆ ಇದ್ದ ಬೆಲೆ ಇಲ್ಲದ ವಸ್ತುಗಳನ್ನು ಕೊಟ್ಟು ಬೆಲೆ ಬಾಳುವ ವಸ್ತಿಗೆ ನೀವೊಬ್ಬರೇ ಹೋಗುವುದು ಸರಿಯೋ, ನಮ್ಮನ್ನು ಕರ್ಕೊಂಡು ಹೋಗಬಾರ್ದು ಅಂತ ಇವರಿಬ್ಬರು ಕೇಳ್ತಾರೆ. ಆವಾಗ ಇವನ್ನೆಲ್ಲ ಬಿಟ್ಟು ಅವರ ಜೊತೆಗೆ ಸಾಕ್ತಾನೆ. ಸಾಗಿ ಹೋಗಿ ಒಂದು ಪರ್ವತದ ತಪ್ಪಲಿನಲ್ಲಿ ಕುಳಿತು ಆ ಪತ್ನಿಯರಿಗೆ ಉಪದೇಶವನ್ನು ಕೊಡ್ತಾನೆ. ಅದರಲ್ಲಿ ಮುಖ್ಯವಾಗಿ ಗಾರ್ಗಿಯನ್ನು ಉದ್ದೇಶಿಸಿ ಉಪದೇಶ ಕೊಡುವುದು. ಅರೇ ಗಾರ್ಗಿ ಅಂತ ಗಾರ್ಗಿಯನ್ನು ಸಂಬೋಧನೆ ಮಾಡಿ ಹೇಳ್ತಾನೆ, ಆತ್ಮಾವಾ ಅರೇ ದ್ರಷ್ಟವ್ಯ ಅಂತ ಶುರು ಮಾಡ್ತಾನೆ. ಓ ಗಾರ್ಗಿ, ನಾವು ನೋಡಬೇಕಾದದ್ದು ಯಾವುದು ಗೊತ್ತೋ, ಆತ್ಮ, ಆ ಪರಮಾತ್ಮನನ್ನು ನಾವು ಕಾಣಬೇಕು. ಸರಿ, ಕಾಣಬೇಕು ಅಂತಾದರೆ ಏನು ಮಾಡಬೇಕು? ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅದಕ್ಕೋಸ್ಕರ ಮೊದಲು ಆ ಆತ್ಮನ ಬಗ್ಗೆ ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನು ಹಾಗೆಯೇ ಮನನ ಮಾಡಿ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳಬೇಕು. ಗಟ್ಟಿಯಾದ ವಿಷಯವನ್ನು ನಿಶ್ಚಿತ ತತ್ವವಾದ ಮೇಲೆ ಧ್ಯಾನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಈ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಭಗವಂತ ದರ್ಶನವನ್ನು ಕೊಡ್ತಾನೆ. ಹಾಗಾದರೆ ದರ್ಶನಕ್ಕೆ ಕಾರಣ ಯಾವುದು? ನೇರ ಧ್ಯಾನ. ಧ್ಯಾನಕ್ಕೆ ಕಾರಣ ಯಾವುದು? ಮನನ. ಮನನಕ್ಕೆ ಕಾರಣ ಯಾವುದು? ಶ್ರವಣ. ಹಾಗಾದರೆ ಶ್ರವಣ, ಮನನ, ಧ್ಯಾನ, ದರ್ಶನ, ಇದು ಕ್ರಮ. ಆದರೆ ಭಗವದ್ ದರ್ಶನ ಆಗಬೇಕಾದರೆ ಧ್ಯಾನ ಬೇಕು, ಧ್ಯಾನ ಪಕ್ವವಾಗಬೇಕಾದರೆ ಮನನ ಬೇಕು, ಮನನ ಮಾಡಬೇಕಾದರೆ ಶ್ರವಣ ಬೇಕು. ದೇವರನ್ನೇ ಕೇಳದೆ ಹೋದರೆ, ಅವರ ಬಗ್ಗೆ ಮಹಾತ್ಮ ಜ್ಞಾನವೇ ಇಲ್ಲದೆ ಹೋದರೆ ಏನನ್ನು ಮನನ ಮಾಡುವುದು? ಆದರೆ ಶ್ರವಣದಿಂದಾಗಿ ಜ್ಞಾನ ಉಂಟಾಗಿ ಮನನ, ಮನನದಿಂದ ಧ್ಯಾನ, ಧ್ಯಾನದಿಂದ ದರ್ಶನ, ಇದು ಕ್ರಮ. ಈಗ ದೇವರ ದರ್ಶನಕ್ಕೆ ಕಾರಣ ಯಾವುದು? ಧ್ಯಾನ. ಧ್ಯಾನದಿಂದ ದರ್ಶನ ಆಗ್ತದೆ, ನಮ್ಮ ಪ್ರಶ್ನೆ ಅದು. ಉಪನಿಷತ್ತು ಹೇಳಿದ್ದೇ ಸರಿ ಇಲ್ಲ, ಯಾಕಂದರೆ ಎಷ್ಟು ಧ್ಯಾನ ಮಾಡ್ತಾ ಇದ್ದೇವೆ, ದೇವರ ದರ್ಶನವೇ ಆಗ್ತಾ ಇಲ್ಲ ಅಂತ ಪ್ರಶ್ನೆ ನಮ್ಮದು. ಅದಕ್ಕೆ ಅವರು ಹೇಳುವುದು, ನೀವು ಧ್ಯಾನ ಮಾಡ್ತಾ ಇದ್ದೀರಿ, ಆದರೆ ನಾವು ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ದೇವೋ ಹಾಗೆ ಮಾಡ್ತಾ ಇಲ್ಲ. ಹೀಗೆ ಧ್ಯಾನ ಮಾಡಿದರೆ ಆಗ್ತದೆ. ಏನು ಮಾಡಬೇಕಂತೆ? ನಿರಂತರದಲ್ಲಿ ನೋಡಿ, ಧ್ಯಾನದಲ್ಲಿ ಏನಿರಬೇಕು? ನಿರಂತರದಲ್ಲಿ ಏಕಾಂತ ಸ್ಥಳದಲ್ಲಿ ಏಕಾಗ್ರ ಚಿತ್ತವೃತ್ತಿ ಉಳ್ಳವನಾಗಿ ಈಶಾಧಿಷ್ಠಾನವನ್ನು ಚಿಂತಿಸುತ್ತಿರಲು. ಏನಾಗ್ತದೆ? ಬಹುಜನ್ಮ ಪೂರ್ವದಲ್ಲಿ ಕ್ರಮಾನುಸಾರವಾಗಿ ಬಂದಂಥ ಪರಿಪೂರ್ಣ ಪಕ್ವವಾದ ಪ್ರಾರಬ್ಧ ಭೋಗ ಉಳ್ಳಂಥ ಸತ್ವಜೀವರುಗಳಿಗೆ ಸಹಸ್ರ ದಿವಸದ ಮೇಲೆ ಹೃತ್ಪದ್ಮಕರ್ಣಿಕೆಯಲ್ಲಿ ಇದ್ದಂಥ ಭಗವಂತ ತೋರಿಸುತ್ತಿಪ್ಪನು, ತನ್ನನ್ನು ತೋರಿಸ್ತಾನೆ. ತುಂಬ ಕಷ್ಟ ಇದೆ, ಅದಕ್ಕೆ ನಮಗೆ ದೇವರು ಕಾಣಿಸುವುದಿಲ್ಲ. ಧ್ಯಾನದಿಂದ ದೇವರು ಕಾಣಿಸಬೇಕಾದ್ರೆ ಏನು ಬೇಕು ಅಂದರೆ, ಧ್ಯಾನದಲ್ಲಿ ನಿರಂತರತೆ ಅನ್ನೋದು ಬೇಕು. ನಿರಂತರದಲ್ಲಿ ಅಂದರೆ ಧ್ಯಾನದಲ್ಲಿ ನಿರಂತರತೆ ಬೇಕು. ನಿರಂತರ ಅಂತರ ಅಂದ್ರೆ ಏನು? ತಡೆ. ನಿರಂತರ ಅಂದ್ರೆ ಏನು? ತಡೆ ಇರಬಾರದು, ತಡೆ ಇಲ್ಲದ ಧ್ಯಾನ. ನಾವು ಧ್ಯಾನ ಹೇಗೆ ಅಂದರೆ, ಲೆಕ್ಕ ಅಲ್ಲಿ ಮುಂದುಗಡೆ ಒಂದು ಕ್ಲಾಕ್ ಇಟ್ಟುಕೊಂಡೇ, ಅಲಾರಾಮ್ ಇಟ್ಟುಕೊಂಡೇ ಧ್ಯಾನ ಕೂತುಕೊಳ್ಳೋದು. ಅಲಾರಾಮ್ ಬೇಕಾಗಿಲ್ಲ ನಮಗೆ ಧ್ಯಾನಕ್ಕೆ, ಅಲಾರಾಮ್ ಇಲ್ಲ. ಯಾಕೆ ನಿದ್ದೆ ಮಾಡಿದಾಗ ಅಲಾರಾಮ್ ಬೇಕಾಗುತ್ತೆ. ಧ್ಯಾನದಲ್ಲಿ ಅಲಾರಾಮ್ ಇಲ್ಲದೆ ಹೋದರೂ ಕೂಡಲೇ ಎದ್ದು ಬಿಡ್ತೇವೆ ನಾವು. ಧ್ಯಾನಕ್ಕೆ ಒಂದು 10 ನಿಮಿಷ ಅವಕಾಶ ಅಂತೇಳಿ ಸರಿಯಾಗಿ ಕೂತಿರ್ತೇವೆ. ಕೂತು ಆಸನ ಗಟ್ಟಿಯಾಗುವ ಹೊತ್ತಿಗೆ 10 ನಿಮಿಷ ಆಗಿ ಹೋಗಿರುತ್ತೆ, ಎದ್ದು ಬಿಡ್ತೇವೆ. ಏನು ಮಾಡಿದ್ರಿ ಇಷ್ಟೊತ್ತು? ಧ್ಯಾನ ಮಾಡಿದ್ವಿ ಅಂತ. ಅಕ್ಕ, ಕೆಲವರು 1 ಗಂಟೆ 2 ಗಂಟೆ ಧ್ಯಾನ ಮಾಡುವುದು ಅಂತಿದೆ. ನನ್ನ ಶಿಷ್ಯರು ಕೆಲವರು ಅಮೆರಿಕೆಯಿಂದ ಬಂದವರು ಕೆಲವರು ಇದ್ದಾರೆ, ಅವರಿಗೆ ಅಲ್ಲಿ ಯಾವುದೋ ಧ್ಯಾನ ಮಾಡುವುದಕ್ಕೆ ಹೇಳಿಕೊಟ್ಟಿದ್ದಾರೆ. ಅವರು ಈ ಒಂದು ಅವರು ಎಲ್ಲಿ ಹೋಗೋದಾದರೂ ಒಂದು ಆಸನ ಹಿಡ್ಕೊಂಡು ಹೋಗ್ತಾರೆ, ಧ್ಯಾನದ ಆಸನ, ಅದರಲ್ಲಿ ಕೂತ್ಕೊಡ್ತಾರೆ, ಕೂತ್ಕೊಂಡು ಹೀಗೆ ಕೂತಿರ್ತಾರೆ. 1 ಗಂಟೆ ಆದಮೇಲೆ ಹೇಳ್ತಾರೆ, ಅಷ್ಟೊತ್ತು ನಿದ್ದೆಯೋ ಅವರು ಧ್ಯಾನ ಮಾಡ್ತಾ ಇರೋದೋ ಗೊತ್ತಾಗುತ್ತೆ. ಕೆಲವು ಸಲ ಅವ್ರು ಹೀಗೆ ಕೂತಿರ್ತಾರೆ, ಅವ್ರು ಜೊಲ್ಲು ಇಳಿತಾ ಇರ್ತದೆ ಬಾಯಿಂದ. ಧ್ಯಾನಕ್ಕೆ ನೇರ ಕೂತುಕೊಳ್ಬೇಕು ಅನ್ನೋದು ಶಾಸ್ತ್ರದ ಆಸನಂ ಸ್ಥಿರ. ಕೃಷ್ಣ ಗೀತೆಯ 6ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾನೆ. ಧ್ಯಾನ ಅಂದರೆ ಸುಷುಮ್ನಾ ನಾಡಿ ನೇರ ಇರ್ತದೆ, ನೀನು ಕೂಡ ಅಚಲವಾದ ಆಸನದಲ್ಲಿ ನೇರವಾಗಿ ಕುಳಿತು ಧ್ಯಾನ ಮಾಡಬೇಕು ಅಂತ. ಇವರು ಹೀಗೆ ಕೂತ್ಕೊಂಡು ಅದು ಏನು ಧ್ಯಾನ ಮಾಡ್ತಾರೆ ನನಗೆ ಅರ್ಥವೇ ಆಗೋದಿಲ್ಲ. ಏನು ಒಂದು ಅದು ನೆಮ್ಮದಿಗೋಸ್ಕರ ಧ್ಯಾನ ಇರ್ಬೋದು ಅಷ್ಟೇ. ಆದರೆ ಭಗವದ್ ದರ್ಶನಕ್ಕೋಸ್ಕರ ಮಾಡುವ ಧ್ಯಾನ ಅದು ನಿರಂತರ. ನಿರಂತರ ಅಂದರೆ ಅದರಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ವಿಷಯಗಳು ತಲೆಯಲ್ಲಿ ಬಂದು ಬಿಡಬಾರ್ದು.
ನಿರಂತರ ಅದು ಮಧ್ಯದಲ್ಲಿ ನನಗೆ ಊಟಕ್ಕೆ ಇಷ್ಟು ಹೊತ್ತು ಆಫೀಸಿಗೆ ಇಷ್ಟು ಹೊತ್ತು ಹೀಗೆ ಅಂತ ಇರಬಾರ್ದು. ನಾವೊಮ್ಮೆ ಕೂತಾಗ ಒಂದು ಗಂಟೆ ಎರಡು ಗಂಟೆ ಧ್ಯಾನ ಅದು ನಿರಂತರವಾಗಿ ನಡಿಬೇಕು. ಅದು ಎಲ್ಲಿ ನಡಿಬೇಕು? ಏಕಾಂತ ಸ್ಥಳದಲ್ಲಿ. ಜನ ಜಾಸ್ತಿ ಇದ್ದಷ್ಟು ಕೂಡ ಮನಸ್ಸಿಗೆ ವಿಚಲಿತವಾಗುವುದಕ್ಕೆ ಅವಕಾಶ ಜಾಸ್ತಿ. ಅಂದರೆ ಏಕಾಂತ ಸ್ಥಳವಾಗಬೇಕು. ಏಕಾಂತ ಸ್ಥಳ ಅಂದರೆ ಜನ ಯಾರು ಇರಬಾರ್ದು ಅಂತಲ್ಲ, ಗಲಾಟೆ ಮಾಡುವ ಜನ ಇರಬಾರ್ದು ಮತ್ತು ಟಿ ವಿ ಮೊಬೈಲುಗಳಿರಬಾರ್ದು, ಅದಕ್ಕೆ ಏಕಾಂತ ಸ್ಥಳ ಅಂತ ಹೆಸರು. ಅಲ್ಲಿ ಇವನ ಮನಸ್ಸನ್ನು ವಿಚಲನೆ ಮಾಡತಕ್ಕಂತಹ ವಸ್ತುಗಳು ಇಲ್ಲದೇ ಇರುವಂತಹ ಸ್ಥಳವನ್ನು ಏಕಾಂತ ಸ್ಥಳ ಅಂತ ಕರೀತಾರೆ. ಮೂರನೇದ್ದು ಏಕಾಗ್ರ ಚಿತ್ತ ವೃತ್ತಿ ಉಳ್ಳವನಾಗಿ. ಚಿತ್ತ ವೃತ್ತಿ ಅಂತೇಳಿದರೆ ಮನಸ್ಸಿನ ಪ್ರವೃತ್ತಿ. ಆ ಮನಸ್ಸಿನ ಪ್ರವೃತ್ತಿ ಏಕಾಗ್ರ ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ಕಡೆಗೆ ಇರಬಾರ್ದು. ಸಾಮಾನ್ಯ ನಾವು ದೇವರನ್ನು ಧ್ಯಾನ ಮಾಡುವಾಗಲೇ ನಮ್ಮ ಮನಸ್ಸು ಚೂರು ಹೊರಗೂ ಇರ್ತದೆ. ಇಲ್ಲೇ ಹೋದರೆ ನಾವು ಹೀಗೆ ಕೂತು ದೇವರನ್ನು ಧ್ಯಾನ ಮಾಡ್ತಾ ಇರುವಾಗ ಯಾರೋ ಒಬ್ಬರು ಸ್ವಾಮಿ ಎಲ್ಲಿದ್ದೀರಿ ಅಂತ ಕೇಳಿದಾಗ ನಮ್ಗೆ ಕೇಳಿಸುತ್ತಲ್ವ, ಅಥವಾ ಮೊಬೈಲ್ ರಿಂಗ್ ಆದಾಗ ಕೇಳಿಸುತ್ತಲ್ವ. ಕೇಳಿಸುತ್ತೆ ಅಂದರೆ ಅರ್ಥ ಏನು? ನಮ್ಮ ಮನಸ್ಸು ಈ ಇಂದ್ರಿಯಗಳ ಜೊತೆಗೆ ಹೊರಮುಖವಾಗಿಯೂ ಇದೆ ಅಂತ ಅರ್ಥ. ಅವನು ಧ್ಯಾನದಲ್ಲಿ ದೇವರ ಚಿಂತನೆಯಲ್ಲಿ ತೊಡಗಿದ್ದಾನೆ ಅಂದರೆ ಅವನಿಗೆ ಹೊರಗಿದ್ದು ಕೇಳಿಸಬಾರ್ದು. ಕೆಲವರು ಧ್ಯಾನ ಮಾಡುವಾಗ ಧ್ಯಾನ ಮಾಡಿ ಹೇಳುವಾಗ ಈ ಮಾರ್ಗದಲ್ಲಿ ಎಷ್ಟು ವಾಹನ ಹೋಯಿತು ಅಂತಲೂ ಲೆಕ್ಕ ಹೇಳ್ತಾರೆ. ಅದು ಇಷ್ಟು ಸ್ಕೂಟ್ರ್ ಹೋಯಿತು, ಇಷ್ಟು ಕಾರು ಹೋಯಿತು ಅಂತ ಅಷ್ಟು ಅವರ ಧ್ಯಾನದಲ್ಲಿ ಗೋಚರವಾಗ್ತದೆ. ಅಷ್ಟು ಧ್ಯಾನದ ಪ್ರಭಾವ ಅಷ್ಟು ಚೆನ್ನಾಗಿದೆ. ಆದರೆ ಇದೇನರ್ಥ? ಒಳಗೆ ಇಂದ್ರಿಯ ಪ್ರವೃತ್ತಿ ಹೇಗಾಗ್ತದೋ ಆ ಇಂದ್ರಿಯ ವೃತ್ತಿ ಬಾಹ್ಯಮುಖವಾಗಿಯೂ ಇದೆ ಅಂತ ಅರ್ಥ. ಏಕಾಗ್ರ ಆಗಲಿಲ್ಲ ಇದು. ಏಕಾಗ್ರ ಅಂದರೆ ಏನು? ಒಂದೇ ಕಡೆಗೆ ಆ ಚಿತ್ತ ವೃತ್ತಿ ಇರಬೇಕು ಅಂತ. ಇದು ಅಂತರ್ಮುಖವಾಗಿಯೂ ಚಿತ್ತ ವೃತ್ತಿ ಇದೆ, ಬಹಿರ್ಮುಖವಾಗಿಯೂ ಇದೆ. ಇದು ಧ್ಯಾನದ ಪಕ್ವತೆ ಅಲ್ಲ. ಸಮಾಧಿಯನ್ನು ಹೇಳ್ತಾ ಇಲ್ಲ ಅವರು. ಸಮಾಧಿ ಸ್ಥಿತಿ ಅನ್ನೋದು ಅದು ನಿರ್ವಿಕಲ್ಪಕ ಸಮಾಧಿ ಬೇರೆ. ನಮ್ಮ ಸಾಮಾನ್ಯ ಧ್ಯಾನದ ಸ್ಥಿತಿಯಲ್ಲೂ ಕೂಡ ನಮ್ಮ ಇಂದ್ರಿಯ ಬಹಿರ್ಮುಖವಾಗಿ ಇರದೆ ಅಂತರ್ಮುಖವಾಗಿ ಏಕಾಗ್ರವಾಗಿ ಇರಬೇಕು. ಈ ರೀತಿ ಚಿಂತಿಸಬೇಕು. ಈ ರೀತಿ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದರೆ ಅವನಿಗೆ ಭಗವದ್ ದರ್ಶನ ಆಗುತ್ತೋ ಅಂತ ಇನ್ನು ಮುಂದಿನ ಪ್ರಶ್ನೆ. ಯಾವಾಗ ಆಗ್ತದೆ? ಆಗ್ತದೆ ಹೌದಾದರೆ ಯಾವಾಗ ಆಗ್ತದೆ ಅಂತ. ಅದಕ್ಕೆ ಸಾವಿರ ದಿನದಲ್ಲಿ ಆಗ್ತದೆ ಅಂತ ಉತ್ತರ ಕೊಟ್ಟರು. ನೀವು ಈ ರೀತಿ ಭಗವಂತನ ಧ್ಯಾನ ಮಾಡಿದರೆ ಸಾವಿರ ದಿನಗಳಲ್ಲಿ ಭಗವದ್ ದರ್ಶನ ಆಗ್ತದೆ. ಅಲ್ಲ, ಸಾವಿರ ದಿನದಲ್ಲಿ ಯಾರಿಗೆ? ನಾವು ಇಷ್ಟು ಸಾವಿರ ದಿನ ಅಂದರೆ ಸುಮಾರು 3 ವರ್ಷ ಅಂತ ಇಟ್ಟುಕೊಳ್ಳಿ. 3 ವರ್ಷ ನಾವು ಧ್ಯಾನ ಮಾಡಿಯೂ ಭಗವದ್ ದರ್ಶನ ಆಗಲಿಲ್ಲ ನಮಗೆ. ಎಷ್ಟೋ ಜನ 3 ವರ್ಷ ಧ್ಯಾನ ಮಾಡಿದವರಿದ್ದಾರೆ, ಭಗವದ್ ದರ್ಶನ ಆಗಲಿಲ್ಲ. ಅಂದರೆ ಆ ಭಗವದ್ ದರ್ಶನ ಆಗುವುದಕ್ಕೆ ಈ ರೀತಿಯ ಧ್ಯಾನವನ್ನು ಬಹಳ ಜನ್ಮದಿಂದ ಮಾಡಿಕೊಂಡು ಬಂದಿರಬೇಕು. ಬಹುಜನ್ಮ ಪೂರ್ವದಲ್ಲಿ ಕ್ರಮಾನುಸಾಧನವಾಗಿ ಬಂದಂತಹ ಪರಿಪೂರ್ಣ ಪಕ್ವವಾದ ಪ್ರಾರಬ್ಧ ಭೋಗ ಉಳ್ಳವನು ಉಳ್ಳಂತಹ ಸತ್ವಜೀವರಿಗೆ ಸಹಸ್ರ ದಿವಸದ ಮೇಲೆ ಹೃತ್ಪನ್ನ ಕರ್ಣಿಕೆಯಲ್ಲಿ ಭಗವಂತ ಕಾಣಿಸ್ತಾನೆ. ಭಗವದ್ ಅಪರೋಕ್ಷ ಜ್ಞಾನ ಆಗಬೇಕಾದರೆ ಅವನಿಗೆ ಒಂದು ಜನ್ಮದ ಸಾಧನೆ ಸಾಕಾಗುವುದಿಲ್ಲ. ನಮಗೆಲ್ಲ ಸ್ವಲ್ಪ ತಣ್ಣೀರು ಹಾಕಿದ ಹಾಗೆ ಅನಿಸ್ಲಿಕ್ಕೆ ಶುರುವಾಗ್ತಾ ಉಂಟು. ಹಾಗಾದರೆ ಈ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಇಲ್ವಾ ಅಂತ. ಆದರೆ ಒಂದು ಅನುಕೂಲ ಇದೆ, ನಾವು ಎಷ್ಟು ಜನ್ಮದಲ್ಲಿ ಸಾಧನೆ ಮಾಡಿದ್ದೇವೆ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ತುಂಬ ಸಾಧನೆ ಮಾಡಿದ್ದೇವೆ, ಇವತ್ತೇ ಅಪರೋಕ್ಷ ಜ್ಞಾನ ನಮಗೆ ಆಗುತ್ತೆ ಅಂತ ಈ ಧೈರ್ಯದಲ್ಲಿ ಇರಬೇಕು ನಾವು. ಈ ವಿಶ್ವಾಸದಿಂದ ಕರ್ಮ ಮಾಡಬೇಕು. ಅನುಷ್ಠಾನಗಳಲ್ಲೆಲ್ಲ ವಿಶ್ವಾಸ ಬೇಕು. ನಾನು ಬಹಳಷ್ಟು ಸಾಧನೆ ಮಾಡಿದ್ದೇನೆ, ಈ ಜನ್ಮದಲ್ಲೇ ಸಾಧನೆ ಮಾಡ್ತೇನೆ ಅಂತ ಮಾಡಬೇಕು. ಆಗಲಿಲ್ಲ ಅಂದರೆ ಓ, ಇನ್ನೊಂದು 2 ಜನ್ಮ ಉಳ್ಕೊಂಡಿದೆ ಅನಿಸುತ್ತೆ, ಹಾಗಾಗಿ ಆಗಲಿಲ್ಲ. ಆದ್ದರಿಂದ ಮುಂದಿನ ಜನ್ಮದಲ್ಲಿ ಇನ್ನಷ್ಟು ಸಾಧನೆ ಮಾಡಿ ಮತ್ತೆ ಅಪರೋಕ್ಷ ಜ್ಞಾನ ಆಗ್ತದೆ ಅಂತ ಧೈರ್ಯ ಇರಬೇಕು. ಬಹಳ ಜನ್ಮದಲ್ಲಿ ಅದು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಅದೆಷ್ಟೋ ಜನ್ಮಗಳ ನಂತರ ಅಪರೋಕ್ಷ ಜ್ಞಾನವನ್ನು ಪಡೆದು ನನ್ನನ್ನು ಚೇತನ ಪಡೆಯುತ್ತೆ. ಇದು 6ನೇ ಅಧ್ಯಾಯದಲ್ಲೇ ಹೇಳುದು. ಧ್ಯಾನದ ಬಗ್ಗೆ ಕೃಷ್ಣ ಅತ್ಯಂತ ಸುಂದರವಾದ 18 ಶ್ಲೋಕದ ವಿವರಣೆಯನ್ನು ಕೊಟ್ಟು ಆಮೇಲೆ ಹೇಳುವುದು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಹಾಗಾಗಿ ಎಷ್ಟೋ ಜನ್ಮಗಳಲ್ಲಿ ಭಗವಜ್ಞಾನಕ್ಕೋಸ್ಕರ ಅಪರೋಕ್ಷಕ್ಕೋಸ್ಕರ ಸಾಧನೆ ನಡೀತಾ ಇರಬೇಕು. ಈ ಸಾಧನೆ ನಡೆದು ಆ ಸಾಧನೆಯ ಮೂಲಕ ಸಾಧನಾ ಅನ್ನುವುದು ಪಕ್ವವಾದಂತಹ ಸ್ಥಿತಿಯಲ್ಲಿ ಮುಂದಿನ ಒಂದು ಜನ್ಮದಲ್ಲಿ ಏನಾಗ್ತದೆ, ಅವನಿಗೆ ಧ್ಯಾನ ಸುಲಲಿತವಾಗುತ್ತೆ, ನಿರಂತರವಾಗುತ್ತೆ, ಏಕಾಗ್ರ ಚಿತ್ತ ವೃತ್ತಿಯುಂಟಾಗುತ್ತೆ. ಈ ಸ್ಥಿತಿಯಲ್ಲಿ ಅವನಿಗೆ 1000 ದಿನದ ಸಾಧನೆಯಲ್ಲಿ ಭಗವದ್ ದರ್ಶನ ಆಗ್ತದೆ. ಹಾಗಾದರೆ ಧ್ರುವನಿಗೆ ಅಷ್ಟು ಬೇಗದ ಭಗವದ್ ದರ್ಶನ ಹೇಗಾಯಿತು ಅನ್ನೋ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಿತು. ಈಗ ಧ್ರುವ 5ನೇ ವರ್ಷದಲ್ಲೇ ಭಗವಂತನನ್ನು ಕಂಡ. ಅವನು ಎಷ್ಟು ದಿವಸ ಧ್ಯಾನ ಮಾಡಿದ? ಅವನು 6 ತಿಂಗಳು ಮಾತ್ರ ಧ್ಯಾನ ಮಾಡಿತ್ತು. 6 ತಿಂಗಳು ಅಂತೇಳಿದರೆ 1000 ದಿನವೂ ಆಗಲಿಲ್ಲ. 6 ತಿಂಗಳು ಅಂತೇಳಿದರೆ ಸುಮಾರು 160-180 ದಿವಸಗಳು. ಈ ಬರೀ 180 ದಿವಸಗಳಲ್ಲಿ ಅವನಿಗೆ ಭಗವದ್ ದರ್ಶನ ಹೇಗಾಯಿತು? ಅದಕ್ಕೆ ಆಚಾರ್ಯರು ಕೊಟ್ಟ ಉತ್ತರ, ಜನ್ಮಾಂತರದಲ್ಲಿ ಅವನ ಸಾಧನೆ ಪಕ್ವವಾಗಿ 6 ತಿಂಗಳ ಸಾಧನೆ ಮಾತ್ರ ಉಳಿದಿತ್ತು.
ಎಷ್ಟು ಸಾಧನೆ ಉಳಿದಿತ್ತು ಅಷ್ಟು ಸಾಧನೆಯನ್ನು ಈ ಜನ್ಮದಲ್ಲಿ ಅವ ಮಾಡಿದ ಕೂಡಲೇ ಅವನಿಗೆ ಭಗವದ್ ಅಪರೋಕ್ಷ ಜ್ಞಾನ ಆಯಿತು. ಅಂದರೆ ಅಪರೋಕ್ಷ ಜ್ಞಾನ ಪುಟ್ಟ ಮಗು ಆದ್ದರಿಂದ ಬಹಳ ಬೇಗ ಆಗುತ್ತೆ ಅಂತ ಹೀಗಿರುವುದಲ್ಲ. ಅವನ ಸಾಧನೆ ಪಕ್ವವಾದಾಗ ಮಾತ್ರ ಅವನಿಗೆ ಅಪರೋಕ್ಷ ಜ್ಞಾನ ಆಗುವುದು ಅನ್ನುವ ಒಂದು ಸೂಕ್ಷ್ಮ ವಿಷಯವನ್ನು ಇಲ್ಲಿ ನಿರೂಪಿಸಿದರು. ಈ ರೀತಿ ಎಲ್ಲಿ ಕಾಣಿಸ್ತಾನೆ ಭಗವದ್ ಅಪರೋಕ್ಷ ಜ್ಞಾನ ಆಗುವುದು ಅಂದರೆ ಏನು? ಇದು ದೊಡ್ಡ ಸಮಸ್ಯೆ ಇದೆ. ಅಪರೋಕ್ಷ ಜ್ಞಾನ ಅಂದರೆ ದೇವರನ್ನು ಎದುರಿಗೆ ಕಾಣುವುದೋ, ದೇವರನ್ನು ಒಳಗೆ ಕಾಣುವುದೋ, ಅಥವಾ ದೇವರನ್ನು ದೇವರ ಕೋಣೆಯಲ್ಲಿ ಕಾಣುವುದೋ, ಏನು ಅಪರೋಕ್ಷ ಜ್ಞಾನ ಅಂದರೆ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಶಾಸ್ತ್ರಕಾರರು ಸ್ಪಷ್ಟ ಉತ್ತರಿಸಿದ್ದಾರೆ. ಏನಂದರೆ ತನ್ನ ಹೃತ್ಪದ್ಮ ಕರ್ಣಿಕೆಯಲ್ಲಿ ಭಗವಂತನನ್ನು ಕಾಣುವುದು, ಇದನ್ನು ಧ್ಯಾನ ಅಂತ ಕರಿತೇವೆ. ಇದು ಅಪರೋಕ್ಷ ಜ್ಞಾನ. ಹೇಗೆ? ಹೃತ್ಪದ್ಮ ಕರ್ಣಿಕೆಯಲ್ಲಿ ಭಗವಂತನನ್ನು ಕಂಡರೆ ಅದು ಧ್ಯಾನವೋ ಅಪರೋಕ್ಷ ಜ್ಞಾನವೋ? ಹೃತ್ಪದ್ಮ ಕರ್ಣಿಕೆಯಲ್ಲಿ ಭಗವಂತನನ್ನು ಕಂಡರೆ ಧ್ಯಾನ ಅಂತ ಹೇಳ್ತೇವೆ, ಅದು ಅಪರೋಕ್ಷ ಜ್ಞಾನ. ಹೇಗೆ? ಅದಕ್ಕೆ ಉತ್ತರ ಇಷ್ಟು. ಹೃತ್ಪದ್ಮ ಕರ್ಣಿಕೆಯಲ್ಲಿ ನಿರಂತರವಾಗಿ ಸಂಸ್ಕಾರಮಯವಾದ ಭಗವದ್ ರೂಪವನ್ನು ಕಾಣ್ತಾ ಇರುವುದಕ್ಕೆ ಧ್ಯಾನ ಅಂತ ಹೆಸರು. ಈ ಧ್ಯಾನವು ಪಕ್ವ ಸ್ಥಿತಿಗೆ ಬಂದಾಗ, ಅದು 1000 ದಿವಸಗಳು ಅಂತ ಇಟ್ಕೊಳ್ಳಿ, ಆವಾಗ ಪಕ್ವ ಸ್ಥಿತಿಗೆ ಬಂದಾಗ ಆ ಮೂರ್ತಿ ಒಳಗೆ ಕಾಣಿಸ್ತಾ ಇದ್ದದ್ದು ದೇವರಲ್ಲ, ದೇವರ ಮೂರ್ತಿ, ಸಂಸ್ಕಾರಮಯವಾದ ಪ್ರತಿಮೆಯನ್ನು ಏನು ಹೊರಗೆ ಕಾಣ್ತಾ ಇದ್ವಿ, ಆ ಪ್ರತಿಮೆಯಲ್ಲಿ ಭಗವಂತನ ಚಿನ್ಮಯವಾದ ರೂಪ, ಪ್ರಕಾಶಮಯವಾದ ರೂಪ ಒಂದು ಮಿಂಚಿನೋಪಾದಿಯಲ್ಲಿ ಕಾಣಿಸಿಬಿಡ್ತದೆ. ಈ ಮಿಂಚಿನೋಪಾದಿಯಲ್ಲಿ ಒಳಗೆ ಕಂಡಿತಲ್ವ, ಇದನ್ನು ಅಪರೋಕ್ಷ ಜ್ಞಾನ ಅಂತ ಕರೆಯೋದು. ಈ ಸ್ಥಿತಿಯಲ್ಲಿ ಮಿಂಚಿನೋಪಾದಿಯಲ್ಲಿ ಕಂಡಾಗ ಭಗವಂತ ಇವನನ್ನು ಅನುಗ್ರಹ ಮಾಡುವ ದೃಷ್ಟಿಯಿಂದ ಇವನಿಗೆ ದಿವ್ಯ ಚಕ್ಷುಸ್ಸನ್ನು ಕೊಡ್ತಾನೆ. ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ಇವ ಒಳಗೆ ಧ್ಯಾನ ಮಾಡ್ತಾ ಇದ್ದ ರೂಪವನ್ನು ಹಾಗೇ ಹೊರಗಿನಿಂದ ಕಾಣಿಸುವ ಹಾಗೆ ಮಾಡ್ತಾನೆ. ಈ ಅಪರೋಕ್ಷ ಜ್ಞಾನದಲ್ಲಿ 2 ಹಂತ. ಒಂದು, ಒಳಗಿನಿಂದ ಮಿಂಚಿನೋಪಾದಿಯಲ್ಲಿ, ಅದು ಪಾದಾಪರೋಕ್ಷ ಅಂತಿದೆ, ಪೂರ್ಣಾಪರೋಕ್ಷ ಅಂತಿದೆ. ಅಪರೋಕ್ಷದಲ್ಲಿ ಅನೇಕ ಪ್ರಭೇದ ಇದೆ. ಒಂದು ಮಿಂಚು ಹೊಳೆಯುವಷ್ಟೇ ಕಾಲ, 2 ಮಿಂಚು ಹೊಳೆಯುವಷ್ಟು ಕಾಲ, ಹೀಗೆಲ್ಲ ವ್ಯತ್ಯಾಸ ಇದೆ. ಇದು ಒಳಗಿನಿಂದ ಕಾಣಿಸುವ ಅಪರೋಕ್ಷ. ಈ ಅಪರೋಕ್ಷದ ಜೊತೆ ಜೊತೆಗೆ ಭಗವಂತ ಈ ಕಣ್ಣಿಗೆ ಒಂದು ವಿಶಿಷ್ಟ ಸಾಮರ್ಥ್ಯ ಕೊಡ್ತಾನೆ. ಅದಕ್ಕೆ ದಿವ್ಯ ಚಕ್ಷುಸ್ಸು ಅಂತ ಹೆಸರು. ದಿವ್ಯಂ ದದಾಭಿತೇ ಚಕ್ಷುಹು ಅಂತ ಕೃಷ್ಣ ಅರ್ಜುನನಿಗೆ ಕೊಟ್ಟಂತಹ ಚಕ್ಷುಸ್ಸು ಅದು. ಆ ರೀತಿಯ ಶಕ್ತಿಯನ್ನು ಕೊಟ್ಟು ತನ್ನ ಸ್ವರೂಪವನ್ನು, ಒಳಗೆ ಧ್ಯಾನ ಮಾಡ್ತಾ ಇದ್ದ ರೂಪವನ್ನು ಹೊರಗಿನಿಂದ ಕಾಣಿಸುವ ಹಾಗೆ ಮಾಡ್ತಾನೆ. ಇದು ಅಪರೋಕ್ಷದ 2ನೇ ಹಂತ. ಒಳಗೆ ಮಿಂಚಿನೋಪಾದಿಯಲ್ಲಿ ಕಂಡ ರೂಪವನ್ನು ಹೊರಗಿನಿಂದ ಕಾಣತಕ್ಕಂತಹ ಒಂದು ಸಂಭ್ರಮದ ಹಬ್ಬವನ್ನು ಭಗವಂತ ನಮಗೆ ದಯಪಾಲಿಸಿ ಕೊಡ್ತಾನೆ. ಇದು ಅಪರೋಕ್ಷದ 2ನೇ ಹಂತ. ಅದು ಬಿಟ್ಟು ಭಗವಂತನ ಅವತಾರ ರೂಪಗಳನ್ನು ಹೊರಗಿನಿಂದ ನಾವು ಮಾತಾಡಿಸಿದರೆ, ಅದರ ಜೊತೆಗೆ ಓಡಾಡಿದರೆ, ಇದು ಅಪರೋಕ್ಷ ಜ್ಞಾನ ಅಲ್ಲ. ಅಂದರೆ ಭಗವಂತನ ಕೃಷ್ಣ, ಕಪಿಲ, ವೇದವ್ಯಾಸ ಈ ರೂಪಗಳ ಜೊತೆಗೆ ಬಹಳಷ್ಟು ಜನ ಓಡಾಡಿದ್ದಾರೆ. ಭೀಷ್ಮ, ದ್ರೋಣ, ಅರ್ಜುನ ಎಲ್ಲರೂ ಓಡಾಡಿದ್ದಾರೆ. ಇದನ್ನೆಲ್ಲ ಅಪರೋಕ್ಷ ಜ್ಞಾನ ಅಂತ ಕರೆಯುವುದಿಲ್ಲ. ದುರ್ಯೋಧನನು ಓಡಾಡಿದ್ದಾನೆ, ಕೃಷ್ಣನನ್ನು ನೋಡಿದ್ದಾನೆ, ಅದನ್ನು ಅಪರೋಕ್ಷ ಜ್ಞಾನ ಅಂತ ಕರೆಯುವುದಿಲ್ಲ. ಮತ್ತೆ ಆ ಭಗವಂತನ ರೂಪವನ್ನು ದೀರ್ಘಕಾಲದ ತನಕ ಏಕಾಗ್ರತೆಯಿಂದ, ಏಕಾಂತ ಸ್ಥಳದಲ್ಲಿ ಏಕಾಗ್ರಚಿತ್ತ ವೃತ್ತಿಯಿಂದ ಧ್ಯಾನಿಸಿದಾಗ ಒಳಗಿನಿಂದ ಒಂದು ಮಿಂಚಿನೋಪಾದಿಯಲ್ಲಿ ಕಾಣಿಸ್ತಾನಲ್ವ ಭಗವಂತ, ತೇಜೋಮಯವಾದ ರೂಪ ಒಳಗಿನಿಂದ ಕಾಣಿಸುತ್ತಲ್ವ, ಅದನ್ನು ನಾವು ಅಪರೋಕ್ಷ ಜ್ಞಾನ ಅಂತ ಕರೆಯೋದು. ಇದರ ಜೊತೆ ಜೊತೆಗೆ ಭಗವಂತ ಇನ್ನೊಂದು ಅನುಗ್ರಹ ಮಾಡ್ತಾನೆ. ಇದು ಮಾಡಲೇಬೇಕು ಅಂತಿಲ್ಲ. ಅವನು ನಮಗೆ ಒಂದು ದಿವ್ಯ ದೃಷ್ಟಿಯನ್ನು ಕೊಟ್ಟು ಅದೇ ರೂಪವನ್ನು ಹೊರಗೆ ಕಾಣಿಸುವ ಹಾಗೆ ಮಾಡ್ತಾನೆ. ಉದಾಹರಣೆಗೆ ಧ್ರುವ, ಧ್ರುವ ಧ್ಯಾನ ಮಾಡ್ತಾ ಇದ್ದ, ಮಾಡಿದಂತಹ ವ್ಯಕ್ತಿಗೆ ಅಪರೋಕ್ಷ ಹೇಗಾದದ್ದು? ಆ ಒಳಗಿದ್ದ ರೂಪವನ್ನು ಮಾಯ ಮಾಡಿದ, ಅದೇ ರೂಪವನ್ನು ಮುಂಭಾಗದಲ್ಲಿ ತೋರಿಸಿದ. ಮುಂಭಾಗದಲ್ಲಿ ಆ ರೂಪವನ್ನು ಕಂಡು ಯೋಂತ ಪ್ರವೇಶ ಅಂತ ಯೋಸರು ಮಾಡಿದ. ಯೋಂತ ಪ್ರವೇಶ, ಅವ ಒಳಗೆ ಪ್ರವೇಶ ಮಾಡಿದ್ದ. ಒಳಗೆ ಪ್ರವೇಶ ಮಾಡಿದ್ದ ರೂಪದಿಂದಲೇ ಹೊರಗೆ ಬಂದು ನಿಂತು ಅನುಗ್ರಹ ಮಾಡ್ತಾ ಇದ್ದಾನಲ್ವಾ, ಅದಕ್ಕೋಸ್ಕರ ಅವನನ್ನು ತಸ್ಮೈ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಯುವ ಸ್ತೋತ್ರ ಮಾಡಿದ. ಹೀಗಾಗಿ ಭಗವಂತ ಅವನ ಚಿನ್ಮಯವಾದ ಆ ರೀತಿಯ ರೂಪ, ಹೃದಯದಲ್ಲಿ ಉಪಾಸನೆ ಮಾಡಿದ ರೂಪವನ್ನು ಕಾಣಬೇಕಾದರೆ ಸಾಮಾನ್ಯ ಚಕ್ಷುಸ್ಸಿಗೆ ಶಕ್ತಿ ಇಲ್ಲ. ಅದಕ್ಕೆ ದಿವ್ಯ ಚಕ್ಷುಸ್ಸನ್ನು ಕೊಟ್ಟೇ ಅವ ಅದನ್ನು ಕಾಣುವ ಹಾಗೆ ಮಾಡಬೇಕು. ಆ ರೀತಿ ಮಾಡುವಂತಹ ದರ್ಶನವನ್ನು ಅಪರೋಕ್ಷ ಜ್ಞಾನ ಅಂತ ಕರಿತೇವೆ. ಅವತಾರ ರೂಪಾದಿಗಳನ್ನು ಸಾಮಾನ್ಯ ಸ್ಥಿತಿಯಲ್ಲಿ ಎಲ್ಲರೂ ನಾಯಿ ಬೆಕ್ಕುಗಳು ಕೂಡ ಕಾಣ್ತಾವಲ್ವ, ಆ ಸ್ವರೂಪವನ್ನು ನಾವು ಅಪರೋಕ್ಷ ಜ್ಞಾನ ಅಂತ ಕರೆಯುವುದಿಲ್ಲ ಅನ್ನೋದು ಗೊತ್ತಿರಬೇಕು. ಅದನ್ನು ಇವರು ಹೇಳುವುದು, ಹೃತ್ ಪದ್ಮ ಕರ್ಣಿಕೆಯಲ್ಲಿ ಇದ್ದಂತಹ ಬಿಂಬನಾಮಕನಾದ ಕರುಣಾರ್ಣವನಾದ ಪರಮಾತ್ಮನು ಇತ್ಕಿಂಚಿತು ಅಂತ ಬರೆದಿದ್ದಾರೆ. ಅದು ಸಂಸ್ಕೃತದ ಯತ್ಕಿಂಚಿತ್ ಅನ್ನೋ ಶಬ್ದದ ಅರ್ಥ ಅದು. ಇತ್ಕಿಂಚಿತು ಮಿಂಚಿನೋಪಾದಿಯಲ್ಲಿ ಅಥವಾ ದೀಪ ತೇಜೋಪಾದಿಯಲ್ಲಿ ಸ್ವಯಂ ತೇಜ ತೋರಿ ತೋರಿ ಅಡಗಿಸುತ್ತಿಪ್ಪನು. ಇಲ್ಲಿ ಇನ್ನೊಂದು ವಿಶೇಷ ಹೇಳ್ತಾರೆ. ಮಿಂಚಿನೋಪಾದಿಯಲ್ಲಿ, ಮಿಂಚಿನ ಹಾಗೆ ಅಲ್ಪ ಕಾಲದ ತನಕ ಕಾಣಿಸ್ತಾನೆ.
ಅಥವಾ ದೀಪ ತೇಜೋಪಾದಿಯಲ್ಲಿ ಇದು ಯೋಗ್ಯತೆ ವ್ಯತ್ಯಾಸ ಇದ್ದಾಗ. ಮಿಂಚು ಅನ್ನುವುದು ಅತ್ಯಂತ ಪ್ರಖರವಾದ ಬೆಳಕು, ದೀಪದ ತೇಜಸ್ಸು ಅನ್ನುವುದು ಸಾಮಾನ್ಯ ಪ್ರಖರತೆ, ಅದರಲ್ಲಿ ಪೂರ್ಣ ಪ್ರಖರತೆ ಇಲ್ಲ. ದೀಪದ ಬೆಳಕು ಮಿಂಚಿನ ಹಾಗೆ ಪ್ರಖರ ಅಲ್ಲ. ಯಾಕಂದರೆ ನಾವು ಒಂದು ಮಿಂಚನ್ನು ಸ್ವಲ್ಪ ಹಾಗೆ ನೋಡಿದರೆ ಆಮೇಲೆ ಈ ಬೆಳಕು ಕಾಣಿಸುವುದಿಲ್ಲ, ನಮಗೆ ಕಪ್ಪು 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 ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಅಷ್ಟು ಪ್ರಖರವಾದ ಬೆಳಕು ಮಿಂಚಿನ ಬೆಳಕು. ಭಗವಂತನ ಅಪರೋಕ್ಷವಾಗುವಾಗ ಮಿಂಚಿನೋಪಾದಿಯಲ್ಲಿ ಆಗ್ತಾನೆ ಅಂದದ್ದು ಎತ್ತರದ ವ್ಯಕ್ತಿಗಳಿಗೆ, ದೊಡ್ಡ ದೇವತೆಗಳಿಗೆಲ್ಲ ಆಗುವಂತಹ ಅಪರೋಕ್ಷ ಜ್ಞಾನ. ಮನುಷ್ಯೋತ್ತಮರಿಗೆ ಆಗುವ ಅಪರೋಕ್ಷ ಜ್ಞಾನದಲ್ಲಿ ದೀಪ ತೇಜೋಪಾದಿಯಲ್ಲಿ ಆ ಭಗವಂತನ ದರ್ಶನ ಆಗ್ತದೆ. ಅಂದರೆ ಭಾರೀ ಪ್ರಖರತೆ ಇಲ್ಲ, ಇವನ ಕಣ್ಣಿನಿಂದ ಕಾಣಬಹುದಾದ ಪ್ರಖರತೆಯಲ್ಲಿ ಅವನ ದರ್ಶನ ಆಗ್ತದೆ. ಹೀಗೆ ಸ್ವಯಂ ತೇಜನಾದ ಭಗವಂತ ತನ್ನನ್ನು ತೋರಿಸಿಕೊಡ್ತಾನೆ. ಈ ಸ್ವಯಂ ತೇಜ ಅನ್ನೋ ಶಬ್ದವನ್ನು ಬಳಸಿದ್ರಿಂದ ನಮಗೆ ಅಪರೋಕ್ಷ ಜ್ಞಾನಕ್ಕೂ ಧ್ಯಾನಕ್ಕೂ ವ್ಯತ್ಯಾಸ ಗೊತ್ತಾಯಿತು. ಧ್ಯಾನದಲ್ಲಿ ಕಾಣುವ ಮೂರ್ತಿ ಅದು ಮಣ್ಣಿನಿಂದ ಮಾಡಿದ ಮೂರ್ತಿಯ ಹಾಗೆ, ಮಣ್ಣು ಹೊರಗಿನಿಂದ ಮೂರ್ತಿಯನ್ನು ಮಾಡುವುದಕ್ಕೆ ಮಣ್ಣಾದರೆ, ಒಳಗೆ ನಾವು ಕಾಣ್ತಾ ಇದ್ದ ಮೂರ್ತಿಯನ್ನು ಸಂಸ್ಕಾರದಿಂದ ಮಾಡಿತ್ತು. ಭಗವಂತನ ಬಗ್ಗೆ ಶ್ರವಣದಿಂದ ಒಂದು ರೀತಿಯ ಜ್ಞಾನ ಹುಟ್ಟಿತ್ತು, ಆ ಜ್ಞಾನದಿಂದಾಗಿ ಒಂದು ಸಂಸ್ಕಾರ ಹುಟ್ಟಿತ್ತು. ಅವನು ಶಂಖ ಚಕ್ರ ಗದಾ ಪದ್ಮ ಇತ್ಯಾದಿಗಳ ಒಂದು ಸಂಸ್ಕಾರ ಹುಟ್ಟಿತ್ತು. ಆ ಸಂಸ್ಕಾರಮಯವಾದ ಒಂದು ಮೂರ್ತಿಯನ್ನು ಹೃದಯದಲ್ಲಿ ಮಾಡಿ ನಾವು ನಿಲ್ಲಿಸಿ ದರ್ಶನ ಮಾಡ್ತಾ ಇದ್ವಿ. ಇದು ಸಂಸ್ಕಾರಮಯ ಮೂರ್ತಿಯ ದರ್ಶನವನ್ನು ನಾವು ಅಪರೋಕ್ಷ ದರ್ಶನ ಅಂತ ಕರೆಯುವುದಿಲ್ಲ, ಅದನ್ನು ಧ್ಯಾನ ಅಂತ ಕರೀತೇವೆ. ಆ ಸಂಸ್ಕಾರಮಯವಾದ ಮೂರ್ತಿಗೆ ಸದೃಶವಾದಂತಹ ರೂಪ ಯಾವಾಗ ಸ್ವಯಂ ತೇಜ ಅದು ಭಗವಂತ ತೇಜೋರೂಪಿಯಾದ ಭಗವಂತ ಮಿಂಚಿನೋಪಾದಿಯಲ್ಲಿ ಕಾಣಿಸ್ತಾನೋ ಅದನ್ನು ಅಪರೋಕ್ಷ ಜ್ಞಾನ ಅಂತ ಕರೆದಿವಿ. ಅಥವಾ ದೀಪ ತೇಜಸ್ಸಿನ ಉಪಾಧಿಯಲ್ಲಿ ಅವ ಯಾವ ಕಾಣಿಸ್ತಾನೋ ಆವಾಗ ಅಪರೋಕ್ಷ ಜ್ಞಾನ ಅಂತ ಕರೆದಿವಿ. ಈ ಅಪರೋಕ್ಷ ಜ್ಞಾನ ಆಗಾಗ ಆಗುತ್ತೋ, ಒಂದು ಸಲ ಆದರೆ ಮುಗಿಯಿತೋ, ಮತ್ತೊಂದು ಪ್ರಶ್ನೆ ಉಂಟು. ಅದಕ್ಕೆ ಇವರು ಹೇಳ್ತಾರೆ, ಸ್ವಯಂ ತೇಜನು ತೋರಿ ತೋರಿ ಅಡಗಿಸು ತಿಪ್ಪನು. ಇಲ್ಲಿ ತೋರಿ ಅಡಗಿಸು ತಿಪ್ಪನು ಅಂತ ಹೇಳಲಿಲ್ಲ, ತೋರಿ ತೋರಿ ಅಡಗಿಸು ತಿಪ್ಪನು ಅಂದರೆ ಆಗಾಗ ಆಗುತ್ತೆ ಅಂತ ಅರ್ಥ. ಒಂದು ಬಾರಿ ಆದದ್ದು ಇನ್ನೊಂದು ಬಾರಿ ಆಗಲಾರದು ಅಂತಿಲ್ಲ. ನಮಗೆ ನಾರದರ ಕಥೆ ಭಾಗವತದ ಆರಂಭದಲ್ಲಿ ಬರ್ತದೆ. ಆ ನಾರದರಿಗೆ ಒಮ್ಮೆ ಮಿಂಚಿನೋಪಾದಿಯಲ್ಲಿ ಭಗವಂತನ ದರ್ಶನ ಆಗ್ತದೆ, ಅಪರೋಕ್ಷ ಜ್ಞಾನ ಆಗ್ತದೆ. ಅಪರೋಕ್ಷ ಜ್ಞಾನ ಆದಮೇಲೆ ಮತ್ತೆ ಅದನ್ನೇ ನೋಡಬೇಕು ಅಂತ ಭಾರಿ ಆಸೆ ಅವರಿಗೆ. ಏನಾದರೂ ಮಾಡಿ ಅಷ್ಟು ಸುಂದರವಾದದ್ದನ್ನು ಕಳ್ಕೊಂಡು ಬಿಟ್ಟೆ, ಒಂದು ಕ್ಷಣ ಅಷ್ಟೇ ಕಾಣಿಸಿತು, ಮತ್ತೆ ಮತ್ತೆ ಆ ತೇಜೋರೂಪವನ್ನು ಕಾಣಬೇಕು ಅಂತ ಪ್ರಯತ್ನ ಪಟ್ಟು ಪಟ್ಟು ಸೋತು ಬಿಟ್ಟರು. ಆದರೆ ಅದಕ್ಕೋಸ್ಕರ ಬಹಳಷ್ಟು ಪ್ರಯತ್ನವನ್ನು ಸಾಧಿಸಿ ಮುಂದಿನ ಜನ್ಮದಲ್ಲಿ ನಾರದರಾಗಿ ಆವಿರ್ಭವಿಸಿ ಮತ್ತೆ ಮತ್ತೆ ಅದನ್ನು ಕಾಣುವುದಕ್ಕೆ ಪ್ರಾರಂಭಿಸಿದರು. ಒಂದು ಬಾರಿ ಕಂಡ ಮೇಲೆ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವುದು ಬಹಳ ಸುಲಭ. ಭಗವಂತನ ಒಂದು ಬಾರಿ ಕಾಣುವುದೇ ಭಾರಿ ಕಷ್ಟ. ಒಂದು ಬಾರಿ ಕಂಡ್ರೆ ಮತ್ತೆ ಆಗಾಗ ಕಾಣಿಸಿಕೊಳ್ಳುವ ಹಾಗೆ ಪ್ರಯತ್ನಶೀಲತೆ ಬಹಳ ಸುಲಭ ಆಗ್ತದೆ. ನಮಗೆ ಕಾಣುವುದು ಹೇಗೆ ಅಂತ ಗೊತ್ತಿಲ್ಲ. ಈಗ ಒಂದು ಈಗ ಬೆಂಗಳೂರು ಗಿರಿನಗರದಿಂದ ಮೆಜೆಸ್ಟಿಕ್ಗೆ ಹೋಗುವುದು ಸುಲಭದ ಕೆಲಸ ಏನಲ್ಲ. ಆದರೆ ಈಗ ದಾರಿ ಗೊತ್ತಿಲ್ಲದೇ ಇದ್ದ ಒಬ್ಬ ವ್ಯಕ್ತಿಯನ್ನು ಎಲ್ಲೋ ಹಳ್ಳಿಯಿಂದ ತಂದು ಇಲ್ಲಿ ಗಿರಿನಗರದಲ್ಲಿ ಬಿಟ್ಟು ನೀನು ಮೆಜೆಸ್ಟಿಕ್ಗೆ ಹೋಗು ಅಂತ ಹೇಳಿದರೆ ಎಲ್ಲೋ ದಾರಿ ತಪ್ಪಿ ಮಾರ್ಕೆಟ್ ಒಳಗೆ ಸೇರಿ ಅವೆನ್ಯೂ ರೋಡಲ್ಲಿ ಕಾಣೆಯಾಗುವಂತಹ ಸಾಧ್ಯತೆಗಳುಂಟು. ಆದರೆ ಒಂದು ಬಾರಿ ಅವ ಹುಡುಕಿ ಮೆಜೆಸ್ಟಿಕ್ಗೆ ಹೋದರೆ ಮತ್ತೆ ಎರಡನೇ ಬಾರಿ ಹೋಗುವುದು ಅಷ್ಟು ಕಷ್ಟ ಆಗುವುದಿಲ್ಲ, ಮೂರನೇ ಬಾರಿ ಹೋಗುವುದು ಇನ್ನಷ್ಟು ಸುಲಭ ಆಗ್ತದಲ್ವ. ಹಾಗೆ ಭಗವಂತನನ್ನು ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ, ದೇವರ ಬಗ್ಗೆ ನಮಗೆ ದಾರಿ ಗೊತ್ತಿಲ್ಲ ದೇವರನ್ನು ಕಾಣುವುದಕ್ಕೆ. ಹೀಗೆ ಹೀಗೆ ಉಪಾಸನೆ ಮಾಡಿ ಇಷ್ಟು ಸಾಧನೆ ಮಾಡಿ ಒಂದು ಬಾರಿ ದೇವರನ್ನು ಅಪರೋಕ್ಷೀಕರಿಸಿಕೊಂಡ್ರೆ ಮತ್ತೆ ಆಗಾಗ ಆ ದೇವರನ್ನು ನೋಡುವುದು ಕಷ್ಟ ಆಗುವುದಿಲ್ಲ. ಅದರಿಂದ ತೋರಿ ತೋರಿ, ಆದರೆ ಒಂದು ಬಾರಿ ವಿಶೇಷ ಇದೆ, ಕಂಡು ಕಂಡು ಅಂತ ಹೇಳಲಿಲ್ಲ ನೋಡಿ, ತೋರಿ ತೋರಿ ಅಂತ ಹೇಳಿದರು. ಇದರ ಅರ್ಥ ಏನು? ಕಂಡು ಕಂಡು ಅಂದರೆ ನಮ್ಮ ಪ್ರಯತ್ನದಿಂದ ಕಂಡದ್ದು, ತೋರಿ ತೋರಿ ಅಂದರೆ ಅವ ತೋರಿಸಿದ್ದು, ನಾವು ಕಂಡದ್ದಲ್ಲ. ಹಾಗಾದರೆ ನಾ ಭಗವಂತನ ದರ್ಶನದಲ್ಲೂ ಕೂಡ ನಮ್ಮ ಸ್ವಾತಂತ್ರ್ಯ ಇಲ್ಲ. ಅವನು ನಾವು ಎಷ್ಟು ಸಾಧನೆ ಮಾಡಿದರೂ ಕೂಡ ನನ್ನನ್ನು ನಾನು ತೋರಿಸಬೇಕು ಅಂತ ಭಗವಂತನಿಗೆ ಇಚ್ಛೆ ಬಂದರೆ ಮಾತ್ರ ನಾವು ಅವನನ್ನು ಕಂಡೆವು, ಹೊರತು ನಮ್ಮ ಪ್ರಯತ್ನದಿಂದ ನಾವು ಕಾಣ್ತೇವೆ ಅನ್ನೋದು ಸುಳ್ಳು ಅನ್ನೋದು ಆ ತೋರಿ ತೋರಿ ಅಡಗಿಸುತ್ತಿಪ್ಪನು ಅನ್ನುವ ಶಬ್ದದಲ್ಲಿ ಅಡಗಿದೆ. ಅದನ್ನು ಉಪನಿಷತ್ತು ಬಹಳ ಸುಂದರವಾಗಿ ಹೇಳ್ತದೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂಸ. ಬಹಳ ಸುಂದರವಾದ ಉಪನಿಷತ್ತು, ದೇವರ ದರ್ಶನದ ಬಗ್ಗೆ ಹೇಳುವ ಮಾತು. ನಾವು ಎಷ್ಟು ಪ್ರವಚನವನ್ನು ಶ್ರವಣ ಮಾಡಿದ್ದೇವೆ ಅಥವಾ ಎಷ್ಟು ಪ್ರವಚನ ಮಾಡಿದ್ದೇವೆ ಅನ್ನುವ ಕಾರಣದಿಂದ ದೇವರು ನಮಗೆ ಕಾಣಸಿಗುವುದಲ್ಲ. ನ ಬಹುನಾ ಶ್ರುತೇನ, ನಾವು ಎಷ್ಟೆಷ್ಟು ಶಾಸ್ತ್ರಗ್ರಂಥಗಳನ್ನು ಅರಗಿಸಿಕೊಂಡಿದ್ದೇವೆ ಅನ್ನುವುದರಿಂದಲೂ ಕೂಡ ಭಗವಂತನ ದರ್ಶನವಾಗುವುದಲ್ಲ. ಮತ್ತೆ ಯಮೇವೈಷ ವೃಣುತೆ ತೇನ ಲಭ್ಯ, ಆ ಏಷ ಸರ್ವಪ್ರೇರಕನಾದ ಭಗವಂತ ಯಾರಿಗೆ ತನ್ನನ್ನು ತಾನು ತೋರಿಸಬೇಕು ಅಂತ ಬಯಸ್ತಾನೋ ಅಂಥವರಿಂದ ಭಗವಂತ ಲಭ್ಯ.
ಪೂಜ್ಯ ಶ್ರೀಪಾದರ ಆಗಮನ. ಅದರಿಂದ ತೋರಿ ತೋರಿ ಅಡಗಿಸುತ್ತಿದ್ದ ಅಡಗಿಸುತ್ತಿರ್ಪನು ಅನ್ನುವ ಶಬ್ದದ ಅಭಿಪ್ರಾಯ ಅವನಾಗಿ ತೋರಿಸುವುದು, ನಾವಾಗಿ ಕಾಣುವುದಲ್ಲ. ಪ್ರಯತ್ನ ನಮ್ಮದು, ಆ ಪ್ರಯತ್ನ ಫಲಗೊಟ್ಟದ್ದು ನಮ್ಮ ಪ್ರಯತ್ನದ ಕಾರಣದಿಂದಲೇ ಅಲ್ಲ, ಭಗವಂತನ ಅನುಗ್ರಹದ ಕಾರಣದಿಂದ. ಹಾಗಾಗಿ ಪ್ರಯತ್ನ ಇಲ್ಲದೆ ಹೋದರೆ ಅನುಗ್ರಹ ಮಾಡೋಲ್ಲ, ಆದ್ದರಿಂದ ಪ್ರಯತ್ನ ಮಾಡಬೇಕು. ಇಂದ ಪ್ರಯತ್ನದ ಜೊತೆಗೆ ಮುಖ್ಯ ಕಾರಣ ಭಗವಂತನ ದರ್ಶನಕ್ಕೆ ಅವನ ಅನುಗ್ರಹ. ಯಮೇವೇಶ ವೃಣುತೆ ತೇನ ಲಭ್ಯ. ಇವನಿಗೆ ನನ್ನನ್ನು ತೋರಿಸಬೇಕು ಅಂತ ಭಗವಂತನಿಗೆ ಇಚ್ಛೆ ಬಂದರೆ ಮಾತ್ರ ಭಗವಂತ ತನ್ನನ್ನು ತಾನು ತೋರಿಸ್ತಾನೆ. ಹೀಗೆ ಒಂದು ಸಲ ತೋರಿಸಿದ, ಅಡಗಿಸಿದ, ಅಡಗಿಸು ತಿರ್ಪನು. ಇದು ಅಪರೋಕ್ಷ ಜ್ಞಾನಿಗಳಿಗೆ ಭಾರಿ ಖುಷಿಯ ವಿಷಯ. ಇದು ನಿರಂತರ ಕಾಣ್ತಾನೇ ಇರುವುದಿಲ್ಲ, ತೋರಿಸ್ತಾನೆ, ಮತ್ತೆ ಚಡಬಡಿಕೆ ಕಾಣಬೇಕು ಅಂತ, ಇನ್ನಷ್ಟು ಸಾಧನೆ, ಮತ್ತೆ ಕಾಣು. ಹೀಗೆ ತೋರಿ ತೋರಿ ಅಡಗಿಸು ತಿರ್ಪನು ಅಂತ. ವಸ್ತುತಃ ತೋರ್ತಾನೇ ಇದ್ದರೆ ಬೇಸರ ಯಾರಿಗೂ ಆಗೋದಿಲ್ಲ. ಭಗವಂತನನ್ನು ನೋಡ್ತಾನೇ ಇದ್ದರೆ, ಹೇಗೆ ನಮ್ಮಲ್ಲಿ ಯಾವುದೋ ಒಂದನ್ನು ನೋಡಿದ್ವಿ, ನೋಡಿದ ಮೇಲೆ ತುಂಬ ಹೊತ್ತು ನೋಡಿದರೆ ಸಾಕಪ್ಪ ಇಷ್ಟೇ ಇರುವುದು ಅಂತ ಅನಿಸುತ್ತೆ. ಆದರೆ ಭಗವಂತನ ವಿಷಯದಲ್ಲಿ ಮತ್ತೆ ಮತ್ತೆ ಹೊಸದು ಹೊಸದೇ ಕಾಣುವುದು. ಪುನಃ ಪುನರ್ ನವತಾಮುಪೇತಿ ಅಂತ ಮತ್ತೆ ಮತ್ತೆ ಹೊಸದೇ ಕಾಣಿಸುವುದು. ಆದ್ದರಿಂದ ಭಗವಂತನನ್ನು ನೋಡ್ತಾ ಇದ್ದರೆ ಬೇಸರಿಕೆಯ ವಿಷಯ ಏನಿಲ್ಲ. ಆದರೆ ಅರ್ಹತೆಗೆ ಅನುಗುಣವಾಗಿ ಅವನು ಮಿಂಚಿನೋಪಾದಿಯಲ್ಲಿ ಒಂದು ಅಲ್ಪ ಕಾಲದ ತನಕ ಮಾತ್ರ ತೋರಿಸಿ ತೋರಿ ತೋರಿ ಮತ್ತೆ ಮತ್ತೆ ತೋರಿ ಮತ್ತೆ ಅಡಗಿಸ್ತಾ ಇರ್ತಾನೆ. ಅಡಗಿಸಿದ ಹೊತ್ತಿಗೆ ಮತ್ತೆ ನಮ್ಮ ಕೆಲಸ ಏನು? ಧ್ಯಾನ. ಹಾಗಾದರೆ ಧ್ಯಾನದಿಂದ ಭಗವಂತನ ಅನುಗ್ರಹ, ಶ್ರವಣ ಮನನ ಧ್ಯಾನ, ಅದರಿಂದ ದರ್ಶನ. ಆದರೆ ಧ್ಯಾನದಿಂದ ದರ್ಶನ ಅಂದರೆ ಧ್ಯಾನದ ಮೂಲಕ ಭಗವಂತ ಅನುಗ್ರಹೋನ್ಮುಖನಾಗಿ ನನ್ನನ್ನು ನಾ ಇವನಿಗೆ ತೋರಿಸಬೇಕಪ್ಪ ಅಂತ ಇಚ್ಛಿಸಿ ತನ್ನ ಹೃತ್ಪದ್ಮ ಕರ್ಣಿಕೆಯಲ್ಲಿ ಇರುವ ಬಿಂಬಸ್ವರೂಪವನ್ನು ಮಿಂಚಿನೋಪಾದಿಯಲ್ಲಿ ತೋರಿಸಿ ಆಮೇಲೆ ಅಡಗಿಸ್ತಾನೆ ಅಂತ ಇಷ್ಟು ಅಪರೋಕ್ಷದ ಬಗ್ಗೆ ಹೇಳಿದರು. ಹಾಗಾದರೆ ಏನು ನಮಗೆ ಒಂದು ಧೈರ್ಯ ಏನಾಯಿತು ಅಂದರೆ, ನಾವು ಇಷ್ಟಿಷ್ಟು ಧ್ಯಾನ ಈ ರೀತಿ ಹೃತ್ಪದ್ಮ ಕರ್ಣಿಕೆಯಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದರೆ ಸಾವಿರ ದಿವಸಕ್ಕಂತೂ ದೇವರು ಕಾಣ್ತಾನೆ. ಅದರಿಂದ ಸಾವಿರ ದಿವಸ ಯಾವ ಪಟ್ಟು ಬಿಡದೆ ಧ್ಯಾನ ಮಾಡ್ತೇವೆ. ಆದರೆ ಸಾವಿರದ ಒಂದು ದಿವಸವಾದರೂ ದೇವರ ದರ್ಶನ ಆಗದೆ ಹೋದರೆ ಮತ್ತೆ ಬೋರಾಗುತ್ತೆ ನಮಗೆ. ನಾವಿಷ್ಟು ಅಲ್ಲಿ ಸಾವಿರ ದಿವಸಕ್ಕೆ ಆಗುತ್ತೆ ಅಂತ ವ್ಯಾಸರಾಜರು ಹೇಳಿದ್ದಾರೆ. ಇನ್ನು ಸಾವಿರದ ಒಂದು ದಿವಸವಾದರೂ ದೇವರು ಕಾಣಿಸಲಿಲ್ಲ, ಆಗ ಏನು ಮಾಡಬೇಕು? ಪೂರ್ವೋಕ್ತ ಜೀವರುಗಳಾದವರಿಗೆ ಸಹಸ್ರ ದಿವಸವಾದ ಮೇಲೂ ಬಹು ದಿವಸವಾದರೂ ತೋರದಿರಲು ನಿಶ್ಚಯಾತ್ಮಕನಾಗಿ ದಶಾಧಿಕ ಅನುಷ್ಠಾನ ಮಾಡಬೇಕು ಒಂದು ಆದೇಶ ಕೊಟ್ಟರು. ನಾವು ಹಿಂದೆ ಹೇಳಿದ ಹಾಗೆ ಏಕಾಂತ ಸ್ಥಳದಲ್ಲಿ ಏಕಾಗ್ರ ಚಿತ್ತವೃತ್ತಿಯುಳ್ಳವರಾಗಿ ಶ್ರದ್ಧೆಯಿಂದ ಭಗವಂತನ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ರೂ ಸಹಸ್ರ ದಿವಸಗಳಾದರೂ ಧ್ಯಾನ ಆಗಲಿಲ್ಲ ಅಂತಾದರೆ, ನೀವು ಆಗಲಿಲ್ಲ ಸಾವಿರ ದಿವಸ ಆದರೆ ಆಗುತ್ತೆ ಅಂತ ಹೇಳಿದ್ದಾರೆ, ಆಗಲಿಲ್ಲ ಅಂತ ಬೇಸರ ಮಾಡಬೇಡಿ, ಮತ್ತೆ ದಶಾಧಿಕ ಪ್ರಯತ್ನ ಮಾಡಿ. ಅದು ಹೇಗೆ? ನಿಶ್ಚಯಾತ್ಮಕನಾಗಿ ನೋಡಿ, ಮಾಡಿದ್ರಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಯೋಚನೆ ಮಾಡಬೇಕಂತೆ. ಇದ್ಯಾವತ್ತೂ ನಾವು ಪ್ರಯತ್ನ ಮಾಡಿಯೂ ಫಲ ಸಿಗಲಿಲ್ಲ ಅಂದರೆ ನಾನು ಮಾಡಿದ ಪ್ರಯತ್ನದಲ್ಲಿ ಏನೋ ವ್ಯತ್ಯಾಸ ಇದೆ, ಇನ್ನಷ್ಟು ಗಟ್ಟಿಯಾಗಬೇಕು ಅಂತ ಅದನ್ನು ಯೋಚಿಸಬೇಕು, ಪ್ರಯತ್ನದ ಬಗ್ಗೆ ಯೋಚನೆ ಮಾಡಬೇಕು. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಯತ್ನೇ ಕೃತೆ ಯದಿನ ಸಿದ್ಧತಿ ಕೋತ್ರ ದೋಷ. ಇದನ್ನು ಕೇಳುವವರಿಗೆ ಕೆಲವು ಸಲ ಹೇಗೆ ಅನಿಸುತ್ತೆ ಅಂದರೆ, ಪ್ರಯತ್ನ ಮಾಡಿಯೂ ನಿಮಗೆ ಸಿಗಲಿಲ್ಲ ಅಂದರೆ ದೋಷ ಏನುಂಟು? ಬಿಟ್ಬಿಡ ಅಂದರೆ ಸಾಕು, ನೀನು ಪ್ರಯತ್ನ ಮಾಡಿದೀಯೋ ಅಲ್ಲೋ, ಫಲ ಸಿಗಲಿಲ್ಲ ಬಿಡು, ತಲೆಗೆಡಿಸಿಕೊಳ್ಬೇಡ ಅಂತ ಹೇಳುವ ಹಾಗೆ ಅನಿಸುತ್ತೆ. ಆದರೆ ಅಷ್ಟೇ ಅಲ್ಲ, ಪ್ರಯತ್ನ ಮುಂದುವರಿಸಬೇಕು ಅಂತಲೇ ಅದರದ್ದು ಅರ್ಥ. ನೀನು ಪ್ರಯತ್ನ ಮಾಡಿಯೂ ನಿನಗೆ ಫಲ ಸಿಗಲಿಲ್ಲ ಅಂದರೆ ಕೋತ್ರ ದೋಷ ಅಂತ ಯೋಚನೆ ಮಾಡಬೇಕು ಅಂತ ಅರ್ಥ. ನೀನು ಮಾಡಿದ ಪ್ರಯತ್ನದಲ್ಲಿ ಏನೋ ವ್ಯತ್ಯಾಸ ಇದೆ, ಅದು ಏನು ಅಂತ ಆ ಪ್ರಯತ್ನದ ಬಗ್ಗೆ ಜಿಜ್ಞಾಸೆ ನಡೆಸಬೇಕು. ಯಾಕಂದರೆ ನಾನು ಮತ್ತು 10 ಜನ ಅದೇ ವಿಷಯದಲ್ಲಿ ಪ್ರಯತ್ನಿಸಿದ್ದೇವೆ. ಆ 10 ಜನರಲ್ಲಿ 3 ಜನರ ಪ್ರಯತ್ನ ಫಲಿಸಿದೆ, ಆ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ನಾವು 7 ಜನರು ಪ್ರಯತ್ನ ಪಟ್ಟರು ಕೂಡ ಆ ಫಲ ಸಿಗಲಿಲ್ಲ. ಯಾಕೆ? ಅವರು ಅದೇ ಪ್ರಯತ್ನ ಮಾಡಿದ್ದು, ಫಲ ಸಿಕ್ಕಿದೆ. ನಾವು 7 ಜನ ಮಾಡಿದರೆ ಆ ಫಲ ಸಿಗಲಿಲ್ಲ. ಕಾರಣ ಏನು? ಅವರ ಪ್ರಯತ್ನಕ್ಕಿಂತ ನಮ್ಮ ಪ್ರಯತ್ನದಲ್ಲಿ ಏನೋ ದೋಷ ಇದೆ ಅಂತ ಅರ್ಥ.
ಆ ದೋಷವನ್ನು ವಿಮರ್ಶೆ ಮಾಡಿ ಮುಂದಿನ ಪ್ರಯತ್ನದಲ್ಲಿ ಆ ದೋಷ ಆಗದೇ ಇರುವ ಹಾಗೆ ಪ್ರಯತ್ನಿಸಿದ ಅಂತಾದರೆ ಫಲ ಸಿಗುವುದು ನಿಶ್ಚಯ. ಅಂದ ಪ್ರಯತ್ನದಲ್ಲಿ ಸೋತು ಎಷ್ಟು ಬಾರಿ 7 ಬಾರಿಯೋ 17 ಬಾರಿಯೋ ಜಾರಿ ಬಿದ್ದರೂ ಕೂಡ 18ನೇ ಬಾರಿ ಮತ್ತೆ ಏರಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆ? ಹಿಂದಿನ ಪ್ರಯತ್ನದಲ್ಲಿ ಯಾವ ದೋಷ ಇತ್ತು ಅಥವಾ ಯಾವ ನ್ಯೂನತೆ ಇತ್ತು ಅನ್ನುವುದನ್ನು ಗಮನಿಸಿಕೊಂಡು ಆ ನ್ಯೂನತೆಗಳನ್ನು ತ್ಯಜಿಸಿ ಶುದ್ಧವಾದ ಪ್ರಯತ್ನವನ್ನು ಮುಂದುವರಿಸಿದಾಗ. ಹಾಗಾಗಿ ನೀನು 1000 ದಿನಗಳ ತನಕ ಈ ಧ್ಯಾನ ಮಾಡಿದರೂ ಕೂಡ ಆ ಭಗವಂತನ ದರ್ಶನ ನಿನಗೆ ಆಗಲಿಲ್ಲ ಅಂದರೆ ಆಗ ನೀನು ನಿಶ್ಚಯಾತ್ಮಕನಾಗಿ ಧ್ಯಾನ ಮಾಡು. ಹಾಗಾದರೆ ಏನರ್ಥ? ಇಲ್ಲಿಯ ತನಕದ ಧ್ಯಾನದಲ್ಲಿ ಒಂದು ಮಿಸ್ಟೇಕ್ ಇತ್ತು. ಏನು? ಪೂರ್ಣ ನಿಶ್ಚಯ ಇರಲಿಲ್ಲ. ನೋಡಿ, ಧ್ಯಾನ ನಿಶ್ಚಯ ಇಲ್ಲದೆ ಮಾಡಲಿಕ್ಕೆ ಆಗುವುದಿಲ್ಲ. ಆಚಾರ್ಯರು ತಂತ್ರಸಾರದಲ್ಲಿ ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ ಹೇಳ್ತಾರೆ. ಶ್ರವಣ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಆತ್ಮವಾರೇ ದೃಷ್ಟ. ದರ್ಶನಕ್ಕೆ ಧ್ಯಾನ ಬೇಕಲ್ವ? ಧ್ಯಾನ ಯಾವಾಗ? ತತ್ವ ನಿಶ್ಚಯವಾದಾಗ ಧ್ಯಾನ ಮಾಡಲಿಕ್ಕೆ ಆಗ್ತದೆ. ಇಲ್ಲೇ ಹೋದರೆ ಹಾಗೋ ಹೀಗೋ ಅಂತ ಒಳಗೆ ಸಂಶಯ ಶುರಾದರೆ ಅದು ಧ್ಯಾನ. ಧ್ಯಾನ ಅಂದರೆ ಅದು ನಿಶ್ಚಯಾತ್ಮಕವಾದ ಭಗವದ್ ವಿಷಯಕವಾದ ಒಂದು ಗಂಗಾ ಪ್ರವಾಹದ ಹಾಗಿರುವ ಜ್ಞಾನವನ್ನೇ ನಾವು ಧ್ಯಾನ ಅಂತ ಕರೆಯೋದು. ಹೃದಯದಲ್ಲಿ ಇಲ್ಲಿಯ ತನಕ ದೇವರ ಬಗ್ಗೆ ಏನೇನು ಕೇಳಿದ್ದೇವೆ ಆ ಕೇಳಿದ ವಿಷಯಗಳನ್ನೆಲ್ಲ ಅದರ ಒಂದು ಸಂಸ್ಕಾರ ನಮ್ಮಲ್ಲಿ ದೃಢವಾಗಿರ್ತದೆ. ಆ ಸಂಸ್ಕಾರಮಯವಾದ ರೂಪವನ್ನು ಗಟ್ಟಿಯಾಗಿ ಹೃದಯದಲ್ಲಿ ಸಂಸ್ಥಾಪನೆ ಮಾಡಿ ಅದರ ಬಗ್ಗೆ ಜ್ಞಾನ, ಅದನ್ನು ಅವಲೋಕನ ಮಾಡುವುದು. ಅದರ ಬಗ್ಗೆ ಜ್ಞಾನ ಏನಿದೆ, ಈ ಜ್ಞಾನವನ್ನೇ ಭಗವಂತನ ಮಹಿಮೆಯ ಸ್ವರೂಪದ ನಿಶ್ಚಯಾತ್ಮಕ ಜ್ಞಾನವನ್ನೇ ನಾವು ಧ್ಯಾನ ಅಂತ ಕರೆಯೋದು. ಅದರಲ್ಲಿ ಏನಾದರೂ ಸಂಶಯ ಇದ್ದರೆ ಅದು ಏಕಾಗ್ರ ಚಿತ್ತವೃತ್ತಿಯಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಧ್ಯಾನದ ಅಂಗಗಳೇ ಜಾರಿ ಹೋಗ್ತವೆ. ಹಾಗಾಗಿ ಧ್ಯಾನದಲ್ಲಿ ನಿಶ್ಚಯ ಬಹಳ ಮುಖ್ಯ. ಕೆಲವು ಸಲ ನಾವೀಗ ಧ್ಯಾನ ನಾವೆಲ್ಲ ಮಾಡ್ತೇವೆ. ಸಾಮಾನ್ಯಲ್ಲಿ ಧ್ಯಾನ ಮಾಡದೇ ಇರುವವರು ಯಾರು? ಎಲ್ಲರೂ ಧ್ಯಾನ ಮಾಡ್ತಾರೆ. ಅದರಲ್ಲೂ ಸ್ತ್ರೀಯರಂತೂ ಮಹಾಬುದ್ಧಿವಂತರೇ ಇಲ್ಲಿರುವುದರಿಂದ ಅವರು ಕೂಡ ದಿನನಿತ್ಯ ಈಗ ಶರೀರದಲ್ಲಿರುವ ನಾಡಿಗಳು ಅಲ್ಲಿರುವ ದೇವತೆಗಳು ಇದನ್ನೆಲ್ಲ ಧ್ಯಾನ ಮಾಡ್ತಾರೆ. ಆದರೆ ಧ್ಯಾನ ಮಾಡುವಾಗ ಆಚಾರ್ಯವತ್ತ ಹಾಗೆ ಹೇಳಿದರು, ಅದಕ್ಕಿಂತ ಹಿಂದಿನ ಆಚಾರ್ಯ ಹೀಗೆ ಹೇಳಿದರು, ಯಾವುದು ಅಂತ ಹೇಳಿಕೊಂಡೇ ಧ್ಯಾನ ಮಾಡೋದು. ಅವರು ಹೇಳಿದರು ಆಜ್ಞಾಚಕ್ರದಲ್ಲಿ 2 ದಲ ಅಂತ, ಅವರು 4 ದಲ ಅಂತ ಹೇಳಿದರು. ಇವರು ಯಾವುದನ್ನು ಒಪ್ಪಿಕೊಳ್ಳೋದು? ಇವ್ರದನ್ನು ಬಿಡುವ ಹಾಗಿಲ್ಲ ಅಂತೂ ಯಾವುದೋ ಒಂದು ಬಿಡಿ ಅಂತ ಹೇಳ್ಕೊಂಡು ಧ್ಯಾನ ಮಾಡೋದು. ಯಾವುದೋ ಒಂದು ಸರಿ ಇರ್ತದೆ ಅಂತ ಧ್ಯಾನ. ಆ ಧ್ಯಾನದಲ್ಲಿ ಮನುಷ್ಯನಿಗೆ ಇಷ್ಟಾದರೂ ಒಂದು ಧ್ಯಾನ ಮಾಡ್ತಾರೆ, ಅದೊಂದು ಬಿಟ್ಬಿಟ್ಟು ಯೋಚನೆ ಮಾಡುವ ಅಂತ. ಇಲ್ಲ, ಇವತ್ತು 2 ದಲ ಅಂತ ಯೋಚನೆ ಮಾಡುವ, ನಾಳೆ 4 ದಲ ಅಂತ ಯೋಚನೆ ಮಾಡುವ ಅಂತೂ ವಿಕಲ್ಪ. ಕೃಷ್ಣಪಕ್ಷದಲ್ಲಿ 2 ದಲ, ಶುಕ್ಲಪಕ್ಷದಲ್ಲಿ 4 ದಲ ಅಂತ ಹೀಗೇನು ವಿಕಲ್ಪ ಮಾಡಿಕೊಂಡು ಧ್ಯಾನ. ಇಲ್ಲ, ನಾವು ಉತ್ಕ್ರಾಂತಿಗೆ ಅದಂತೆ, ಮಾಮೂಲಿಗೆ ಇದಂತೆ ಅಂತ ಹೀಗೆ ಮಾಡಿಕೊಂಡು ಹಾಗೆ ಏನೋ ಒಂದು ಧ್ಯಾನ. ಈ ದಾಸರುಗಳೇ 2-3 ರೀತಿ ಹೇಳಿದ್ದಾರೆ. ಇದು ಇನ್ನಷ್ಟು ಸಮಸ್ಯೆ ಇದೆ. ಹಾಗಾಗಿ ಇದೆಲ್ಲ ಏನಾಯಿತು, ವಸ್ತುತಃ ಇದನ್ನು ನಾವು ಧ್ಯಾನ ಅಂತ ಕರೆಯುವುದಿಲ್ಲ, ಇದೆಲ್ಲ ಮನನ. ಧ್ಯಾನ ಅಂದರೆ ಆ ರೀತಿಯ ಜಾಗದಲ್ಲಿ ಭಗವಂತನ ರೂಪ, ಶಂಖಚಕ್ರ ಗದಾ ಪದ್ಮಧಾರಿಯಾದ ಭಗವತ್ ಸ್ವರೂಪ. ಇವತ್ತು ಬಿಂಬರೂಪ ಧ್ಯಾನ, ಬಿಂಬರೂಪ ಧ್ಯಾನ ಅಂತ ನಾವು ಹೇಳ್ತೇವಲ್ವಾ, ಇವರು ಕೂಡ ಅದನ್ನೇ ಹೇಳಿದ್ರಲ್ವ. ಇಲ್ಲೇನು ಹೇಳಿದರು? ಬಿಂಬನಾಮಕ ಕರುಣಾರ್ಣವ ಪರಮಾತ್ಮ ಅಂತ ಹೃತ್ಪದ್ಮ ಕರ್ಣಿಕೆಯಲ್ಲಿ ಬಿಂಬನಾಮಕನಾದ ಕರುಣಾರ್ಣವ ಪರಮಾತ್ಮನನ್ನು ಚಿಂತಿಸಬೇಕು ಅಂತ. ನಮಗೆ ಬಿಂಬ ಯಾರು ಅಂತ ಗೊತ್ತಿಲ್ಲ. ಯಾಕಂದರೆ ಬಿಂಬ ಅನ್ನುವುದು ಜೀವ ಎಷ್ಟು ಕಾಲದಿಂದ ಇದ್ದಾನೋ ಅಷ್ಟೂ ಕಾಲದಿಂದ ಇರುವ ಭಗವಂತನ ರೂಪ. ಅದು ಜೀವ ಅನಾದಿ ಕಾಲದಿಂದ ಇರುವುದರಿಂದ ಅನಾದಿ ಕಾಲದಿಂದ ಆಯಾಯ ಜೀವಗಳ ಬಿಂಬ ಇದೆ. ಬಿಂಬ ಇಲ್ಲದೆ ಪ್ರತಿಬಿಂಬ ಇರುವುದಕ್ಕೆ ಸಾಧ್ಯ ಇಲ್ಲ. ಬಿಂಬ ಎಂಬುದು ಅನಾದಿಯಾದ ಭಗವದ್ ರೂಪ. ಅದು ಎಷ್ಟಿದೆ ಬಿಂಬ ರೂಪ ಭಗವಂತನದ್ದು? ಈ ಅವತಾರ ರೂಪ ಇದ್ದ ಹಾಗೆ ಬಿಂಬ ಅನ್ನೋದು ಅನಾದಿ ರೂಪಗಳು. ಅದು ಎಷ್ಟಿದೆ ಅಂದರೆ ಈಗ ಸೃಜ್ಯಾವಸ್ಥೆಯಲ್ಲಿ ಎಷ್ಟು ಚೇತನ ಇದೆಯೋ, ಎಷ್ಟು ಚೇತನಗಳು ಮುಕ್ತಿಗೆ ಈಗಾಗಲೇ ಹೋಗಿದ್ದಾವೋ, ಮುಂದಕ್ಕೆ ಎಷ್ಟು ಚೇತನಗಳು ಸೃಷ್ಟಿಯಾಗುವಂಥವುಗಳು ಇವೆಯೋ ಅಷ್ಟು ಭಗವಂತನ ಬಿಂಬರೂಪಗಳಿದ್ದಾರೆ ಅನಾದಿ ಕಾಲದಿಂದ. ಅದು ಈ ಚೇತನ ಹೇಗಿದೆ? ಆ ಚೇತನಕ್ಕೆ ಸ್ವರೂಪವಾದ ಭಗವಂತನ ಬಿಂಬರೂಪ ಅದು. ಈ ಚೇತನ ಅದು ಹಕ್ಕಿ ಅಂತಾದರೆ ಆ ಹಕ್ಕಿಗೆ ಸದೃಶ ರೂಪವಾದ ಭಗವಂತನ ಬಿಂಬರೂಪ ಹಕ್ಕಿಗಿರ್ತದೆ. ಈ ಜೀವನದಲ್ಲಿರುವಂಥದ್ದು ಹಕ್ಕಿಯ ರೂಪ, ಚೇತನದ ಸ್ವರೂಪ ಅದು ಅಂತಾದರೆ ಅದಕ್ಕೆ ಸದೃಶವಾದ ಭಗವಂತನ ಬಿಂಬ ಇರ್ತದೆ. ಬಿಂಬಕ್ಕೆ ಅನುಗುಣವಾಗಿ ಪ್ರತಿಬಿಂಬ, ಹೀಗೆ ಅನಂತ ಭಗವಂತನ ಬಿಂಬರೂಪಗಳಿದ್ದಾವೆ. ಈ ಬಿಂಬರೂಪವನ್ನು ನಾವು ಇವತ್ತು ತಿಳಿಯಲಿಲ್ಲ. ಹಾಗಾದರೆ ಏನು ನಾವು ಧ್ಯಾನ ಮಾಡುವುದು? ನಾವು ಧ್ಯಾನ ಮಾಡುವುದು ಭಗವಂತನ ನಾರಾಯಣ ರೂಪವನ್ನು. ಯಾರಿಗೆ ಬಿಂಬರೂಪ ಗೊತ್ತಿಲ್ಲ ಅವರಿಗೆ ನಾರಾಯಣನೇ ಬಿಂಬ. ಯಾವ ನಾರಾಯಣ? ನಾರಾಯಣ ಅಂದರೆ ಬಹಳಷ್ಟು ನಾರಾಯಣ. ಇದರಲ್ಲಿ ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಪ್ರತಿಪಾದ್ಯವಾದ ಭಗವದ್ ರೂಪ ಏನಿದೆ ಅದನ್ನು ಬಿಂಬ ಅಂತ ನಾವಿಲ್ಲಿ ಕರೆಯೋದು. ಅದಕ್ಕೆ ಬಿಂಬ ಅಂದರೆ ಅದು ಬಿಂಬ ಅಲ್ಲ, ಬಿಂಬ ನಾಮಕ, ಅದಕ್ಕೆ ಬಿಂಬವೆಂಬ ಹೆಸರು. ಬಿಂಬ ನಾ ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯ ಬೀಜಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿವೇಚಯ ಅಥವಾ ವಿರೇಚಯ ನಮೋಸ್ತುತೆಯಿಂದ.
ಆ ಶಂಖಚಕ್ರ ಗದಾಪದ್ಮಧಾರಿಯಾದ ಭಗವಂತನನ್ನು ಹೃತ್ಪದ್ಮ ಕರ್ಣಿಕೆಯಲ್ಲಿ ನಾವು ಧ್ಯಾನ ಮಾಡಿ ಸಹಸ್ರ ವರ್ಷ ದಿವಸಗಳಾದರೂ ಕೂಡ ಅವನ ದರ್ಶನವಾಗದೇ ಹೋದರೆ ಆವಾಗ ಇನ್ನಷ್ಟು ನಿಶ್ಚಯಾತ್ಮಕವಾಗಿ ಧ್ಯಾನ ಮಾಡಬೇಕು. ಈಗ ಒಂದು ವರ್ಷದ ಅಧ್ಯಯನ ಆದರೆ ಕೊನೆಗೊಂದು ಪರೀಕ್ಷೆ, ಪರೀಕ್ಷೆಯಲ್ಲಿ ಮಾರ್ಕು 40-50% ಬಂತು ಅಂತಾದರೆ ಆವಾಗ ಓ ನಾನು ಓದಿದ್ದಷ್ಟು ಸರಿಯಾಗಲಿಲ್ಲ ಅಂತ ಗೊತ್ತಾಗ್ತದೆ. ಮತ್ತೆ ಮುಂದಿನ ವರ್ಷ ಭಾರಿ ಜಾಗ್ರತೆಯಾಗಿ ಓದೋದಿಲ್ಲ. ಹಾಗೆ ನಮ್ಮ ಈ ಧ್ಯಾನಕ್ಕೂ ಒಂದು ಪರೀಕ್ಷೆ ಬೇಕಲ್ವ, ಅದು 1000 ದಿವಸಕ್ಕೊಂದು ಪರೀಕ್ಷೆ. ಅಲ್ಲೆಲ್ಲ ಸೆಮಿಸ್ಟರ್ ಸಿಸ್ಟಮ್ ಇದೆ, ಇಲ್ಲಿ ಹಾಗಲ್ಲ. 1000 ದಿವಸ ಧ್ಯಾನ ಮಾಡಿದ ಮೇಲೆ ಓ ಇನ್ನೂ ದೇವರ ದರ್ಶನ ಆಗಲಿಲ್ಲ ಅಂದರೆ ಫೈಲ್ ಆಗಿದ್ದೇನೆ ಅಂತ ಅರ್ಥ. ಫೈಲ್ ಆಗಿದ್ದೇನೆ ಅಂತ ಗೊತ್ತಾದ ಕೂಡಲೇ ನಮ್ಮ ಧ್ಯಾನವನ್ನು ಒಂದು ಸ್ವಲ್ಪ ಮೇಲ್ದರ್ಜೆಗೆ ತಗೊಂಡು ಹೋಗಬೇಕು, ಸ್ವಲ್ಪ ಅದರ ದರ್ಜೆ ಜಾಸ್ತಿ ಆಗಬೇಕು. ದರ್ಜೆ ಜಾಸ್ತಿ ಹೇಗಾಗುವುದು? ಅದನ್ನು ವ್ಯಾಸರಾಜರು ಹೇಳುವುದು, ನಿಶ್ಚಯಾತ್ಮಕನಾಗಿ ದಶಾಧಿಕ ಅನುಷ್ಠಾನ ಮಾಡಬೇಕು. ಅದನ್ನು ಅವರೇ ವಿವರಣೆ ಕೊಡ್ತಾರೆ. ಅಂದರೇನು ಅಂತ ಅವರೇ ಹೇಳುವುದು, ಅಂದರೇನು 10,000 ದಿವಸ ಮಾಡಬೇಕು. ಮಾಡಿದರೆ ರಜೋಗುಣ ಮಿಶ್ರಣ ಉಳ್ಳಂತಹ ಮುಕ್ತಿಯೋಗ್ಯರು ಕೂಡ ಸಿದ್ಧಿಯನ್ನು ಪಡೆಯುವರು. ಅಂದರೆ ಪರಮಸತ್ವಿಕರಿಗೆ 1000 ದಿನದಲ್ಲಿ ದರ್ಶನವಾಗ್ತದೆ ಅಂತ ಹಿಂದೆ ಹೇಳಿದರು. ನಾವೆಲ್ಲ ರಜೋಮಿಶ್ರಿತರಾದ ಚೇತನಗಳು. ರಜೋಮಿಶ್ರಿತ ಅಂದರೆ ಮನುಷ್ಯ ಶರೀರದಲ್ಲಿದ್ದರೆ ಮುಗೀತು, ಅವರು ರಜೋಮಿಶ್ರಿತ ಅಂತ ಅವರಿಗೆ ಕರೆಯುವುದು. ಈ ರಜೋಮಿಶ್ರಿತವಾದ ಚೇತನ, ಆದ್ರಿಂದಲೇ ನಮ್ಮಲ್ಲಿ ರಾಗ ಅನುರಾಗ ಇತ್ಯಾದಿಗಳು ದ್ವೇಷ ಇವೆಲ್ಲ ಇರತಕ್ಕಂತಹ ಚೇತನಗಳು. ಈಗ ಇಂದ್ರಾದಿಗಳಿಗೆ ರಾಗದ್ವೇಷಾದಿಗಳು ಇಲ್ಲ ದೇವತೆಗಳಿಗೆ, ಯಾಕಂದರೆ ದೇವತೆಗಳು ಅವರು ಅಪರೋಕ್ಷಿಗಳಲ್ವಾ. ಅಪರೋಕ್ಷ ಆದ್ದರಿಂದ ಅವರು ಒಂದೇ ರೀತಿಯಲ್ಲಿರುವವರು, ಸ್ಥಿತಪ್ರಜ್ಞರು. ಸ್ಥಿತಪ್ರಜ್ಞರಿಗೆ ರಾಗದ್ವೇಷಾದಿಗಳಿಲ್ಲ. ಹಾಗಾದರೆ ವೃತ್ರಾಸುರನ ಮೇಲೆ ದ್ವೇಷ, ಹೊಡೆದಾಟ ಬಡದಾಟ, ಆಗ ಬ್ರಹ್ಮಹತ್ಯೆ ಬರುವುದು. ಬ್ರಹ್ಮಹತ್ಯೆ ಬಂದ ಮೇಲೆ ಅದು ಒಂದಷ್ಟು ದಿವಸ ಓಡಿ ಹೋಗಿ ಕಮಲದ ನಾಳದಲ್ಲಿ ಕೂತುಕೊಳ್ಳುವುದು, ನರಸಿಂಹ ಮಂತ್ರ ಜಪ, ಋಷಿಗಳೆಲ್ಲ ಬಂದು ಅಶ್ವಮೇಧ ಯಾಗ ಮಾಡಿಸುವುದು, ವಿಶ್ವಾಮಿತ್ರರೇ ಅದರಲ್ಲಿ ಹೌತ್ರವನ್ನು ನಡೆಸುವುದು, ಇದೆಲ್ಲ ಈ ಪ್ರಕ್ರಿಯೆ ಎಲ್ಲ ಯಾಕೆ ಅಂತ ಕೇಳಿದರೆ ಅದೆಲ್ಲ ಪ್ರಾರಬ್ಧ ನಿಮಿತ್ತದಿಂದ ನಡೆಯುವಂಥದ್ದು. ಪ್ರಾರಬ್ಧವೇ ಅವರಿಗೆ ಸ್ಥಿತಪ್ರಜ್ಞರಾದಂತಹ ವ್ಯಕ್ತಿಗಳಲ್ಲಿ ಹೆಚ್ಚು ಕಡಿಮೆ ಮಾಡಿಸುವಂಥದ್ದು. ಸ್ವತಃ ಅಪರೋಕ್ಷ ಜ್ಞಾನಿಗಳಾದವರಲ್ಲಿ ಹೆಚ್ಚು ಕಡಿಮೆ ಇತ್ಯಾದಿಗಳು ಯಾವುದೂ ಇಲ್ಲ. ಈ ರಾಗದ್ವೇಷ ಇತ್ಯಾದಿಗಳೆಲ್ಲ ನಮಗೇ ಇರೋದು. ನಮಗೂ ಪ್ರಾರಬ್ಧದಿಂದ ಅಂತ ನಾವು ಹೇಳಿಕೊಳ್ಳೋದು ಅಂತುಂಟು. ಸ್ವಲ್ಪ ದೇವತ್ವಕ್ಕೆ ನಮ್ಮನ್ನು ಏರಿಸಿಕೊಳ್ಳೋದು, ನಮ್ದು ಏನು ಅವ್ರ ಮೇಲೆ ಸಿಕ್ಕಾಬಿಟ್ಟೆ ಸಿಟ್ಟು ಬಂತು, ಯಾಕೆ ನನ್ನ ಪ್ರಾರಬ್ಧ ಅಂತ ನಾವು ಹೇಳ್ಕೊಳ್ಳೋದು. ನೀವು ಪ್ರಾರಬ್ಧ ಅನ್ನೋ ಶಬ್ದವನ್ನು ಸರಿಯಾಗಿ ವ್ಯವಹಾರ ಮಾಡಬೇಕಾದ್ರೆ ಅಪರೋಕ್ಷ ಜ್ಞಾನ ಆದ ಮೇಲೆ ಪ್ರಾರಬ್ಧ ಅನ್ನೋ ವ್ಯವಹಾರ. ನಮ್ದೆಲ್ಲ ನಾವು ರಜೋಮಿಶ್ರಿತರಾದ್ರಿಂದ ನಮ್ಮಲ್ಲಿ ಈ ಶರೀರದ ಕಾರಣದಿಂದಲೇ ಅಂಥದ್ದೆಲ್ಲ ಆಗ್ತಾ ಇರ್ತದೆ. ಎಷ್ಟು ಒಳ್ಳೆಯ ಚೇತನವಾದರೂ ಕೂಡ ಮಾನವ ಶರೀರ ಬಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳೆಲ್ಲ ತಾನಾಗಿ ಅದರಲ್ಲಿ ನಡೀತಾ ಇರ್ತದೆ. ಅಂದರೆ ಈ ರಜೋಮಿಶ್ರಿತ ಚೇತನಕ್ಕೆ ಭಗವಂತನ ದರ್ಶನ ಆಗುವುದು ಅಂತ ಹೇಳಿದ್ರಿಂದ ನಮಗೊಂದು ಧೈರ್ಯ ಆಯಿತು. ಈ ಮಾನವ ಶರೀರದಲ್ಲೇ ಭಗವಂತನ ದರ್ಶನವನ್ನು ನಾವು ಮಾಡಬಹುದು. ಆದರೆ 1000 ದಿನ ಅಷ್ಟು ಧ್ಯಾನ ಮಾಡಿಯೂ ದೇವರ ದರ್ಶನ ಆಗದೆ ಹೋದಾಗ ಅದನ್ನು ಸ್ವಲ್ಪ ಮೇಲ್ಮಟ್ಟಕ್ಕೆ ಏರಿಸಿಕೊಳ್ಬೇಕು, ಅದಕ್ಕೆ ಕೆಲವು ಗುಣಗಳನ್ನು ಸೇರಿಸಿಕೊಳ್ಬೇಕು. ಇನ್ನಷ್ಟು ಶಾಸ್ತ್ರಶ್ರವಣ ಮಾಡಿ ಒಂದಿಷ್ಟು ಬ್ರಹ್ಮಮೀಮಾಂಸಾ ಶಾಸ್ತ್ರದ ಮೂಲಕ ಇನ್ನಷ್ಟು ಜಿಜ್ಞಾಸೆಗಳನ್ನು ನಡೆಸಿ ಭಗವಂತನ ಮಹಾತ್ಮೆಯನ್ನು ಹೆಚ್ಚು ಹೆಚ್ಚು ಅರಿತುಕೊಂಡು ಆ ಭಗವತ್ ಸ್ವರೂಪದ ಧ್ಯಾನದಲ್ಲಿ ದಾರ್ಢ್ಯವನ್ನು ಇನ್ನಷ್ಟು ತುಂಬಿಸಿಕೊಂಡು ಹಿಂದೆ ಮಾಡಿದ್ದಕ್ಕಿಂತ ಹೆಚ್ಚು ಧ್ಯಾನ ಮಾಡುವುದರ ಮೂಲಕ ಭಗವಂತನ ದರ್ಶನ ಆಗುವುದು. ಇದರಂತೆ ಬಹು ಋಷಿಗಳಿಂದ ಮಾಡಲ್ಪಟ್ಟಿರುವಂಥದ್ದು, ತಮೋಗುಣದವರಿಗೆ ಮಾತ್ರ ಅಸಾಧ್ಯವು ಅಂತೇಳಿ ಅಲ್ಲಿಗೆ ಪ್ಯಾರಾಗ್ರಾಫ್ ಮುಗಿಸ್ತಾರೆ. ಇದು ರಜೋಮಿಶ್ರಿತರಿಗೂ ಇಂಥ ಸಾಧನೆಯಿಂದ ಭಗವದ್ ದರ್ಶನ ಆಗ್ತದೆ, ಆದರೆ ತಮೋಗುಣದವರಿಗೆ ಮಾತ್ರ ಈ ರೀತಿಯ ದರ್ಶನ ಇಲ್ಲ. ಅವರಿಗೆ ದರ್ಶನ ಆಗಬೇಕಾದ್ರೆ ಅವರು ಇದ್ದವರಿಗೆಲ್ಲ ಹೊಡೆದು ಬಡಿದು ಬಾಡಿದಾಗ ದೇವರು ಒಂದು ಸಲ ಬಂದು ಹೊಡಿಲಿಕ್ಕೆ ಅಂತ ಬರ್ತಾರೆ. ಹಿರಣ್ಯಕಶಿಪಿಗೆ ದೇವರ ದರ್ಶನ ಆಯ್ತಲ್ಲ, ದೇವರ ದರ್ಶನ ನರಸಿಂಹನ ದರ್ಶನ ಯಾಕಾಯಿತು ಅಂದರೆ ಹೊಡೆದು ಬಡಿದು ರಗಳೆ ಮಾಡ್ತಾ ಇದ್ದ, ಅವನನ್ನು ಹೊಡೆಯುವುದಕ್ಕೆ ದೇವರು ಬರುವುದು. ಇದನ್ನು ಅಪರೋಕ್ಷ ಜ್ಞಾನ ಅಂತ ಕರೆಯುವುದಿಲ್ಲ. ದುರ್ಯೋಧನಾದಿಗಳಿಗೆ ಕೃಷ್ಣನ ದರ್ಶನ ಆದ ಹಾಗೆ ಅದು ಅಪರೋಕ್ಷ ಜ್ಞಾನ ಅಲ್ಲ. ಈ ರೀತಿ ಹೃತ್ಕಮಲದ ಕರ್ಣಿಕೆಯಲ್ಲಿ ಭಗವಂತನನ್ನು ದೀರ್ಘಕಾಲದ ತನಕ ಧ್ಯಾನ ಮಾಡಿ ಅಷ್ಟರಲ್ಲೂ ದರ್ಶನ ಆಗಲಿಲ್ಲ ಅಂತ ನಾವು ಬೇಸತ್ತು ಅವನನ್ನು ಕಾಣಲೇಬೇಕು ಅಂತ ಹಠಕ್ಕೆ ಬಿದ್ದು ಮತ್ತೆ ಅದಕ್ಕೆ 10 ಪಟ್ಟು ಜಾಸ್ತಿ ಮಾಡಿ ಧ್ಯಾನ ಮಾಡಿ ಆ ರೀತಿಯ ಧ್ಯಾನದಲ್ಲಿ ಒಳಗೆ ಏನು ಮಿಂಚಿನೋಪಾದಿಯಲ್ಲಿ ಭಗವತ್ ಸ್ವರೂಪವನ್ನು ಕಾಣ್ತೇವೆ ಅದು ಅಪರೋಕ್ಷ ಜ್ಞಾನ. ಇದನ್ನು ಮನುಷ್ಯರೂ ಕೂಡ ಪಡೆಯುವುದಕ್ಕೆ ಸಾಧ್ಯ ಅನ್ನುವ ಒಂದು ಚಿಂತನೆಯ ಜೊತೆಗೆ ಇವತ್ತಿನ ಈ ಉಪನ್ಯಾಸವನ್ನು ನಿಲ್ಲಿಸುವ. ಮತ್ತೆ ನಾಳೆ 6 ಗಂಟೆಗೆ ಶುರು ಮಾಡ್ತೀವಿ. ಹೇಗೆ? ಹಾಂ, ಇವತ್ತು ನನಗೆ 6-6:30 ಹೊತ್ತು ಒಂದು ಸಂಶಯ ಇದ್ದದ್ದು ಸ್ವಲ್ಪ ಲೇಟ್ ಆಯಿತು.
ಈಗಾಗಲೇ ತಮಗೆ ಹೇಳಿದೆ, ಸುರೋತ್ತಮ ತೀರ್ಥ ಆರಾಧನೆ ನಿಮಿತ್ತ ಪಾರ್ಕ್ ಅವರಿಗೆ ಸುಮಾರು ಒಂದು 20-25 ಜನ ಹೊರಟಿದ್ದಾರೆ. 15 ಉಡುಪಿ ಹೊರಟು 15 ಉಡುಪಿಯಲ್ಲಿ ಉಡುಪಿಯಲ್ಲಿ ಇರೋದು 17-18 ಸುರ